ಎಲ್ಲಿದಾನಂತೆ ಹುಡುಕ್ಲೋ ಬಾಯ್ ಇಲ್ಲಿದನ್ ಬಾಯ್ ಬೆಳ ಕಟ್ರು ಹಿಡ್ಕೊಳ್ರವನ್ನ ಬಾಯ್ ಬೇಡ ಬಾಯ್ ನಾನು ಮಾಡಿಲ್ಲ ಬಾಯ್ ನಮ್ಗೂ ನಿಮ್ಗೂ ಆ ಕುಟುಂಬ ಏನ್ ಮಾಡಿತ್ತು ಬಾಯ್ ಬಾಯ್ ಬಿಟ್ಟು ಬಾಯ್ ಸೇತು ಪತನೆ ಹೇಳಾಯ್ತು ಸಾಯ ಏನ್ ಎತ್ತಬೇಡ ಅಂತ ಎಷ್ಟು ಸತಿ ಹೇಳಿದ್ರು ಕೇಳಲ್ಲ ಕೈಯಲ್ಲೆಲ್ಲ ರಕ್ತದ ಕಲೆ ಮನೆಯಲ್ಲೆಲ್ಲ ರಕ್ತ ಅಯ್ಯಯ್ಯೋ ನೀವೆಲ್ಲ ಹೆಂಗ್ ಊಟ ಮಾಡ್ತಿರೋ ಮನೆನ ಗಂಜಲ ಹಾಕಿ ತೊಳೆದ್ರು ರಕ್ತದ ವಾಸನೆ ಹೋಗ್ತಾ ಇಲ್ಲ ಹಾಕು ಹಾಕು ಬೇಗ ಆ ಊಟ ಬಂದಪ್ಪ ಬಡ್ಸು ಬಡ್ಸು ಹಾಕು ಬೇಗ ಬಡ್ಸು ಏನೋ ಕರಿಯಾ ಇಷ್ಟೊಂದು ಲೇಟ್ ಹೊಟ್ಟೆ ಹಸಿವಾಗಿ ಸಾಯ್ತಿದೆ ಈ ಕಡೆ ಬಡ್ಸು ನನಗೆ ಹಸಿವಾಗ್ತಿಲ್ಲ ಒಳಗಡೆ ಅಕ್ಕ ಚೆನ್ನಾಗಿ ಕೊಟ್ರು ಅಕ್ಕ ಮೊದಲು ಸಾಂಬಾರ್ ತಗೊಂಡ್ ಬರಕ ಹಸು ತಡೆಯಕಾಗ್ತಾ ಇಲ್ಲ ಯಾವಾಗಲೂ ಕೊಲೆ ಮಾಡೋದು ಚುಚ್ಚೋದು ಇದೊಂದೇನಾ ನಿಮ್ಮ ಬಾಯಲ್ಲಿ ಬರೋದು ತಂಗಿ ಸಾಂಬಾರ್ ಹಾಕಮ್ಮ ಮೂರ್ ಹೊತ್ತು ನನ್ನ ಊಟ ಬಂದ್ ಕೇಳ್ತೀರಾ ನಾನು ಹೇಳಿದ್ದು ಯಾವತ್ತಾದ್ರೂ ಕೇಳಿದ್ದೀರಾ ಆಕ ಆಕ ಚೆನ್ನಾಗಿ ತಿಂದು ಒಡೆದು ಚುಚ್ಚಿಬಿಟ್ಟು ಬರ್ಲಿ ಏ ಮುಟ್ಕೆ ಮೊದಲು ನಿನ್ಗೆ ಚುಚ್ಚಬೇಕು ನೀನು ಹತ್ತು ವರ್ಷದಿಂದ ಹೇಳ್ತಾನೆ ಇದ್ಯಾ ಇವಾಗ ಹೇಳ್ಬಿಟ್ರೆ ತಿಳ್ಕೊಂಡ್ಬಿಡ್ತಾರಾ ಈ ಅಜ್ಜಿ ಬೇರೆ ವಟ ವಟ ಅಂತ ಇನ್ನೊಂದು ಉಸಿರು ತೆಗಿಯಕ್ಕೆ ನಾವ್ಯಾರು ಇವಾಗ ನಮ್ಗಂತ ಎಲ್ಲಾನು ಇದೆಯಲ್ಲ ಮಗು ಇದೆ ಇವರೆಲ್ಲರೂ ಇದ್ದಾರೆ ಸಾಕಲ್ಲ ಇದನ್ನೆಲ್ಲ ಬಿಟ್ಬಿಡೋಣ ಸಾರಾಕು ಮೊದಲು ಇದನ್ ಹೀಗೆ ಬಿಟ್ರೆ ಈ ಸಮಸ್ಯೆ ಇವನ್ವರೆಗೂ ಬರುತ್ತೆ ಸೋದರ ಮಾಂದ್ರೆ ನಾವಿರ್ಬೇಕಾದ್ರೆ ಅವನಿಗೇನ್ ಸಮಸ್ಯೆ ಬರುತ್ತೆ ಅವನಿಗೆ ಕರಾಟೆ ಜೂಡೋ ಕುಂಫು ಇದೆಲ್ಲ ಕಲ್ಸ್ಬಿಟ್ಟು ಬ್ರೂಸ್ ತರ ಮಾಡ್ಬಿಡಲ್ವೇನೋ ಅಕ್ಕನ ಟೆನ್ಷನ್ ಕೊಡ್ಬೇಡ ಕಣ ಇವನು ನಿಮ್ ತರ ಯಾರ ಉಸಿರನ್ನು ತೆಗಿಯಕ್ ಹೋಗಲ್ಲ ಇವನು ನನ್ ಮಗ ಇವನ್ನ ನಂಬ್ಕೊಂಡ್ ಬಂದವ್ರನ್ನ ಸಹಾಯ ಬೇಕಂತ ಬಂದವ್ರನ್ನ ಅವ್ರಿಗೆ ಅವನ್ ಜೀವನೆ ಕೊಡ್ತಾನೆ ಅಮ್ಮ ಒಂದ್ ಮಾತು ಹೇಳ್ತೀನಿ ಕೇಳು ಮಹಾಭಾರತದಲ್ಲಿ ಬರೋ ಅಭಿಮನ್ಯು ತರ ಹೊಟ್ಟೆ ಒಳಗೆ ಇದ್ಕೊಂಡು ಎಲ್ಲದನ್ನು ಕೇಳಿಸ್ಕೊತಿದ್ದಾನೆ ಕೇಳಿಸ್ಕೊಂಡ್ ಬಂದು ನಮ್ಮ ಅಮ್ಮ ಹೇಳಿದ್ ಕೇಳ್ತಿರೋ ಇಲ್ವೋ ಕೇಳ್ತಿರೋ ಇಲ್ವೋ ಅಂತ ಹೇಳಿ ಇಲ್ಲಿರೋರಿಗೆಲ್ಲ ಹೊಡೆದು ನೇತಾಕ್ಬಿಡ್ತಾನೆ ಸಾಕಳಪ್ಪ ಅವ್ನು ನಿನ್ನೆ ಸಾಕ್ತಾನೆ
ಸಹಾಯ ಬೇಕಂತ ಬಂದವ್ರನ್ನ ಅವ್ರಿಗೆ ಅವನ್ ಜೀವನ ಕೊಡ್ತಾನೆ. ಸೇತುಪತಿ ಸೇತುಪತಿಯ ಹುಡುಗರು ಅಂತಂದ್ರೆ ಬೆಂಗಳೂರೇ ನಡಗುತ್ತೆ. ಸರ್, ನಿಮ್ ಜಾಗಕ್ಕೆ ತುಂಬಾನೇ ಜನ ಬಂದು ಹೋದ್ರು ಸರ್. ಸೇತುಪತಿ ಮತ್ ಸೇತುಪತಿ ಹುಡುಗರು ಎಲ್ಲರೂ ಮನುಷ್ಯರಲ್ಲ ಸರ್. ನಮ್ಮ ಕೈಲಿ ಅವ್ರನ್ನೇನು ಮಾಡೋಕ್ಕಾಗಲ್ಲ ಸರ್. ಸುಲ್ತಾನ್ ಬರೋ ಟೈಮ್ ಆಯ್ತು, ಒಬ್ರು ಕಾಣಿಸ್ತಿಲ್ಲ. ಏ ಎಮ್ಮೆಗಳ, ಸುಲ್ತಾನ್ ಬರ್ತವ್ರು ಕಂಡ್ರು, ಸ್ನಾನ ಮಾಡ್ಬಿಟ್ಟು ಬೇಗ ಬಂದ್ರು. ಮನೇಲಿ ಏನೋ ವಿಶೇಷ ಇರ್ಬೇಕು ಅನ್ಸುತ್ತೆ. ಏನು ಹೊಡಿತಾ ಇದಾರ, ಇದು ಹೊಡಿಯೋ ತರ ನಾಟಕ ಮಾಡ್ತಾ ಇದ್ದಾರ, ಏನು ಕೇಳಿಸ್ತಿಲ್ಲ. ಓಡೋ ಲಾರಿ, ಇವ್ರು ಹೊಡಿಯೋದು ಕಿವಿಗೆ ಕೇಳಿಸ್ತಿಲ್ಲ. ಕಿವಿ ಕಿತ್ತೋಗಂಗ್ ಹೊಡಿಯ ಕೇಳು. ಕಿವಿನ ಕೆಲ್ಸಲ್ಲ, ಜ್ವರ ಬರ್ಸ್ಬೇಕಂತೆ. ಸುಲ್ತಾನ್ ಬರೋ ಗಲಾಟೆ ಮಾಡ್ತಾ, ಸುಲ್ತಾನ್ ಬರೋ ತೆಗೆದ್ಕೊಂಡ್ರು, ಬೇಗ ಬೇಗ ಕೆಲಸ ಮುಗಿಸ್ಕೊ. ಪಟಾಕಿ ಎಲ್ಲ ಫುಲ್ ಹಂಚು ಏರಿಯಾ, ಏರಿಯನ ಫುಲ್ ಅದ್ರ ಬೇಕು. ಏನೋ ಅದು ಅಣ್ಣವರು, ಅಣ್ಣವರು ಅನ್ನದಾನ ಹಾಕ್ಸ್ತಿದಾರಲ್ಲ, ಚಿಕನ್ ಬಿರಿಯಾನಿನ ಮಟನ್ ಬಿರಿಯಾನಿನ ಅಂತ ಕೇಳ್ತಿದಾರೆ. ಅದಲ್ಲ ಅದಲ್ಲ, ಬೇರೇನೋ ಅಣ್ಣವ್ರನ್ನ ನೋಡ್ಬೇಕು. ಓಹೋ, ಮನೆ ಬೇಗ ಮಾಡ್ತೀಯ. ನಮ್ಗೋಸ್ಕರ ಒಬ್ಬನ ಕೊಲೆ ಮಾಡ್ಬೇಕು. ಕೊಲ್ಬೇಕಾ? ಯಾರನ್ನ? ಜಯಶೀಲ. ವ್ಯವಸಾಯ ನಂಬ್ಕೊಂಡೆ ನಾವು ಜೀವನ ಮಾಡ್ತಿರೋದು. 4 ವರ್ಷದ ಹಿಂದೆ ದುಡ್ಡು ಕೊಡ್ತೀನಿ, ಎಲ್ಲ ಭೂಮಿನೂ ನಮಗೆ ಕೊಡಿ ಅಂತ ಕೇಳ್ದ. ನಾವಾಗಲ್ಲ ಅಂತ ಹೇಳಿದ್ವಿ. ವ್ಯವಸಾಯ ಮಾಡಬೇಕು ಅಂತ ಈ ಜಮೀನ್ ಹತ್ರ ಬರಬೇಡಿ, ಈ ಜಮೀನ್ ಮೇಲೆ ಕಾಲಿಡಬೇಡಿ ಅಂತ ನಿಮಗೆಲ್ಲ ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ಉಸಿರು ಬೇಕಾದ್ರೆ ಕೊಡ್ತೀರಾ, ಜಮೀನ್ ಮಾತ್ರ ಕೊಡಲ್ಲ ಅಲ್ಲ. ಅದನ್ನ ಮೀರಿ ಭೂಮಿಯಲ್ಲಿ ಕೆಲಸ ಮಾಡಕ್ ಬಂದವ್ರನ್ನ ಮನುಷ್ಯ ಅಂತ ನೋಡ್ದೆ, ದನ ಕರು ಅಂತ ನೋಡ್ದೆ, ಎಲ್ಲರನ್ನು ಸಾಯಿಸ್ಬಿಟ್ಟ. ಇನ್ಮೇಲೆ ಈ ಜಮೀನ್ ಮೇಲೆ ಊರ್ನವ್ರು ಯಾರು ಕಾಲಿಡ್ಬಾರ್ದು, ಕಾಲಿಟ್ರೆ ಮರಣ, ಮರಣ ಅಷ್ಟೇ.
ಇಷ್ಟೇ ನಮ್ಮ ಹತ್ರ ಇರೋದು. ನನ್ನ ಹೆಂಡತಿ ತಾಳಿ, ನಮ್ಮ ಹತ್ರ ಇದ್ದ ದುಡ್ಡು, ಇದನ್ನ ತಗೊಂಡು ಹೇಗಾದರೂ ಅವನ್ನ ಕೊಂದು ಸಾಯಿಸಿ. ನಾವು ಪೊಲೀಸು, ಕಲೆಕ್ಟ್ರು, MLA MP ಅಂತ ಎಲ್ಲರ ಹತ್ರನು ಸಹಾಯ ಕೇಳಿದಿದ್ದೀನಿ, ಯಾರು ನಮಗೆ ಸಹಾಯ ಮಾಡಲಿಲ್ಲ. ಕೊನೆಗೆ ಊಟಕ್ಕೂ ಗತಿ ಇಲ್ಲದೆ ಭಕ್ತೂರ್ಗೋಗಿ ದನ ಕರುಗಳನ್ನೆಲ್ಲ ಮಾರ್ಕೊಂಡ್ಬಿಟ್ಟಿದ್ದೀನಿ. ಅವನ್ನ ಕೊಂದು ಮುಗಿಸಿದ್ರೇನೆ ಮತ್ತೆ ನಮ್ಮ ಭೂಮಿಯಲ್ಲಿ ವ್ಯವಸಾಯ ಮಾಡೋಕ್ಕಾಗೋದು? ಇಡೀ ಊರು ನಿಮಗೋಸ್ಕರ ಕಾಯ್ತಿದೆ ಅಣ್ಣ. ಅವನು ಯಾರು ಏನು ಎತ್ತ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನಿಮ್ಮನ್ನ ನಿಮ್ಮ ಮಣ್ಣನ್ನ ನಾನು ಕಾಪಾಡ್ತೀನಿ. ನಿಮ್ಮೂರಲ್ಲಿ ಮತ್ತೆ ವ್ಯವಸಾಯ ನಡೆಯುತ್ತೆ, ಇದು ಸತ್ಯ. ಆದ್ರೆ ಅದಕ್ಕೆ ಬದಲಾಗಿ ನೀವು ಬೆಳೆದ ಬೆಳೆನಲ್ಲಿ ಒಂದು ಇಡಿ ನನಗೆ ಕೊಡಿ ಸಾಕು. ತುಂಬಾ ಧನ್ಯವಾದ ಅಣ್ಣ, ಬರ್ತೀವಣ್ಣ. ಶಿವಮೊಗ್ಗದ ಹತ್ರ ಯಾವ್ದೋ ಒಂದು ಊರು, ಯಾರು ಅಂತ ಗೊತ್ತಿಲ್ಲ. ಇದೆಲ್ಲ ನಮ್ಮ ಮುಖ್ಯನ? ತುಂಬಾ ಮುಖ್ಯ ಮನ್ಸೂರ್. ನಾವು ತಪ್ಪು ಪಾಪ ಅಂತ ಎಷ್ಟೋ ಮಾಡಿದೀವಿ, ಒಳ್ಳೇದ್ ಮಾಡ್ಲಿ ಯಾವಾಗ್ಲಾದ್ರೂ ಅಂತ ಇಂತ ಜನಗಳನ್ನ ನಮ್ಮ ಹತ್ರ ದೇವರು ಕಳ್ಸಿಕೊಡ್ತಾನೆ. ಮಾಡೋದು ಪಾಪಾನೆ, ಮಾತು ಕೊಟ್ಟಿದ್ದೀನಿ, ಖಂಡಿತ ನಡಿಬೇಕು. ಸುಲ್ತಾನ ಹೆಸರಿಟ್ ಕರಿತಾ ಇದೀಯ? ಅದೇ ತಾನೇ ಅವನ ಹೆಸರು. ಚೆನ್ನಾಗಿರಪ್ಪ, ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಪ್ಪ? ಚೆನ್ನೇ ನಮಸ್ಕಾರ. ಎರಡು ವರ್ಷ ಆದ್ಮೇಲೆ ಬಂದಿದ್ದೀರಾ, ಈ ಸಲ ಎಷ್ಟ್ ದಿನ ಇರ್ತೀರಾ? ಇವನು ಮನುಷ್ಯನ, ನಾನೇನೋ ಒಂದು ವಾರ ಸುಲ್ತಾನ್ ಒಂದು ವಾರ ಇರ್ತಾರಂತೆ. ಕಾಲರೆತ್ತಿ ನುಗ್ಗುವ, ತೊಡೆಯ ತಟಿ ನಿಲ್ಲುವ, ಸ್ನೇಹದಿಂದ ಬಂದರೆ ಪ್ರೀತಿಯನ್ನೇ ಹಂಚುವ. ಹೇ ದಾದಾ ನೀನು, ಹೇ ರೌಡಿ ನೀನು, ನನ್ ಪ್ರೀತಿ ತೋರೋ ನನ್ನ ಅಣ್ಣಂದಿರು. ಹೇ ದಾದಾ ನೀನು, ಹೇ ರೌಡಿ ನೀನು, ನನ್ ಪ್ರೀತಿ ತೋರೋ ನನ್ನ ಅಣ್ಣಂದಿರು. ಹೇ ಮುಖ ಮುತ್ತಿ ನೋಡೋದಿಲ್ಲ, ಗುದ್ದೋದೆ ಬಾಸು, ಈ ಮನ್ಸಾರೆಲ್ಲ ಒಂದು ತರ ಕಾಮಿಡಿ ಪೀಸು. ನೀ ಕಷ್ಟಪಟ್ಟು ಇಷ್ಟಪಟ್ಟು ಕೂಡಿ ಟಕ್ಕಾಸು, ಕ್ವಾರಂಟೈನ್ ಒಂದ ಒಳಗೆ ಹೋಗಿ ಎಲ್ಲ ಕಲಾಸು. ಸುತನ್ ಬಾ ಸುತನ್ ಬಾ ಸುತನ್ ಬಾ ಸುತನ್ ಬಾ, ಜೀವಕ್ಕೆ ಜೀವದ ಜೀವನು ಜೀವನ ನೀ ಸುತನ್ ಬಾಗುತ್ತ. ಸುತನ್ ಬಾ ಸುತನ್ ಬಾ ಸುತನ್ ಬಾ ಸುತನ್ ಬಾ, ಜೀವದ ಜೀವನು ಜೀವನ ನೀ ಸುತನ್ ಬಾ. ಹಾ
ಸ್ವಲ್ಪ ಹೇಳುಪರ್ ಅಯ್ಯೋ ಹೇ ಸೂಪರ್ ಹೇಳುಪರ್ ಹೇ ಸೂಪರ್ ಹೇಳುಪರ್ ಹೇ ಸೂಪರ್ 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 ಹೇ ವಯಸ್ಸಾಯ್ತೋ ಅಯ್ಯಯ್ಯೋ ಬಿಡದೆ ಇಲ್ಲ ಅಂತಿರಲ್ರೋ ಪೂರ ಮಂದಿ ಮುಂದೆ ಕತ್ತಲ್ ನಡೀತಿದ್ರೆ ನಮ್ ದೇಹವಾಗಿರತ್ತೆ ಡಮ್ಮಿ ಪೀಸು ನಮ್ಮ ಮುಂದೆ ನಿಂತುಕೊಂಡ್ರೆ ಕೈ ಕಟ್ಟಿಯಾಗತ್ತೆ ಸ್ಕೆಚ್ಚು ಹಾಕೋರ್ಗೆಲ್ಲ ಹೇಳೋದೊಂದೆ ಕೇಳಿ ಮಚ್ಚು ನಮ್ಮ ನಿದೆ ಬ್ರೋ ಬೀಡ ಕಟ್ಟೋ ಹಾಗೆ ಚಟ್ಟ ಕಟ್ಟಿ ಬಿಟ್ಟು ಕಟ್ಟ ಮಾಡಿ ಬರುವ ಕಾಸಿದ್ರೆ ಇಲ್ಲಿ ಕೈಲಾಸವಮ್ಮ ಅನ್ಯಾಯ ಬಿಟ್ಟು ಪ್ರೀತಿ ಮಾಡು ಗಲ್ಲಾಟೆ ಅಂತ ಬಂದ್ರೂನು ಕೂಡ ಅಗುವನ್ನು ಬಿರುತ್ತಾ ಕೈಯ ನೀಡು ಬಂದರೆ ಪ್ರೀತಿಯನ್ನೇ ಹಂಚುವ ಕಾಲದಲ್ಲಿ ನುಗ್ಗುವ ತೊಡೆಯ ತಟ್ಟಿ ನಿಲ್ಲುವ ದೇಹದಿಂದ ಬಂದರೆ ಪ್ರೀತಿಯನ್ನೇ ಹಂಚುವ ಕಾಲದಲ್ಲಿ ನುಗ್ಗುವ ತೊಡೆಯ ತಟ್ಟಿ ನಿಲ್ಲುವ ದೇಹದಿಂದ ಬಂದರೆ ಪ್ರೀತಿಯನ್ನೇ ಹಂಚುವ ಎಲ್ರಿಗೂ ನಮಸ್ಕಾರ ಅಯ್ಯೋ ಅಲ್ಲಿ ನೋಡೋ ಹಾಲಿವುಡ್ ಮೂವಿಲಿ ಉಪೇಂದ್ರ ತರ ಎಲ್ಲ ಕೆಲಸ ಅದೇ ಮಾಡ್ತಾ ಇದೆ ಮನುಷ್ಯರೆಲ್ಲ ಧೂಳಾಗ್ಬಿಡ್ತಾರ ಅನ್ಸುತ್ತೆ ಮಚ್ಚ ಹೌದು ಕಣ ಮಚ್ಚ ಸುಲ್ತಾನಣ್ಣ ರೋಬೋಗೊಂಬೆ ಎಲ್ಲ ಸಕ್ಕತ್ತಾಗಿದೆಯಣ್ಣ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಅಣ್ಣ ಇದಕ್ಕೋಸ್ಕರ ಜಪಾನ್ ಹೋಗ್ಬೇಕಪ್ಪ ಪಾರ್ಟ್ನರ್ಶಿಪ್ ಓಕೆ ಆಯ್ತು ಅಂದ್ರೆ ಲೋನ್ ಅಪ್ಲೈ ಮಾಡಿ ಬೇಗ ಕಂಪನಿ ಶುರು ಮಾಡ್ತೀನಿ ಸುಲ್ತಾನಣ್ಣ ಈ ತರ 100 ರೋಬೋಗಳು ನಮ್ಮೂರಿಗೆ ಕಳಿಸ್ಬಿಟ್ರೆ ಈ ಕೊಚ್ಚೋದು ಕೊಡೆದ ನೋಡ್ಕೊಂಡ್ಬಿಡ್ತಾವೆ ನಾವೆಲ್ಲ ಫ್ರೀ ಆಗಿರ್ಬೋದು ನಿಮ್ಗೆಲ್ಲ ಕೆಲಸ ಹೋಗುತ್ತೆ ಪರವಾಗಿಲ್ವಾ ಅಯ್ಯೋ ಹಂಗಾದ್ರೆ ರೂಪಗಳು ಅಲ್ಲೇ ಇರ್ಲಪ್ಪ ನಿನ್ ನೋಡ್ತಾ ಇದ್ರೆ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಅಣ್ಣ ಬೆಳೆಸಿದ್ ನಾವು ಮೆಡಲ್ ನೀವು ಕೊಡ್ತಾ ಇದೀರ ಸುಲ್ತಾನ್ ಇಲ್ಲಿರೋರ್ಗು ಮನೆ ಕಡೆ ಬರಲ್ಲ ಅಂತ ಹೇಳ್ತಾನೆ ಸುಮ್ ಸುಮ್ನೆ ಫೋನ್ ಮಾಡ್ಬೇಡ ಇಡೇ ಫೋನ್ ಮಚಾ ನಾವ್ ಆರ್ಡರ್ ಮಾಡಿರೋ ಪಿಜ್ಜಾ ಬಂದಾಯ್ತು ಕಾಸ್ ಕೊಡಕ್ಕೆ ಮುಂಚೆ ಒಂದ್ಸಲ ಚೆಕ್ ಮಾಡು ಆಮೇಲೆ ಆ ವಿಡಿಯೋ ತರ ಇವ್ರು ಕತ್ತಿಂದಿದ್ರೆ ಕಷ್ಟ ನಿಮ್ಮಮ್ಮ ನಿನ್ನ ಈ ತರ ನೋಡೋಕೆ ಆಸೆ ಪಟ್ಟಿದ್ದು ಆದ್ರೆ ಅವಳು ಇಲ್ಲ ಅನ್ನೋದು ನಾವು ನೋಡ್ಕೋತೀವಿ ಅಣ್ಣಂಗೇನು ಆಗಲ್ಲ ಅಮ್ಮ ಏನಪ್ಪ ಅಮ್ಮ ನಾನು ಹೇಳೋದ್ ಕೇಳಮ್ಮ ಬಿಡಿ ಅಮ್ಮ ನಿಮ್ಗೇನು ಆಗಿಲ್ಲ ತಾನೆ ನೀವು ಚೆನ್ನಾಗಿದ್ದೀರಲ್ಲ ಒಳಗಡೆ ಕೇಳ್ದೆ ಅವನು ಬದುಕ್ತಾನ ಅಂತ ಹೇಳಕ್ಕೆ 4 ದಿನ ಬೇಕಾಗುತ್ತಂತೆ ಎಲ್ಲಿ ನಿಮ್ಮಪ್ಪ ಅವ್ರಿಗೆ ಫೋನ್ ಮಾಡಿ ಬರ ಕೇಳು ಬಂದು ಯಾರನ್ನಾದ್ರೂ ಚುಚ್ಚಬೇಕು ಸಾಯಿಸ್ಬೇಕು ಎದ್ದು ಬಾರೋ ಅಂತ ಅವನ್ನ ಕರಿಯಕ್ ಕೇಳು ಎಷ್ಟು ನಿದ್ದೆಯಲ್ಲಿದ್ರು ಎದ್ದು ಬಂದ್ಬಿಡ್ತಾನೆ ಬರ ಕೇಳು ನಿಮ್ಮಪ್ಪ ನಿನ್ ಕೈಯಲ್ಲಿ ಕತ್ತಿ ಕೊಡ್ತಾರ ಯಾ
ನಿನ್ನ ಮಾತ್ರ ಚೆನ್ನಾಗಿಟ್ಕೊಂಡು ಊರ್ ಮಕ್ಕಳನ್ನೆಲ್ಲ ಬಡ್ದು ಬಾಯಿಗೆ ಹಾಕೋತಿದ್ದಾರಲ್ಲ, ಇದೆಲ್ಲ ನಿಮ್ಮಪ್ಪ ನಿನಗೋಸ್ಕರ ತಾನೆ ಮಾಡ್ತಿದ್ದಾರೆ. ಈಗ ನಿಮ್ಮಪ್ಪ ಕೂಡಿಡ್ತಿರೋದು ಹಣ ಅಲ್ಲ, ಪಾಪ. ನನಗ್ ಬೇಕಾಗಿರೋದು ಪಾಪ ಅಲ್ಲಪ್ಪ, ನನ್ನ ಮಗ ಜೀವ ಉಳಿಸ್ಕೊಡಿ. ಗಜ್ಜಿನ ನೀರ ಕುಡ್ಕೊಂಡು ಬದುಕೋತೀವಿ, ನಿಮ್ ದುಡ್ಡು ನಮಗ್ ಬೇಡಪ್ಪ. ಪಿಜ್ಜಾ ಅಂಗಡಿಲಿ ವಿಚಾರಿಸಿದ್ವಿ, ಬಂದವ್ರು ಯಾರು ಅವ್ರ ಹುಡುಗರಲ್ಲ, ಆದ್ರೆ ಈ ಕೆಲಸ ಮಾಡಿದವರು ನಮ್ಮಲ್ಲ ಯಾರೋ ಇರ್ತಾರಣ. ಹಿಡಿಯೋಣ. ನನ್ ಚಿಂತೆ ಅದಲ್ಲ ಮನ್ಸೂರ್, ಮಗನ ಎದುರುಗಡೆನೆ ಈ ರೀತಿ ನಡಿಬಾರ್ದಾಗಿತ್ತು. ಅವನು ಹಾಗೆ ಅವ್ರ ಅಮ್ಮನ ತರನೇ ಇದ್ದಾನೆ, ಹಾಗೇ ಇದ್ದಾನೆ. ಅಲ್ಲ ಕಣಪ್ಪ, ಒಂದು ವಾರ ಇರ್ತೀನಿ ಅಂತ ಬಂದು ಒಂದು ದಿನಕ್ಕೆ ಹೊರಟಿದ್ಯಾ? ಗರ್ಲ್ ಫ್ರೆಂಡು ಫೋನ್ ಮಾಡಿದ್ಲೋ ಏನೋ? ಅದು ಸರಿ, ಬಾಂಬೆಲಿದ್ಮೇಲೆ ಪ್ರೀತಿ ಪ್ರೇಮ ಅಂತಿಲ್ಲದೇ ಇರುತ್ತಾ? ಇದು ನಾನು ನಿಮ್ಮಮ್ಮನ ಕಾಲ್ಗೆ ಹಾಕಿದ ಕಾಲುಂಗುರ. ನನ್ನ ಜೀವನದಲ್ಲಿ ತಲೆ ಬಾಕ್ಸಿ ಮುಟ್ಟಿದ್ದು ಅವಳ ಕಾಲು ಮಾತ್ರ. ಒಬ್ಬ ಕೂಡ ತಲೆ ಎತ್ತಿ ಮಾತಾಡೋಂಗಿಲ್ಲ, ನನ್ನ ಮನಸ್ಸಿನ ರಾಣಿ ಅವಳು. ಅದೇ ರೀತಿ ಹೆಣ್ಣನ್ನ ನೀನು ನೋಡ್ಕೊಂಡಿದ್ರೆ ಇದನ್ನ ಅವಳಗ್ ಕೊಡು. ಆ ತರ ಇದೆಯೋ ಇಲ್ವೋ ಏನಾದ್ರೂ ಹೇಳಪ್ಪ, ನಮಗ್ ಗೊತ್ತಿರೋದೇ ಒಂದು ಹುಡುಗಿ ಇದೆ, ನೋಡೋಣ. ಹೇಗಪ್ಪ ಇರ್ತೀರ ಹೇಗ್ ನೀವು? ರಕ್ತನ ನೋಡಿ ನೋಡಿ ಮರೆಯೋದಕ್ಕ? ಅಲ್ಲಿ 4 ಜನ ಹಾಸ್ಪಿಟಲ್ ಅಲ್ಲಿದ್ದಾರೆ, ಒಬ್ಬ ಸಾಯೋ ಸ್ಥಿತಿಯಲ್ಲಿದ್ದಾನೆ. ನೀವು ನಿಮ್ ಮಗನಿಗೆ ಹೆಣ್ಣು ನೋಡ್ತಾ ಇದ್ದೀರಾ? ಸ್ವಲ್ಪ ಹೊರಗೋಗಿ ನೋಡಿಯಪ್ಪ, ನಿಮಗೆ ಎಷ್ಟು ಜನ ಶಾಪ ಆಗ್ತಿದ್ದಾರೆ ಅಂತ. ನೀವು ಮಾಡ್ತಿರೋ ಎಲ್ಲ ಪಾಪನು ನನಗೆ ಬರುತ್ತಪ್ಪ. ಈ ರಕ್ತ ಹರಿಯೋ ಊರಲ್ಲಿ ನಾನು ಓದಿದ್ದೀನಿ, ತಿಂದಿದ್ದೀನಿ, ಬೆಳೆದಿದ್ದೀನಿ. ಈಗ ಯೋಚನೆ ಮಾಡಿದ್ರೆ ನನ್ನ ಮೇಲೆ ನನಗೆ ಕೋಪ ಬರುತ್ತೆ, ಅಸಹ್ಯ ಆಗ್ತಾ ಇದೆ. ನಿಮಗೆ ಕೈ ಮುಗಿದು ಕೇಳ್ಕೊತೀನಪ್ಪ, ದಯವಿಟ್ಟು ಎಲ್ಲ ಬಿಟ್ಬಿಡಿ, ಅವರೆಲ್ರಿಗೂ ಮನೆಗೆ ಹೋಗಿ ಕೇಳಿ, ಸ್ವಲ್ಪ ದಿನ ಆದರೂ ಜೀವಂತವಾಗಿರಲಿ. ನಾನು ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲಪ್ಪ, ನಾವೆಲ್ಲ ಹಾಗೆ ಬೆಳೆದ್ಬಿಟ್ಟು ಇದನ್ನೆಲ್ಲ ನಿಲ್ಸೋಕ್ಕೂ ಆಗಲ್ಲ, ಬದಲಾಯಿಸೋಕ್ಕೂ ಆಗಲ್ಲ. ಇಲ್ಲಿರೋ ಸ್ವಲ್ಪ ಜನಕ್ಕೆ ಮಾತ್ರ ಅಪ್ಪ ಮನೆ ಇರೋದು, ಉಳಿದ ಮುಕ್ಕಾಲು ಭಾಗ ಜನಕ್ಕೆ ಇದೇನಪ್ಪ ಮನೆ, ಇದೇ ಅವ್ರ ಕುಟುಂಬ. ನೀನ್ ನಾನು ಹೆತ್ತ ಮಗ ಆದ್ರೆ ಅವರೆಲ್ಲ ನಾನ್ ಸಾಕಿದ ಮಕ್ಕಳು, ನೀನೇನಪ್ಪ ಈ ತರ ಮಾತಾಡ್ತೀಯ? ಮತ್ತೆ ನನ್ನನ್ನು ಮಾತ್ರ ಯಾಕಪ್ಪ ಬಾಂಬೆ ಕಳಿಸಿದ್ರಿ? ನನ್ನನ್ನು ಮಾತ್ರ ಯಾಕಪ್ಪ ಓದಿಸಿದ್ರಿ? ನನ್ನ ವಯಸ್ಸವ್ರು ಎಷ್ಟೋ ಜನ ಇದಾರಲ್ಲ, ಅವರನ್ನು ನಿಮ್ಮ ಮಕ್ಕಳು ಅಂತ ಅನ್ಕೊಂಡಿದ್ರೆ ಅವರು ಚೆನ್ನಾಗಿರ್ತಿದ್ರಲ್ವಾ? ಕಾವೇರಮ್ಮ ನನ್ನನ್ನು ಆಸ್ಪತ್ರೆಯಲ್ಲಿ ಕೇಳಿದ್ರು, ನಿಮ್ಮಪ್ಪ ನಿನ್ ಕೈಲಿ ಕತ್ತಿ ಕೊಡ್ತಾರ ಅಂತ. ಆ ತಾಯಿ ನನ್ನ ನೋಡಿ ದೃಷ್ಟಿ ಸಾಯೋವರೆಗೂ ಮರೆಯಕ್ಕಾಗಲ್ಲಪ್ಪ. ನನ್ನಳೆ ಊರಿಗೆ ಹೋಗ್ತೀನಪ್ಪ, ಮತ್ತಾವತ್ತು ಬರಲ್ಲ. ಸುಲ್ತಾನ್, ಇದುವರೆಗೂ ನಾನು ಯಾರ ಹತ್ರನು ಏನು ಕೇಳ್ದವನಲ್ಲ, ಮಗ ಅಂತ ಒಂದು ಮಾತು ಕೇಳ್ತೀನಿ. ನೀನು ಎಲ್ಲಿಗೆ ಬೇಕಾದರೂ ಹೋಗು, ಆದರೆ ನೀನು ಕಡೆದಾಗ ಸೇರ್ಬೇಕಾಗಿರೋ ಜಾಗ ಇದೇ ಆಗಿರ್ಬೇಕು. ಯಾವತ್ತೂ ನೀನು ಇವ್ರನ್ನೆಲ್ಲ ರೌಡಿಗಳು ಅಂತ ಕಡೆಗಣಿಸ್ಬಾರ್ದು. ಇವರೆಲ್ಲರೂ ನಿನ್ನ ಸುಲ್ತಾನ್ ಸುಲ್ತಾನ್ ಅಂತ ಜೀವ ಕೊಡೋಕೆ ರೆಡಿಯಾಗಿದ್ದಾರೆ. ಇವರುಗಳಿಗೆ ಯಾವುದಾದ್ರೂ ಒಂದು ಸಮಸ್ಯೆ ಅಂದರೆ ನಿನ್ನ ಜೊತೆಲಿ ಬಂದು ನಿಂತ್ಕೋ, ಅಷ್ಟು ಸಾಕು. ಸುಲ್ತಾನ್, ಏನ್ ಮಾವ? ಅಣ್ಣ ನಮ್ಮನ್ನೆಲ್ಲ ಬಿಟ್ಕೊಂಡ್ಬಿಟ್ರು.
ನಮ್ಮ ಮನೆಗೆ ರೌಡಿಗಳನ್ನ ಕಳಿಸಿರೋದು ಬೇರೆ ಯಾರು ಅಲ್ಲ, ಪೊಲೀಸ್ನವರೇನೆ. ಹೌದು ವಿಕ್ರಮ್, ಹೊಸದಾಗಿ ಬಂದಿರೋ ಕಮಿಷನರ್ ಮಾಣಿಕ್ಯ ಅವರು. ಹೌದು ಸರ್, ದೊಡ್ಡವ್ರಿಗಿಟ್ಟಿರೋ ಟಾರ್ಗೆಟ್. ಆದ್ರೆ ಈಗ ನಿಮ್ ಮನೇಲಿರೋ ದೊಡ್ಡ ತಲೆಗಳೆಲ್ಲ ಸಾಯ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ, ಅದು 10 ದಿನಗಳಲ್ಲೇ. ಪಾಂಡ್ಯನ್, ರಾಕಿ, ಅರುಣಾಚಲ, ಆರ್ಮುಗ, ಸಮರಸ, ಕರಿಯ, ತಮ್ಮಯ್ಯ, ಮೈಕಲ್, ಮನ್ಸೂರ್, ಸೇತುಪತಿ ನಂತರ ಯಾವೊಬ್ಬ ರೌಡಿನೂ ತಲೆ ಎತ್ತಬಾರ್ದು. ಎಲ್ಲರನ್ನೂ ಸುಟ್ಟಾಕಿ. ಐ ವಾಂಟ್ ಮೈ ಸಿಟಿ ಕ್ಲೀನ್. ಎನ್ಕೌಂಟ್ರ ಇಲ್ವಲ್ಲ, ನನ್ ಗ್ಯಾಂಗ್ವರ್ ಅಂತ ಕೇಳ್ಪಟ್ಟೆ. ಸೇತುಪತಿ ಮನೆಗೆ ರೌಡಿಗಳನ್ನ ಕಳಿಸೋ ಧೈರ್ಯ ಈ ಊರಲ್ಲಿ ಯಾರಿಗೂ ಇಲ್ಲ ಸರ್. ಬಂದವನು ಪೊಲೀಸ್ ಅಂತ ನನಗೆ ಗೊತ್ತು. ಸುಲ್ತಾನ್ ಇರೋವರೆಗೂ ಬೇಡ ಅಂತ ಹೇಳಿದ್ನಲ್ಲ, ಏನಷ್ಟೊಂದು ಆತರ ನಿನಗೆ ಇರೋ ಪ್ರಾಬ್ಲಮ್ ಸಾಲ್ದ? ಈಗ ನೀನ್ ಮುಂಬೈಲ್ ತಾನೆ ಇದೀಯಾ, ನಿನಗೂ ಇದಕ್ಕೂ ಸಂಬಂಧ ಇಲ್ಲ, ಹೊರಟು ಬಿಡು. ಹೋಗೋ. ನಾನು ನಿನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ಇಲ್ಲಿರ್ಬೇಡ, ಹೊರಟೋದು. ನನ್ನನ್ನು ಕಳಿಸಿ ಏನ್ ಮಾಡ್ಬೇಕನ್ಕೊಂಡಿದ್ದೀರಾ? ಶೂಟ್ ಮಾಡಿ ಸಾಯಿಸ್ತೀರಾ? ಎಷ್ಟು ಜನ ಶೂಟ್ ಮಾಡ್ತೀರಾ? 10 ಜನ, 20 ಜನ, ಆಮೇಲೆ ನನಗೆ ಗೊತ್ತಾದ ನಿಜ. ಅವ್ರಿಗೆ ಗೊತ್ತಾದ್ರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತು. ಅವ್ರಿಗೆ ಕಾನ್ಸ್ಟೇಬಲು ಒಂದೇನೆ, ಕಮಿಷನರು ಒಂದೇನೆ. ಹೆದರಿಸ್ತಾ ಇದೆಯಾ? ನಿಮ್ಮ ಅಪ್ಪನ ಜಾಗಕ್ಕೆ ಬರಬೇಕು ಅನ್ಕೊಂಡಿದ್ಯಾ? ಇಲ್ಲ ಸರ್, ಒಂದು ಅವಕಾಶ ಕೇಳ್ತಾ ಇದ್ದೀನಿ. ನೀವು ಅವರನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ, ನಾನು ಬದಲಾಯಿಸ್ಬೇಕು ಅನ್ಕೊಂಡಿದ್ದೀನಿ. ಅವ್ರಗಳನ್ನ ಅವ್ರನ್ನೆಲ್ಲ ಬದಲಾಯಿಸೋಕ್ಕಾಗಲ್ಲ. ಅವ್ರ ಮೇಲೆ ವಾರಕ್ಕೆ 100 ಕೇಸ್ ಬರ್ತಾ ಇರುತ್ತೆ. ಬದಲಾಯಿಸೋಕ್ಕಾಗುತ್ತಾ? ವೈಲೆನ್ಸ್ ಅವ್ರಗಳ ರಕ್ತದಲ್ಲೇ ಇದೆ. ವೈಲೆನ್ಸ್ ಅವ್ರ ರಕ್ತದಲ್ಲಿಲ್ಲ ಸರ್, ಅವ್ರ ಬ್ರೈನಲ್ಲಿದೆ. ನಟ್ಟು ಬೋಲ್ಟು ಪ್ಲೇಟ್ ಅಂತ ಬುದ್ಧಿನೇ ಇಲ್ದಿರೋ ರೋಬೋಟ್ನ ಹಿಡ್ಕೊಂಡು ನಾನು ಹೇಳಿದ್ದನ್ನ ಕೇಳೋ ಥರ ಪ್ರೋಗ್ರಾಮ್ ಮಾಡೋನು ಸರ್. ನಾನು ಒಳ್ಳೇದು ಕೆಟ್ಟದ್ದು ನೋಡ್ಕೊಂಡು ಬೆಳೆದಿದ್ದಾರೆ, ನಾನು ಹೇಳಿದ ನಿಜವಾಗ್ಲೂ ಕೇಳ್ತಾರೆ. ಅವ್ರ ಈ ಥರ ಬದಲಾಗೋದಕ್ಕೆ ನಮ್ಮಪ್ಪನೂ ಒಂದು ರೀತಿ ಕಾರಣ ಸರ್. ಅದಕ್ಕೋಸ್ಕರ ಬದಲಾಯಿಸ್ಬೇಕು ಅನ್ಕೊಂಡಿದ್ದೀನಿ. ನನಗೊಂದು ಅವಕಾಶ ಕೊಡಿ. ನೀನು ಮಹಾಭಾರತ ಓದಿದ್ಯಾ? ಮಹಾಭಾರತದಲ್ಲಿ ಶ್ರೀಕೃಷ್ಣ 100 ಅವಕಾಶ ಕೊಟ್ಟರು, ಕೌರವರು ಬದಲಾಗ್ಲೇ ಇಲ್ಲ, ಅವನೇ ಅವ್ರಗಳನ್ನ ಕೊಂದ. ನೀನು ಒಂದು ಅವಕಾಶ ತಾನೇ ಕೇಳ್ತಿದ್ಯಾ? ತಗೋ, ನಿನಗೊಂದು 6 ತಿಂಗಳು ಟೈಮ್ ಕೊಡ್ತೀನಿ. ಆದರೆ ಈ 6 ತಿಂಗಳಲ್ಲಿ ಅವ್ರ ಮೇಲೆ ಒಂದು ಚಿಕ್ಕ ಪಿಟ್ಟಿ ಕೇಸ್ ಕೂಡ ಬಂದಿರಬಾರ್ದು. ಯಾವುದೇ ಸ್ಟೇಷನಲ್ಲೂ ಒಬ್ಬರ ಮೇಲೂ ಕೂಡ ಯಾವ ಕಂಪ್ಲೇಂಟು ಫೈಲ್ ಆಗಿರಬಾರ್ದು. ಸಾಧ್ಯನಾ? ನೆನ್ಪಲ್ಲಿ ಇಟ್ಕೋ, ಇದ್ರಲ್ಲಿ ಯಾವುದಾದ್ರು ಒಂದು ತಪ್ಪಿದ್ರು ನೋಬಡಿ ಕ್ಯಾನ್ ಸೇವ್ ದೇಮ್. ಮಹಾಭಾರತದಲ್ಲಿ ಕೃಷ್ಣ ಪಾಂಡವರ ಪರವಾಗಿ ನಿಂತ್ಕೊಂಡ, ಅದೇ ಕೃಷ್ಣ ಕೌರವರ ಪರ ನಿಂತಿದ್ರೆ ನಾನು ಅವ್ರ ಜೊತೆ ನಿಂತ್ಕೋತೀನಿ. ನೀವು ಮಹಾಭಾರತನ ಇನ್ನೊಂದ್ಸಲ ಪೂರ್ತಿಯಾಗಿ ಓದ್ ನೋಡಿ ಸರ್. ಹಲೋ, ಗಾಜನೂರಿಂದ ಮಾತಾಡ್ತಿದ್ದೀವಿ ಅಣ್ಣ. ಯಾವಾಗ ಬರ್ತೀರಾ ಅಣ್ಣ? ನೀವು 20 ಜನ ಹುಡುಗರು ಆ ಗ್ರಾಮಕ್ಕೆ ಹೋಗ್ರೋ? ನಿಮ್ಗೆಲ್ಲ ಬುದ್ಧಿಗಿದ್ದು ಕೆಟ್ಟೋಗಿದ್ಯಾ? ನಮ್ಮ ಮನೆ ಒಳಗಡೆ ನುಗ್ಗನ್ ಯಾವನು ಅಂತ ಗೊತ್ತಿಲ್ಲ, ಅವನು ಯಾರು ಅಂತ ಹುಡ್ಕದ್ ಬಿಟ್ಟು ಊರಿಗೆ ಜನಗಳನ್ನ ಕಳಿಸ್ತಿದ್ದೀರಾ? ಯಜಮಾನ ಇಲ್ದಿರೋ ಮನೆ ಕಿರೀಟ ಇಲ್ದಿರೋ ರಾಜನ ಸಮ ಅಂತ ಹೇಳಕ್ ಬರ್ತಾ ಇದ್ದೀರಾ ತಾನೆ? ನಾನು ಹೇಳ್ತಾ ಇದ್ದೀನಿ, ಯಾವನು ಹೋಗ್ಬಾರ್ದು. ಸರಿ, ಹೋಗ್ಬೇಕೋ ಬೇಡವೋ ಅಂತ ಕುಸ್ತಿ ನಿರ್ಧಾರ ಮಾಡ್ಲಿ. ಏ
ಯಾಕೆ ನಿಲ್ಸಿದ್ರಿ? ಹೊಡೆದಾಡಿ. ಅದು ಸುಲ್ತಾನ, ಎಲ್ರು ಹೊಡೆದಾಡ್ಕೊಂಡು ಹೊಡೆದಾಡ್ಕೊಂಡು ಗುದ್ಕೊಂಡು ಸತ್ತೋಗ್ಬಿಡಿ. ಅವ್ರು ಹೋಗಿದ್ ಮೂರೇ ದಿನಕ್ಕೆ ಶುರು ಮಾಡಿದ್ರಲ್ಲ, ಮನುಷ್ಯ ನೀವೆಲ್ಲ ಎಲ್ಲನ್ನು ಮರೆತು ಅದಕ್ಕೆ ಅಲ್ಲಿ ಹೇಗನ್ನ ತಿಂತೀರಾ? ರಕ್ತ ದೋಸೆ ಬರಲ್ವಾ? ಇಲ್ಲಿ ಬರ್ಬೇಕಾದ್ರೆ ಖುಷಿಯಾಗಿ ಬಂದ, ಈಗ ಯಾಕೆ ಬಂದೆ ಅನಿಸ್ತಾ ಇದೆ? ನಿಮ್ಮೆಲ್ರಿಗೂ ಒಂದು ಹೇಳ್ತೀನಿ ಕೇಳಿ, ಯಾರಾದರೂ ಕತ್ತಿ ಹಿಡಿಯೋದು ರೌಡಿಜಮ್ ಮಾಡೋದನ್ನ ನೋಡ್ದೆ ಅನ್ಕೊಳ್ಳಿ, ಅವಾಗಿಂದ ನೀವ್ಯಾರೋ ನಾನು ಯಾರೋ. ಸಾಯೋವರೆಗೂ ಇಲ್ಲಿಗೆ ಬರೋದು ಇಲ್ಲ, ನಿಮ್ಗಳ ಮುಖ ಕೂಡ ನೋಡಲ್ಲ. ಸರ್ಕೊಳ್ರೇ, ಜಪಾನಿಗೆ ಬರಲ್ವಾ? ಹುಚ್ಚೇನೋ ನಿನ್ಗೆ ಮಚ್ಚ, ಇದು ನಿನ್ ಡ್ರೀಮು, ಇದಕ್ಕೋಸ್ಕರ ತುಂಬಾ ಕಷ್ಟಪಟ್ಟಿದ್ಯಾ? ಯಾರೋ ಇವರೆಲ್ಲ ಒಂದ್ ರೌಡಿ ಗುಂಪು ತಾನೆ, ಬಿಟ್ಟಾಕಿ ಇವರನ್ನೆಲ್ಲ, ನಡಿ ಹೋಗೋಣ. ನಿನಗೆ ಇವರೆಲ್ಲ ರೌಡಿಗಳು, ನನಗೆ ಇವರೇ ಎಲ್ಲ. ಇವ್ರ ಕೈಯಲ್ಲಿ ಊಟ ಮಾಡಿದ್ದೀನಿ, ಇವ್ರ ಮಡ್ಲಲ್ಲಿ ಮಲಗಿದ್ದೀನಿ. ಹೇಗೋ ಎಲ್ಲ ಬಿಟ್ಟು ಬರೋಕ್ಕಾಗತ್ತೆ. ವಾಪಸ್ ಬಂದು ನೋಡಿದ್ರೆ ನನಗಿಲ್ಲಿ ಯಾರು ಇರಲ್ಲ. ನೀನು ಹೊರಡು, ನಾನು ಬರಲ್ಲ. ನಾವು ಆ ಊರಿಗೆ ಹೋಗ್ಲೇಬೇಕು, ಯಾಕೆಂದ್ರೆ ನಮ್ಮಣ್ಣ ಕೊನೆದಾಗ ಮಾಡಿರೋ ಸತ್ಯ ಅದು. ಆ ಮಾತು ಉಳಿಸ್ಕೊಳ್ಳೇಬೇಕು. ಸುಲ್ತಾನ ನಾನು ನೋಡ್ಕೋತೀನಿ, ಅವ್ರಿಗೆ ಇದು ಗೊತ್ತಾಗೋದು ಬೇಡ. ನಮ್ ಪ್ಲಾನ್ ಪ್ರಕಾರ 20 ಜನ ಹುಡುಗರು ಇವತ್ ನೈಟೇ ಆ ಊರಿಗೆ ಹೊರಡಿ. ಪ್ಲಾನ್ ಬದಲಾಗಬಾರ್ದು, ಅವನು ಸಾಯ್ಬೇಕು. ಗೇಟ್ ದಾಟವರೆಗೂ ಯಾವನ್ ಬಾಡಿಯಿಂದನೂ ಭಯಕ್ಕೆ ಸೌಂಡ್ ಬರಬಾರ್ದು, ಪಿನ್ ಡ್ರಾಪ್ ಸೈಲೆನ್ಸ್ ಇರಬೇಕು, ಗೊತ್ತಾಯ್ತಾ? ಯಾವನವನು ಎಲ್ರು ಹೋಗ್ತಾ ಇದೀರಾ ಕೇಳ್ತಾ ಇದೀನಿ ತಾನೆ. ಅದು ಸರ್ಕಲ್ ಅಲ್ಲಿರೋ ಟಿ ಅಂಗಡಿಗೆ ಹೋಗಿ ಬರೋಣ ಅಂತಪ್ಪ. ಅದಕ್ಕೆ ಬ್ಯಾಗು? ನಮ್ ಲಂಬು ಆಸೆಯಿಂದ ಬೆಣ್ಣೆ ಬಿಸ್ಕೆಟ್ ಕೇಳ್ದ, ಅದನ್ನ ತುಂಬಿಸ್ಕೊಂಡ್ ಬರೋಣ ಅಂತ. ನೋ ಸುಲ್ತಾನ್. ಓ ಲಂಬು, ನನ್ ಮಗ. ಹಾಗಾದ್ರೆ ಏನೋ ಕಳ್ತನದ ಕೆಲಸ ಮಾಡಕ್ ಹೋಗ್ತಾ ಇದ್ದೀರಾ? ಇವಾಗ ನೋಡು ಅಪ್ಪ, ನನಗೆ ಹುಡುಗಿ ನೋಡಕ್ ಹೋಗ್ತಾ ಇದೀವಪ್ಪ. ಅದ್ರ ಬದಲು ನೀನ್ ನಿಜಾನ ಹೇಳ್ಬೋದಿಲ್ಲ. ಹುಡುಗಿ ನೋಡಕ್ಕೆ? ಹೌದಪ್ಪ, ಅದನ್ನ ನಾನ್ ನಂಬೇಕು. ನಿಜ ಹೇಳ. ಇನ್ನೊಂದ್ ಸುಳ್ಳು ಹೇಳ್ಬೇಕಲ್ಲ, ಹೇಳ್ತೀನಪ್ಪ. ಹೋದ್ ವಾರ ಮಾರ್ಕೆಟ್ಗೆ ನುಗ್ಗೆಕಾಯಿ ತರೋಣ ಅಂತ ಹೋಗಿದ್ನ, ನುಗ್ಗೆಕಾಯಿ ನಾ ಮುಟ್ತಾ ಇದ್ದೆ, ಅಷ್ಟಲ್ಲಿ ನನ್ನ ಹಿಂದೆ ಯಾರೋ ತಟ್ಟಿದ್ರು. ಯಾರು ಅಂತ ತಿರುಗಿ ನೋಡಿದೆ, ನಮ್ಮ ಅತ್ತೆಪ್ಪ, ನನ್ನ ಸ್ವಂತ ಅತ್ತೆ. ಗಟ್ಟಿಗೆ ಅವ್ರು ನಿಡ್ಕೊಂಡು ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಟಪ್ಪ. ನಾನು ಅಳ್ತಾ ಇದ್ದೀನಿ, ಅವರು ಅಳ್ತಾ ಇದ್ದಾರೆ, ಇಡೀ ಮಾರ್ಕೆಟ್ ಪೂರ್ತಿ ಬರೀ ಅಳ ಸೌಂಡೇಪ್ಪ. ಇದ್ಯಾವ್ದು ಇದು ಗೋಡೆ? ಹೋಯ್, ಹೆಂಗೋ ಮ್ಯಾನೇಜ್ ಮಾಡ್ತಾ ಇದ್ದೀನಿ ತಾನೆ. ಒಂದ್ ಹಂಡೆ ಅನ್ನ ತಿನ್ಕೊಳಕ್ಕಾಗಲ್ಲ. ಅದು ಏನಿಲ್ಲಪ್ಪ, ಅಡ್ಡ ಒಂದು ಎಮ್ಮೆ ಬಂದ್ಬಿಡ್ತು. ಎಮ್ಮೆ ನನ್ ಮಗನೇ. ಅದಾದ್ಮೇಲೆ ನಮ್ಮ ಮತ್ತೆ ಅತ್ಕೊಂಡೆ ಒಂದ್ ವಿಷಯ ಹೇಳಿದ್ಲಪ್ಪ. ಲೋ ಓಡಲಾರಿ ಓಡಲಾರಿ, ನನ್ನ ಮಗಳು ನಿನಗೋಸ್ಕರನೇ ಹುಟ್ಟಿದಾಳೆ, ನಿನಗೋಸ್ಕರನೇ ಕಾಯ್ತಾ ಇದ್ದಾಳೆ, ಹೆಂಗಾದ್ರೂ ಬಂದವಳ ಮದ್ವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡಪ್ಪ ಅಂದ್ಲಪ್ಪ. ನನ್ ಕರುಳು ಕಿತ್ಕೊಂಡ್ ಬಂದ್ಬಿಡ್ತು. ಅದಕ್ಕೆ ಅತ್ತೆ ಮಗಳನ್ನ ಕಳ್ಕೊಬಾರ್ದು ಅಂತ ಸುಲ್ತಾನ್ ಗೊತ್ತಿಲ್ದಂಗೆ ಹುಡುಗಿ ನೋಡ್ಕೊಂಡ್ ಬಂದು ಆಮೇಲೆ ಬೇಕಾದ್ರೆ ಸುಲ್ತಾನ್ ಹೇಳಿದ್ರಾಯ್ತು ಅಂತ ನನ್ನ ಮಗನೇ ಹೇಳಿದ್ದು. ಹಾಗ ನನಗೆ ಯಾಕೋ ಮಿಸ್ ಹೊಡಿತಿದ್ಯಲ್ಲ. ಗೊತ್ತು ನಿಮಗೇನು ಮಿಸ್ ಹೊಡಿತಾ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಈ ನನ್ನ ಮಗ ಚಿಕ್ಕ ವಯಸ್ಸಲ್ಲೇ ಮನೆ ಬಿಟ್ಟು ಬಂದಿದ್ದಾನೆ, ಇವಾಗ ಹೆಂಗ್ ಇವ್ನ ಅತ್ತೆ ಕಂಡಿಡ್ದು ಅನ್ನೋ ಡೌಟ್ ತಾನೆ. ಚಿಕ್ಕ ವಯಸ್ಸಿಂದ ಬದಲಾಗದೆ ಇರೋ ಒಂದೇ ಒಂದು ಅಂದ್ರೆ ನನ್ನ ಹೇರ್ ಸ್ಟೈಲ್. ನನ್ ಡೌಟ್ ಅದಲ್ಲ ಓಡಲಾರಿ, ಬೇರೆ ಇನ್ನೇನು. ನಿನಗೆ ಓಡಲಾರಿ ಅಂತ ಹೆಸರಿಟ್ಟಿದ್ದು ನಾವು. ನಿಮ್ಮತ್ತೆ ಹೇಗ್ ನಿನ್ನ ಓಡಲಾರಿ ಓಡಲಾರಿ ಅಂತ ಹೇಳ್ತಾ ಇದ್ರು? ಸುಲ್ತಾನ್ ಅಳ್ತಾ ಇದ್ದೀನಿ ಕಣ. ಅಲ್ಲಪ್ಪ ಸುಲ್ತಾನ್, ಇಷ್ಟು ದೊಡ್ಡ ಸತ್ಯ ಹೇಳ್ತಾರೋ ನಿನಗೆ ಕಾಣಿಸ್ತಾ ಇಲ್ಲ? ಇದ್ಯಾವ್ದೋ ಓಡಲಾರಿ ಅನ್ನೋ ಚಿಕ್ಕ ವಿಷಯ ನಿನಗೆ ದೊಡ್ಡದಾಗೋಯ್ತಲ್ಲ. ನಾನು ಯಾವತ್ತಾದ್ರೂ ನಿಂಗೆ ಸುಳ್ಳು ಹೇಳಿದ್ದೀನಾ? ನನಗೆ ಅತ್ತೆ ಇರ್ಬಾರ್ದಾ? ನಂಗೆ ಅತ್ತೆ ಮಗಳಿರ್ಬಾರ್ದಾ? ರೋಜ್ ಇವನ್ ಯಾಕೆ ಬರ್ತಾ ಇದ್ದಾನೆ? ಎಲ್ಲ ಮಾತಾಡಾಯ್ತು, ಹೋಗಯ್ಯಾ. ನಾನೆಲ್ಲ ಹೇಳಿ ಅರ್ಥ ಮಾಡಿಸ್ಬಿಡಿದೀನ ಅಣ್ಣ. ನಾನು ಹೆಣ್ಣು ನೋಡಕ್ ಹೋಗ್ತಾ ಇರೋದು ಅತ್ತೆ ಮಗಳು ಮುಚ್ಚೂರು ಅಂಗಡಿ ತಿರ್ಗ ತೆಗಿಬಿಡಣ. ಸ್ವಲ್ಪ ಇದ್ದಿದ್ದಲ್ಲ ಒಬ್ರು ಕೂಡ ಬೆಂಗಳೂರಲ್ಲಿ ಇರಬಾರ್ದು. ಗಲಾಟೆ ಗಿಲಾಟೆ ಏನು ಮಾಡ್ಕೊಳ್ಳದೆ ದೂರ ಎಲ್ಲಾದ್ರೂ ಹೋಗಿದ್ದು ಬಿಡಿ. ಯೋಚನೆ ಮಾಡ್ತಾವ್ ನೋಡ್ದ, ಸಿಕ್ಕಾಕೊಂಡಿದ್ರೆ ಬೋಟಿ ತೆಗೆದು ಬಿಟ್ಟರೆ ಎಸ್ಕೇಪ್ ಆಗ್ಬಿಟ್ವಿ. ಏನಪ್ಪ ಹೋಗ್ಬೋದಾ? ಸರಿ ಕಣೋ, ಹುಡುಗಿ ನೋಡಕ್ ನಾನು ಬರ್ತೀನಿ. ಸುಲ್ತಾನ್, ಅವನ್ ಮದ್ವೆಗೆ ಅವನೇ ಹೋಗ್ತಿಲ್ಲ, ನೀನೇನು ಹೋಗ್ಬಾರ್ದು. ನಮ್ಮ ಮನೇಲಿ ನಡೀತಾ ಇರೋ ಮೊದಲನೇ ಶುಭ ಕಾರ್ಯ. ಅಯ್ಯಯ್ಯೋ, ನಮ್ಮ ಮನೇಲಿ ಒಟ್ಟು ಎಷ್ಟು ಜನ ಇದ್ದೀವಿ? 94 ಜನ ಇದೀವಪ್ಪ, ಈ ಲಂಬುನು ಸೇರಿ 110 ಜನ. ಯಾಕೆ? ರೈಟ್, ನಾವೆಲ್ಲರೂ ಹುಡುಗಿ ನೋಡಕ್ ಹೋಗ್ತೀವಿ. ಏನ್ ಮಾಡ್ತೀಯ? ನಾವ್ ಅನ್ಕೊಂಡಂಗೆ
ಬಂದಿದ್ದಾರೆ. ಜೈಶೀಲ ಯಾರು ಅಂತ ತೋರಿಸಿದ್ರೆ ಸಾಕು, ಬಿಟ್ಬಿಟ್ಟು ಹೋಗ್ತಾನೆ ಇರ್ತಾರೆ. ಇಲ್ನೋಡಿ, ನಾಳೆ ಅವರೆಲ್ಲ ಹುಡುಗಿ ನೋಡೋ ನೆಪದಲ್ಲಿ ನಮ್ಮ ಊರಿಗೆ ಬರ್ತಿದ್ದಾರೆ. ನಮ್ಗೆ ಒಳ್ಳೇದಾಗ್ಬೇಕು ಅಂದ್ರೆ ಯಾರು ಈ ವಿಷಯನ ಹೊರಗಡೆ ಹೇಳ್ಬಾರ್ದು. ಜೈಶೀಲಾಗಿ ವಿಷಯ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾನೆ? ಯಾವುದು ಗೊತ್ತಾಗ್ಬಾರ್ದು, ಜೈಶೀಲ ಸಾಯ್ಬೇಕು. ಹೌದೌದೌದು, ಇದಾಗದೆ ಇರೋ ಕೆಲಸ. ಇದು ಎಲ್ಲಿವರೆಗೂ ಹೋಗಿ ನಿಲ್ಲುತ್ತೋ? ಇಲ್ಲಿ ನೋಡಿ, ಹೋಗ್ ಬಂದ್ಮೇಲೆ ಅಟೆಂಡೆನ್ಸ್ ತಗೋತೀನಿ. ಯಾವನಾದ್ರೂ ಒಬ್ಬ ಮಿಸ್ ಆದ್ರೂ ಸಿಗದಾಕ್ ಬಿಡ್ತೀನಿ. ಒಡಲಾರಿ, ಯಾವ್ದು ಹಳ್ಳಿ ಅಂತ ಹೇಳ್ದ? ಇದ್ ನೋಡಿದ್ರೆ ಮರುಭೂಮಿ ತರ ಇದೆ. ಇವಾಗ ಯಾರಪ್ಪ ವ್ಯವಸಾಯ ಮಾಡ್ತಾರೆ? ನಿನ್ನ ಮತ್ತೆ ಮಗಳು ನೋಡ ಬಂದಿದ್ಯಾ? ಟೂರ್ ಬಂದಿದ್ಯಾ? ಶುಭ ಕಾರ್ಯ ನಡೆಯೋ ಟೈಮಲ್ಲಿ ಯಾವ್ದೋ ಕಾರ್ ಬರ್ತಾ ಇದೆ. ಕಾರ್ ಬಂತವ್ರೆ ಊರಿಗೆ. ನಮ್ಮ ಮಾವ ಯಾರು ಗೊತ್ತಾಗ್ತಿಲ್ವೇ? ನಮಸ್ಕಾರ, ನೋಡ್ಲಿಲ್ಲ ಅಪ್ಪ. ಭಗವಂತ ವೀರಭದ್ರ ಮನೀಶ್ವರ ಕಾಪಾಡಿತು, ಕಾಪಾಡುತ್ತಂತೆ ರುದ್ರ. ಅಜ್ಜಿ, ಹುಡುಗ ನಾನಲ್ಲ, ಇಲ್ಲಿ ಇವನು. ಅಪ್ಪ, ಹುಡುಗಿ ಇದಲ್ಲಪ್ಪ, ಬಿಟ್ರೆ ಮದುವೆ ಮಾಡಿಸ್ಬಿಡ್ತೀವಿ. ನಾವ್ ಇಲ್ಲಿಗೆ ಏನಕ್ಕೆ ಬಂದಿದೀವಿ ಅನ್ನೋದು ಸುಲ್ತಾನಿಗೆ ಗೊತ್ತಾಗ್ಲೇಬಾರ್ದು. ಬನ್ನಿ ಬನ್ನಿ, ಒಳಗಡೆ ನಾಚಿಸ ಮಾಡಿ ಬನ್ನಿ. ಅಯ್ಯಯ್ಯಪ್ಪ, ಒಡಲಾರಿ, ದೊಡ್ಡ ಕುಳನ ಮತ್ತೆ ಸುಮ್ನೆ ಅನ್ಕೊಂಡ ಇಷ್ಟು ದೊಡ್ಡ ಮನೆಗೆ ವಾಚಕೊಳ್ದೆ ಬಂದಿದ್ದಿ? ಹುಡುಗ ಗತ್ತಾಗಿರ್ಬೇಕಲ್ವೇನು? ಹಾಕೋ. ನಮಸ್ಕಾರ ನಮಸ್ಕಾರ. ಮನೆ ಎಲ್ಲ ನೋಡ್ಕೊಂಡ್ ಬರೋಣ ಅಂತ ಹೋದೆ. ತುಂಬಾ ದೊಡ್ಡದು ಮನೆ. ದೊಡ್ಡ ಮನುಷ್ಯ, ದೊಡ್ಡ ಮನುಷ್ಯನೇಪ್ಪ. ಕಾಫಿ ಕಾಫಿ. ಅಜ್ಜಿ, ಆ ಗುಂಗುರು ಕೂದ್ಲಿದೆಯಲ್ಲ, ಅವರೇ ಮದ್ವೆಗೊಂಡು. ಅಯ್ಯ, ಕಣ್ಕಂಡವ್ರಿಗೆಲ್ಲ ನನ್ನ ಮೊಮ್ಮಗಳನ್ನ ತೋರಿಸ್ತಾರಲ್ಲಪ್ಪ. ಅಜ್ಜಿ ಸಾಯೋಗು. ಏನು ಅಜ್ಜಿ ಕಣ್ಕಂಡು ಅಂತ ಹೇಳಿದ್ರು ನಗ್ತಿದ್ಯಾ? ಅವ್ನು ನನಗೆ ಹೇಳಿದಲ್ಲಪ್ಪ, ನಿನ್ನ ನೋಡಿ ಹೇಳಿದ್ದು. ನೋಡು, ನಾವು ಹುಡುಗಿನ ಅವನಿಗೆ ನೋಡಕ್ ಬಂದಿರೋದು. ನಿನಗಲ್ಲ, ಹೆಂಡ್ತಿನ್ ಕಣ್ರೆ. ಅಪ್ಪ, ನಮ್ಮ ಮತ್ತೆ ಮಗಳು ಹೆಂಗ್ ನೋಡ್ತಾಳ ನೋಡಪ್ಪ. ಇವಳು ನಮ್ಮ ಮತ್ತೆ ಮಗಳು ಅಂದ್ರೆ ನಂಗೆ ನಂಬಕ್ ಆಗ್ತಿಲ್ವೇ? ಓಕೆ ಅನ್ಬಿಡ್ಲ. ಇವನಿಗೆ ಇಂತ ಒಬ್ಳು ಅತ್ತೆ ಮಗಳ? ಏನ್ ಹೇಳಿ ಅಂದ್ರೆ, ಹುಡುಗಿ ಹಿಡಿಸದ್ಲ ಟಕ್ ಅಂತ ಹೇಳ್ಬೇಕು, ಊರ್ಗ ಹೋಗ್ಬಿಟ್ಟು ಲೆಟ್ರ್ ಬರೀತೀನಿ ಅಂತ ಮಾತ್ರ ಹೇಳ್ಬೇಡಿ. ಅದೇನು ಅಂದ್ರೆ, ಹುಡುಗಿ ಸಖತ್ತಾಗ ಅವಳೆ ಬೇಡ ಅನ್ನಕ್ಕೆ ಮನ್ಸಾಗ್ತಾ ಇಲ್ಲ. ಊರವರೆಲ್ಲ ನಾಯಿ ಹೊಡೆದಂಗ್ ಹೊಡೆದ್ರು ಪರವಾಗಿಲ್ಲ, ಹೇಳ್ಬಿಡ್ತೀನಿ. ನನಗೆ ಹುಡುಗಿ ಇಷ್ಟ ಇಲ್ಲ. ಯಾಕೋ? ನನ್ನ ಲೆವೆಲ್ ಅವಳಿಲ್ಲಪ್ಪ. ನಿಜವಾಗ್ಲು ಹೇಳು, ನಿಮ್ಮ ಅತ್ತೆ ಮಗಳು ಚೆನ್ನಾಗಿಲ್ವಾ? ನಿನಗೆ ಇಷ್ಟ ಆಗಿಲ್ಲ? ಹೋಗಪ್ಪ, ಅತ್ತೆ ಮಗಳು ಕತ್ತೆ ಮಗಳು ಸುಂದರವಾಗಿರ್ಬೇಕಲ್ವಾ? ನನಗೆ ಇಷ್ಟ ಆಗ್ಲಿಲ್ಲಪ್ಪ. ನನ್ ಚಿನ್ನ ಮರಿ ವಾಚ್ ಕೊಡಿಲಿ. ಆ ದೇವ್ರದನ್ ಗುರು ಬಿಚ್ಚಲ. ಹೆಂಗಪ್ಪ ಬಿಚ್ಚದು? ವಾಚು ಮತ್ತೆ ಹುಡುಗಿನ ಕಟ್ಕೋಬೇಕಂದ್ರೆ ಅದೃಷ್ಟ ಇರ್ಬೇಕು. ಕನ್ಫರ್ಮ್ ಆಗಿ ಹೇಳು, ಏನು ಅವಳು ನಿನಗೆ ಇಷ್ಟ ಆಗಿಲ್ಲ ತಾನೆ? ಏನಪ್ಪ ಬಲವಂತ ಮಾಡ್ತಾ ಇದ್ಯಾ? ಅವಳು ನನಗೆ ಇಷ್ಟ ಆಗ್ಲಿಲ್ಲ. Rejected. Beautiful. ನನ್ ತೀರ್ಮಾನ ನೀನೇ ಹೇಳ್ಬಿಡಪ್ಪ. ನಾನು ಬೇಡ ಅಂದಾಯ್ತಲ್ಲ, ಇನ್ನೇನ್ ನೋಡ್ತಾ ಇದ್ದೀನಿ. ನನ್ನ ಹೆಸರು ವಿಕ್ರಮ್, ಇವರೆಲ್ಲರೂ ಸುಲ್ತಾನ್ ಅಂತ ಕರೀತಾರೆ. ಹೇಳದ್ನಲ್ಲ, ಬಾಂಬೆಯಲ್ಲಿ ರೊಬೋಟಿಕ್ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದೀನಿ. ತಿಂಗಳಿಗೆ 300,000 ಸಂಬಳ. ನಂದೇ ಸ್ವಂತ ಕಂಪ್ನಿ ಓಪನ್ ಮಾಡಿ ಜಪಾನ್ಗೆ ಹೋಗ್ತೀನಿ. ತಮ್ಮ, ಇದನ್ನೆಲ್ಲ ಈಗ ಯಾಕೆ ನಮ್ಮ ಹತ್ರ ಹೇಳ್ತಿದ್ಯಾ? ಹೇಳ್ತೀನಿ. ಹುಡುಗ ಹುಡುಗಿ ಚೆನ್ನಾಗಿಲ್ಲ, ಇಷ್ಟ ಇಲ್ಲ ಅಂತ ಹೇಳ್ದ.
ನನಗೆ ಹುಡುಗಿ ಇಷ್ಟ ಆದ್ಲು. ಅಯ್ಯಯ್ಯೋ ಇದೇನು ಕೊಟ್ಟಾನೆ ಆಗೋಯ್ತಾನೆ ಭಗವಂತ. ನಾನ್ ಮದುವೆ ಮಾಡ್ಕೋತೀನಿ. ಇದೇನಿದು ಹಿಂಗೆ ಹೇಳ್ತಾವ್ರೆ? ಇದೇನಿದು ಹೊಸ ಕತೆ ಶುರುವಾಗ್ತಾ ಇದೆ. ಇದಕ್ಕ ಮೂರ್ ಸಲ ಕೇಳಿದ್ದು ಅವಳೇನ್ ಹೇಳ್ತಾಳೋ ಗೊತ್ತಿಲ್ವೇ? ನನಗೆ ಇವ್ರಿಷ್ಟ ಆಗ್ಲಿಲ್ಲ. ಅಪ್ಪ ಥ್ಯಾಂಕ್ ಯು. ಸುಲ್ತಾನ್ ಸುಲ್ತಾನ್ ಇಷ್ಟ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಹೋದ್ಲು ನಗ್ತಾ ಇದ್ಯಾ? ವಿಚಿತ್ರನಪ್ಪ ನೀನು. ಬುದ್ಧಿ ಇದೆಯಾ ನಿನ್ಗೆ? ಯಾರಿದು ಸುಂದರಿ ಇವಳು ಅಪ್ಸರೆ, ದಿನವಿಡಿ ನನಗೆ ಇವಳದು ಯೋಚನೆ, ಕಾಲಿದು ಭೂಮಿಯ ಮೇಲೆ ನಿಲ್ಲದೆ, ಗಾಲಿಯಲ್ಲಿ ಹೃದಯ ಹಾಗೆ ತೇಲಿದೆ. ಮೂಗುತಿ ಸುಂದರಿ ಕೋಪದಿ ಚಂದನಿ, ಬಂದು ನೀ ಸೇರಿದೆ ಈ ಮನಸ. ಹರಿಕ್ಷಣದಲ್ಲಿ ನಿನ್ನನ್ನು ನೋಡಿ ನಾ ಕಳೆದೋದೆ, ಅಯ್ಯಯ್ಯೋ ಪರವಶವಾದೆ ನಿನ್ನಯ ಕಣ್ಣಿಗೆ. ಹರಿಕ್ಷಣದಲ್ಲಿ ನಿನ್ನನ್ನು ನೋಡಿ ನಾ ಕಳೆದೋದೆ, ಅಯ್ಯಯ್ಯೋ ಪರವಶವಾದೆ ನಿನ್ನಯ ಕಣ್ಣಿಗೆ. ನೀನೆ ನೋಡೆ ಹೆಣ್ಣೆ. ಅವಳನ್ನ ನೋಡ್ದಾಗ್ಲಿಂದ ರಾತ್ರಿ ಕಳಿತಾ ಇಲ್ಲ, ಹಗಲು ಬರ್ತಾನ. ಬಡ್ಡಿ ಮಗನ ಜೀವನ ಹೋಗ್ತಾ ಇಲ್ಲ. ಹೇಗಿದೆ ಕವಿತ, ಚೆನ್ನಾಗಿದ್ಯಾ? ಅದಲ್ಲ ಸುಲ್ತಾನ್, ಆ ಹುಡುಗಿನ ಇಷ್ಟ ಇಲ್ಲ ಅಂತ ಹೇಳದ್ಲಲ್ಲ, ನಮ್ಮೂರ್ ಕಡೆ ಹೋಗ್ಬಿಡೋಣ ಅಪ್ಪ. ಸುಲ್ತಾನ್ ಬರ್ತಿದ್ದಾರೆ. ಅಣ್ಣಂದ್ರ ಚೆನ್ನಾಗಿ ಕೇಳಿಸ್ಕೊಳ್ಳಿ, ಈ ಹೊಡಿಯೋದು ಬಡಿಯೋದೆಲ್ಲ ಅಲ್ಲಿಗೆ ಮುಗ್ದೋಯ್ತು. ಆ ಹುಡುಗಿ ನನ್ನ ಲವ್ಗೆ ಓಕೆ ಅನ್ನೋವರೆಗೂ ನಾವೆಲ್ಲರೂ ಇದೇ ಊರಲ್ಲಿ ಇರ್ತೀವಿ. ಅದು ಆರು ತಿಂಗಳಾದ್ರೂ ಸರಿ. ಅದ್ರ ಒಳಗಡೆ ನನಗೆ ಗೊತ್ತಿಲ್ಲದೆ ಏನಾದರೂ ಮಾಡಿದ್ರೆ ಸಿಗದು ತೋರಣ ಕಟ್ಬಿಡ್ತೀನಿ. ಅಯ್ಯೋ ಮುಗಿತು, ಹುಚ್ಚು ನಾಯಿ ಹೊಡೆದಂಗೆ ಹೊಡಿತೀನಿ. ಯಾರಿದು ಸುಂದರಿ ಇವಳು ಅಪ್ಸರೆ, ದಿನವಿಡಿ ನನಗೆ ಇವಳದು ಯೋಚನೆ, ಕಾಲಿದು ಭೂಮಿಯ ಮೇಲೆ ನಿಲ್ಲದೆ, ಗಾಲಿಯಲ್ಲಿ ಹೃದಯ ಹಾಗೆ ತೇಲಿದೆ. ಮೂಗುತಿ ಸುಂದರಿ ಕೋಪದಿ ಚಂದನಿ, ಬಂದು ನೀ ಸೇರಿದೆ ಮನಸ. ಅರಿಕ್ಷಣದಲ್ಲಿ ನಿನ್ನನ್ನು ನೋಡಿ ನಾ ಕಳೆದೋದೆ, ಅಯ್ಯಯ್ಯೋ ಪರವಶವಾದೆ ನಿನ್ನಯ ಕಣ್ಣಿಗೆ. ನೀನೆ ನೋಡೆ ಹೆಣ್ಣೆ. ಕೋಳಿ ಕೋಳಿ ನಾಟಿ ಕೋಳಿ, ಬನ್ನಿ ಬನ್ನಿ. ಹಲೋ ದೊಡ್ಡ ಕೋಳಿ. 3,000. ಇದೇನ್ ಕೋಳಿನ ಕುದುರೆನ? ಹೋಗಲೋ ನಮ್ಮ ನೇಮಿಸ್ತಿದ್ದಾಳಪ್ಪ. ತಗೋಳ, ನಮ್ ಸಂಬಂಧಿಕರ ತಾನೆ. ಇದ್ರಲ್ಲಿ 10,000 ಇದೆ, ಅಡ್ಜಸ್ಟ್ಮೆಂಟ್ ಮಾಡಿ. ಅಡ್ಜಸ್ಟ್ ಮಾಡ್ಕೋತೀನಿ, ರೈಟ್ ಹೇಳು. ಏ ನೀನ್ ಬಾರೋ. ಕೈಯ ಇಟ್ರೆ ನೀರಿಗು ಜ್ವರವು ನೋಡು, ಕಟ್ಟಿರುವೆ ನಿನ್ನ ಮೊಟ್ಟಿ ಚಿಟ್ಟೆಯಂತೆ ಹಾರೋದು. ಶ್ರೀಕಂಧದಂತ ಹೆಣ್ಣು ನೀನು, ಕರುನಾಡ ಮನೆಯ ಮಗಳು. ನೀ ಹಾಡೋ ಭಾಷೆ ಮುತ್ತಿನಂತೆ ಕನ್ನಡ ದೇವಿಯವರಳಿ. ನಾನಾದೆನು ನಿನಗೆ ಸೆರೆಯಾದೆನು, ಪ್ರಾಣ ನೀಡೋಳು ನನ್ನ ಎದೆಯಾಳು ಕನ್ನಡತಿಯೇ.
ಕನ್ನಡತಿಯೇ ಅರಕ್ಷಣದಲ್ಲಿ ನಿನ್ನನ್ನು ನೋಡಿ ನಾ ಕಳೆದೋದೆ ಅಯ್ಯಯ್ಯೋ ಪರವಶವಾದೆ ನಿನ್ನಯ ಕಣ್ಣಿಗೆ ನೀನೆ ನೋಡೆ ಹೆಣ್ಣೆ ಸುಲ್ತಾನ್ ಲಡ್ಕಿ ಆ ರಹಿ ಹೇ ಸುಲ್ತಾನ್ ಇಫ್ ಡೋಂಟ್ ಮೈಂಡ್ ಒಂದ್ ವೇಳೆ ಅವಳ ನಮ್ಮ ಅತ್ತೆ ಮಗಳು ಅಲ್ಲ ಅಂತ ಗೊತ್ತಾದ್ರೆ ನೀವೇನ್ ಮಾಡ್ತೀರಾ? ರೇಷನ್ ಕಾರ್ಡ್ ಇಂದ ನಿನ್ ಹೆಸರು ಕೊಂದು ಬಿಡ್ತಾರ? ಸುಲ್ತಾನ್ ಆಚೆ ಸ್ವಲ್ಪ ಕೆಲಸ ಇದೆ. ಹೊರಗಡೆ ಬಂದು ಏನ್ ಬಗ್ತೀರಾ? ಒಳಗಡೆನೆ ಇರಿ, ಅದೇ ಊರಿಗೆ ಒಳ್ಳೇದು. ಗಾಡಿ ರೆಡಿ ಅಣ್ಣ. ಸುಲ್ತಾನ್ ಬರೋಸ್ಕೊತ್ತಿಗೆ ವಾಪಸ್ ಹೋಗ್ಬೇಕು, ಇಲ್ಲಾಂದ್ರೆ ತೊಂದರೆ ಆಗುತ್ತೆ. ನಿಧಾನ ನಿಧಾನ, ಅವ್ರ ಕಣ್ಣಿಗೆ ಬಿಡಬಾರ್ದು. ತಿರ್ಸು ತಿರ್ಸು ತಿರ್ಸು, ಇಲ್ಲ ಲೆಫ್ಟ್ ಅಲ್ಲಿ ನಿಲ್ಸು 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 ಅಂತ ಹೇಳಿಲ್ವನು ನಿಲ್ಸು. ಏನಕ್ಕೂ ಇವನನ್ನ ಕರ್ಕೊಂಡ್ ಬಂದ್ರಿ? ಸರ್, ಇವನೇ ಸರ್ ಆ ಜೈಶೀಲ, ಇವನೇ ಜೈಶೀಲ. ಓಡಲಾರಿ, ನಿಮ್ಮ ಅತ್ತೆ ಮಗಳು ಯಾವಾಗ್ಲೂ ಬರ್ತಾಳೆ ಅಪ್ಪ. ಅತ್ತೆ ಮಗಳು ಅನ್ಬೇಡಪ್ಪ, ಬಗ ಬಗ ಅಂತ ಉರಿಯುತ್ತೆ. ಅಲ್ಲ, ನನ್ನಂದಕ್ಕೆ ನಾನು ಅವಳ ಬೇಡ ಅಂದೆ, ನಿನ್ನಂದಕ್ಕೆ ಅವಳು ಬೇಕಾ? ಅವಾಗ ಬೇಡ ಅಂತ ಹೇಳಿದ್ಕೆ ನಿನಗೆ ಇವಾಗ ಹೊಟ್ಟೆ ಉರಿತಾ ಇದೆಯಾ? ಮತ್ತೆ ಉರಿದೇ ಇರುತ್ತ. ಲೇ ಬರ್ತಾಳು. ಏನು ಗಾಡಿ ಹೋಗ್ತಾನೆ ಇದೆ? ಮಗಳೇ, ನಮ್ ಬಾಸ್ ಬಿಸ್ಲು ಅಂತ ನೋಡಿದ ಬೆಳಗ್ಗೆಯಿಂದ ತಿಂಡಿ ತಿಂದೆ ನಿಂತಿದಾರಲ್ಲಿ, ಒಂದೆರಡು ಮಾತಾಡ್ಬಿಟ್ಟು ಹೋಗ್ಬಾ. ರೌಡಿಗಳಂದ್ರೆ ಹೆದ್ರಕೋಬೇಕಾ? ಊರವರೆಲ್ಲ ಹೆದ್ರಕೋಬಹುದು, ನಾನ್ ಹೆದ್ರಕೊಳ್ಳಲ್ಲ. ಏ ಹೋಗೋ, ನಾನ್ ಮಾತಾಡಲ್ಲ. ನಿನಗೆ ಇಷ್ಟೊಂದು ಧೈರ್ಯ ಇದೆ ತಾನೆ? ನಿಮ್ ಊರವ್ರನ್ನ ಹೊಡೆಯಕ್ಕೆ ನಮ್ಮನ್ಯಾಗ ಬರ ಕೇಳ್ದೆ? ನೀನೆ ತೆಂಗಿನ ಪರ್ಕೆಲ್ಲ ಒನ್ಕೆಲ್ಲ ಹೊಡೆದ್ ಓಡಿಸತಾನೆ? ಆಗಲ್ಲ ತಾನೆ. ನೀನ್ ಇವಾಗ ಹೋಗಿ ಸುಲ್ತಾನ್ ಹತ್ರ ಮಾತಾಡ್ಲಿಲ್ಲ ಅಂತ ಅನ್ಕೋ, ಅವ್ರಿಗೆ ಯಾವ ವಿಷಯನು ಇನ್ನೂ ಗೊತ್ತಿಲ್ಲ. ನಾವ್ ತಗ್ಲಾಕ್ಬಿಟ್ಟು ಸೀದಾ ಬಸ್ ಹತ್ಕೊಂಡು ಬೆಂಗ್ಳೂರ್ಗೆ ಹೋಗ್ತಾನೆ ಇರ್ತೀವಿ. ಆಗ ನೀನು ಊರ್ನು ಕಾಪಾಡಕ್ಕಾಗಲ್ಲ, ನಿನ್ನೂ ನೀನ್ ಕಾಪಾಡ್ಕೊಳಕ್ಕಾಗಲ್ಲ. ಅರ್ಥ ಆಯ್ತಾ? ಇಳಿದ್ಬಿಟ್ಟು ಹೋಗಿ ಮಾತಾಡೋಗು. ಇವತ್ತು ಸರ್ಕೊಳು. ನೋ ಸುಲ್ತಾನ್. ಯಾಕೋ ಆ ಹುಡುಗಿ ಗುರಾಯಿಸ್ತಾ ಇದ್ದಾಳೆ, ನಿಮ್ನೇನಾದ್ರೂ ಮಾಡ್ಬಿಟ್ರೆ. ಲೇ ಯಾಕೋ ಈ ತರ ಮಾಡ್ತಿದ್ಯ ಸರ್ಕೊಳು? ನೋ ಸುಲ್ತಾನ್. ಹೋಗದೆ ನಿತ್ಕೊಂಬ. ಜೈ ಸುಲ್ತಾನ್. ಸಾರಿ ಕಣ್ರಿ, ಅವನು ಕೆಲಸದಲ್ಲಿ ತುಂಬಾ ಸಿನ್ಸಿಯರ್. ಈ ಕಲರ್ ಅಲ್ಲಿ ನಾನೇ ನಿಮ್ ಕಂಡ್ರೆ ಇಷ್ಟ ಇಲ್ಲ ಅಂತ ಹೇಳ್ದೆ ತಾನೆ. ಆದ್ರೂ ಏನಕ್ಕೆ ನಾನು ಹೋಗಿದ ಕಡೆ ಎಲ್ಲ ಹಿಂದಿಂದ ಬರ್ತಿದ್ದೀರಾ? ಹ, ಏನೋ ಮಾತಾಡ್ಬೇಕು ಅಂದ್ಯಲ್ಲ, ಮಾತಾಡು. ಮಾತಾಡು. ಅದೇನು ಅಂತಂದ್ರೆ ಮಾತಾಡ್ರಿ. ಅದು ಹೇಗ್ ಹೇಳ್ಬೇಕು ಅಂತ ಹೇಳ್ರಿ. ಅರೆ ಇರ್ರಿ, ಸುಮ್ನೆ ಆಂಗ್ರಿ ಬರ್ತಾರ? ಅಲ್ಲಿ ನಿಂತ್ಕೊಂಡಿದ್ದಾನಲ್ಲ, ಅವನು ನಿಜವಾಗ್ಲೂ ನಿಮ್ಮ ಸೋದರ ಮಾವನ? ಯಾಕೆ ಅಲ್ಲ, ಇಷ್ಟು ಸುಂದರವಾಗಿದ್ದೀರಾ. ಅವನನ್ನ ಯಾವ ಆಂಗಲ್ ಅಲ್ಲಿ ನೋಡಿದ್ರು ನಿಮ್ ಸೋದರ ಮಾವ ಅಂತ ನನ್ನಿಂದ ಕಲ್ಪನೆ ಮಾಡ್ಕೊಳಕ್ಕೆ ಆಗಲ್ಲ. ಅದಲ್ದೆ ಇವರೆಲ್ಲ ರೌಡಿ ನನ್ ಮಕ್ಕಳು. ಒಂದ್ ವೇಳೆ ನಿಮ್ಮನ್ನ ಹೆದರ್ಸಿ ಈ ತರ ಹೇಳು ಅಂತ ಏನಾದ್ರು ಹೇಳಿದಾರ? ಏನ್ರಿ ನೀವು, ಮಾಮ ಅಂತ ಹೇಳಿ ಯಾರಾದ್ರೂ ಏಮಾರಿಸ್ತಾರ? ಮಾಮನೇ ಅವರು ನಮ್ಮನೆ ದೇವ್ರು, ಕಾಡ್ಮಲೇಶ್ವರ ಸ್ವಾಮಿ ಇದ್ದಂಗೆ. ಓಕೆ, ನಿನ್ನ ಅತ್ತೆ ಮಗಳು ನನಗೆ ಕಾಣು. ನೀವ್ ಮಾತಾಡಿದ್ದಾಯ್ತಾ? ಇಲ್ಲ ರೀ, ನಾ ಹೊರಡ್ತೀನಿ. ಅಷ್ಟ ಬೇಗನ ರೀ? ಏನ್ರಿ ಅಲ್ಲ ರೀ, ನಿಮ್ ಮನೆಗೆ ಹೋಗಿ ನಿಮ್ಮ ಅಮ್ಮನ ಹತ್ರ
ದೃಷ್ಟಿ ತೆಗೆಸ್ಕೊಳ್ಳಿ. ಮುಖ ನೋಡು. ನಿಮ್ ಪಾಡಿಗೆ ಯಾರನ್ನೋ ಕರ್ಕೊಂಡ್ಬಂದು ಹುಡುಗಿನ ತೋರಿಸ್ತಿದ್ದೀರಾ, ಅವ್ನ್ ನೋಡಿದ್ರೆ ಇವಳ ಹಿಂದೆನೆ ಸುತ್ತಿದ್ದಾನೆ. ಸುಮ್ನೆ ಒಳಗೆ ಹೋಗ್ತೀಯಾ? ಯಾವಾಗ ತಾನೇ ನನ್ ಮಾತು ಕೇಳಿದೀರಾ? ಅನುಭವಿಸ್ದಾಗ್ಲೇ ಗೊತ್ತಾಗೋದು. ನಮ್ಮ ಮನೇಲಿ ಹೆಣ್ಣನ್ ಇಟ್ಕೊಂಡು ಪಕ್ಕದ ಮನೆ ಹುಡುಗಿನ ತೋರಿಸಿದ್ರೆ ತಪ್ಪಾಗತ್ತಮ್ಮ. ಅದಕ್ಕೇನೆ ನಂಗೆ ಗೊತ್ತು ಅಪ್ಪ, ನೀವೊಬ್ರೇ ಅಲ್ಲ, ನಾನು ಈ ಊರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಆಯ್ತು ಹುಷಾರಮ್ಮ. ಸರಿ ಅಪ್ಪ. ಎಲ್ಲರೂ ರೌಡಿಗಳಮ್ಮ. ತಮ್ಮಯ್ಯ, ತಮ್ಮಯ್ಯ, ಅವರು ಸ್ಕೆಚ್ ಹಾಕೋದಕ್ಕೆ ಹೋಗಿದ್ದಾರೆ ತಾಲೂಕು ಆಫೀಸಲ್ಲಿ. ಅವ್ರು ಹೋಗಿರೋ ವಿಷಯ ಸುಲ್ತಾನ ಹತ್ರ ಹಾಕೊಟ್ಬಿಟ್ರೆ ಅವರೇ ತಾನ ಕೊಡೋಗ್ತಾರೆ. ಹೋಗ. ಈ ಗುಂಪನ್ನ ಕೆಣಕಾಗ್ಲಿ ತಂದಿಕ್ಕಾಗ್ಲಿ ಏನು ಮಾಡೋಕ್ಕಾಗಲ್ಲ. ಈ ಗುಂಪೆ ಗತ್ತು ಕಣ. ಈ ಗುಂಪು ನನ್ನ ಹಿಂದೆ ಬಂದು ನಿಂತ್ಕೋಬೇಕು. ಅವನ ಹೆಸರೇನಂತೆ? ಕೆಲಸ ಮಾಡ್ಕೊಡಪ್ಪ. ಅವನ್ನ ನಾನು ಎತ್ತ ತಿನ್ಕೋಣ. ಅಯ್ಯಯ್ಯೋ, ಗುರಾಯಿಸ್ತೋಳಲ್ಲಪ್ಪ. ಬನ್ರು, ಬೇರೆ ಬಸ್ಸಲ್ಲಿ ಹೋಗೋಣ. ಹಂಗೆಲ್ಲ ಹಿಡಿಯಕ್ಕಾಗಲ್ಲ. ಗಾಡಿ ಟೇಕ್ ಆಫ್ ಆಯ್ತು, ಟಿಕೆಟ್ ತಗೋ. ಏನ್ ಹಂಗ್ ನೋಡ್ತೀಯ? ಸರಿ, ಅತ್ತೆ ಮಗಳ ಆಗ್ಬಿಟ್ಟಲ್ಲ, ನಿನಗೆ ಟಿಕೆಟ್ ಫ್ರೀ. ಮಾಮ ನಿನ್ಗೆ ಗಿಲ್ಕಿ ಕೊಡಿಸ್ತಾನೆ, ಸುಲ್ತಾನ್ ಪಕ್ಕ ಕೂತ್ಕೋತಿಯಾ? ಹೋಗು. ಏನಮ್ಮ ಗುರಾಯಿಸ್ತೀಯಾ? ನಾನು ನಿಮ್ಮ ಅತ್ತೆ ಮಗ ಅಲ್ಲ, ಎಷ್ಟು ಬೇಕಾದ್ರೂ ಗುರಾಯಿಸ್ಕೋ. ಆದ್ರೆ ನಿಮ್ಮೂರು ಪಾಪ, ಅದನ್ನ ನೆನ್ಸ್ಕೋ. ನೀನ್ ಆಗಾಗ ನನ್ನಿಂದ ಹೇಳಿಸ್ಕೋತಾ ಇರ್ಬೇಡ, ಅರ್ಥ ಮಾಡ್ಕೋ. ಈಗ ಮಾತಾಡದೆ ಸುಮ್ನೆ ಅವ್ರ ಪಕ್ಕ ಕೂತ್ಕೋ. ಹೋಗು ಹೋಗು, ಹೇಳ್ದೆ ತಾನೇ ಹೊರಡು. ಸೋದ್ರ ಮಾವ ಅನ್ಕೊಂಡೆ ಹೋಗು. ಏನ್ ಗುರಾಯಿಸ್ತೀಯಾ? ಖಂಡಿತವಾಗ್ಲೂ ಕುತ್ಕೊಳ್ಳೋಣ ಅನ್ಸುತ್ತ. ನಾವು ಸುಮ್ಮನೆ ಎದಳೋದು ಒಳ್ಳೇದು. ನೀವು ಕುತ್ಕೊಳ್ಳಿ, ನಾನು ನಿಂತ್ಕೋತೀನಿ. ನಿಮ್ಗೇನ್ ಬೇಕು? ನೀವೇ ಬೇಕ್ರಿ. ಮದುವೆ ಮಾಡ್ಕೋತೀನಿ ಅಂತ ನಾನು ಸುಮ್ಮನೆ ಹೇಳಿಲ್ಲ ರೀ. ನಿಮ್ ತರದ ಹುಡುಗಿ ನಾನು ನೋಡೇ ಇಲ್ಲ ರೀ. ಹಣೆ ಮೇಲೆ ಆ ಬೊಟ್ಟು, ಚಂದ್ರನ ಥರ ಇರೋ ಆ ಕಣ್ಣು, ಮೂಗ್ ಮೇಲಿರೋ ಆ ಮೂಗುತಿ, ಅಪ್ಸರೆ ಕಂಡ್ರಿ ನೀವು. ಅದು ಅಲ್ದೇನೆ ನಮ್ಮಪ್ಪ ಹೇಳಿರೋ ಥರನೇ ಇದ್ದೀರಾ. ಧೈರ್ಯವಾಗಿರೋ ಹುಡುಗಿ, ಯಾರಿಗೂ ಹೆದರದೆ ಎಷ್ಟು ಜನ ಇದ್ರು ಬೋಲ್ಡಾಗಿ ಮಾತಾಡ್ತೀರಾ. ಇದು ನಮ್ಮಮ್ಮನ ಕಾಲುಂಗ್ರ. ನಾನು ಮದುವೆ ಮಾಡ್ಕೊಳ್ಳೋ ಹುಡುಗಿ ಕೊಡು ಅಂತ ನಮ್ಮಪ್ಪ ಹೇಳಿದ್ದಾರೆ. ನಾನು ನಿಮಗೆ ಕೊಡಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ನಿಮ್ಮತ್ತೆ ಮಗಳ ಪಕ್ಕ ಕೂತ್ಕೊಂಡಿದ್ದಲ್ಲ, ಶೋಲ್ಡರ್ ಟಚ್ ಆಯ್ತು, ಹಾಗೆ ಕರೆಂಟ್ ಹೊಡೆದಿರೋ ತರ ಗಿರ್ರನ್ ಬಿಡ್ತೀನಿ. ಬಾಡಿ ಉಜ್ಕೋಬೇಕು, ಬರೀ ತೊಡೆ ಉಜ್ಕೋತಾ ಇದ್ಯಾ? ಏನೋ ಕೂಡ ಅಲ್ಲಿ ಮಾತ್ರ ಸೂಜಿ ಚುಚ್ಚಿರೋ ತರ ಆಗ್ತಿದೆ. ಸೂಜಿ ಚುಚ್ಚಿದಂಗಲ್ಲಪ್ಪ, ಸೂಜಿನ ಚುಚ್ಚಿದಾಳೆ. ಏನ್ ಮಾಡ್ತೀನಿ ನೋಡು. ಸುಮ್ನೆ ಸ್ಪೀಡ್ ಬ್ರೇಕರ್ ಬರುತ್ತೆ, ಅವಳನ್ನ ಗಟ್ಟಿಯಾಗಿ ಹಿಡ್ಕೊಂಬಿಡು. ಹಾಕೋ ಬ್ರೇಕು. ಹೆಂಗಿದಾರ್ ರಾಕ್ಷಸಿ. ಯಾರು ಅದು ಆಫೀಸರು? ಹೊಸಬಾಣ, ನಮ್ ಬಗ್ಗೆ ಗೊತ್ತಿಲ್ಲ. ನಮ್ಮ ಹತ್ರ ನೋಡ್ಕೊಳ್ಳೋಣ. ನಾಳೆ ಸೈನ್ ಮಾಡಿಲ್ಲ ಅಂತಂದ್ರೆ ಫುಲ್ ಫ್ಯಾಮಿಲಿ ಎತ್ ಬಿಡಿ. ಆಗ್ಲಿ ಅಣ್ಣ. ಸೋಮವಾರದ ಮೇಲೆ ಬಾರ.
ಯಾರಪ್ಪ ಇವರು? ಬಾಯ್ ಹೊರಗಡೆ ಬರಬಾರ್ದು ಅಂತ ಹೇಳಿದಿರ್ತಾನೆ, ಯಾಕೆ ಕೆಲಸ ಎಲ್ಲ ಮಾಡ್ತಿದ್ಯಾ? ಬಿಡ, ಅರ್ಮುಗ ಅರ್ಮುಗ ಏ ನಿಲ್ಸಯ್ಯ ಬಂಡಿನ. ಏನಯ್ಯ ನಿನ್ ಪಾಡಿ ನೀನ್ ಊರ್ ಬಿಟ್ಟು ಹೋಗ್ತಿದ್ಯಾ? ಇದು ನಿನ್ಗೆ ನ್ಯಾಯ ಅನ್ಸ್ತಿದ್ಯಾ? ಇನ್ನು ಈ ಊರಲ್ಲಿ ಇರೋದಕ್ಕೆ ಏನಯ್ಯ ಇದೆ? ಇಲ್ಲಿ ನೋಡೋ, ಪಕ್ಕದೂರಿಂದ ರೋಡಿಗಳೆಲ್ಲ ಬಂದಿದ್ದಾರೆ, ಜೈಶೀಲ್ನ ಕೊಂದೆ ಹಾಕ್ತಾರೆ. ಯಾವಾಗಯ್ಯ ಯಾವಾಗ? ರಾತ್ರಿ ಎಲ್ಲ ನನ್ ಮಕ್ಳು ಹಸು ಹಸು ಅಂತ ಅಳ್ತಿದಾರೆ ಅಯ್ಯ. ಮನೇಲಿ ಒಂದ್ ಅಕ್ಕಿ ಕಾಳು ಕೂಡ ಇಲ್ಲ. ಇದನ್ನೆಲ್ಲ ನೋಡ್ಕೊಂಡು ಯಾವ ಅಪ್ಪ ತಾನೆ ಸುಮ್ಮಿರ್ತಾನಯ್ಯ? ಅಯ್ಯೋ ನೀನ್ ಹೋಗಯ್ಯ, ಜಮೀನೇನೋ ಹೋಗ್ತಾ ಇದೆ. ವೆಂಕಟೇಶ್ವರ ನೀನೇ ನಮ್ನೆಲ್ಲ ಕಾಪಾಡ್ಬೇಕು. ಚಿಕ್ಕ ಚಿಕ್ಕ ಕಣ್ಣುಗಳ ರೆಪ್ಪೆ ನಾನು ಆಗಲ, ಚಂದ ಚಂದ ಮುತ್ತನಿಟ್ಟು ನಿನ್ನ. ನಾನು ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಮಾತಾಡೋಣ. ನಾನು ಚಿಕ್ಕ ವಯಸ್ಸಿಂದನೂ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ನಾಲ್ಕು ಕಡೆನೂ ಹಚ್ಚ ಹಸಿರಾಗಿ ಸ್ವರ್ಗ ಇದ್ದಂಗಿರ್ತಿತ್ತು. ಆದರೆ ಈ ನಾಲ್ಕು ವರ್ಷದಿಂದ ವ್ಯವಸಾಯನೇ ನಡೀತಿಲ್ಲ. ನಾನು ಅದಕ್ಕೆ ಅಂತ ದೇವ್ರ ಹತ್ರ ಪ್ರಮಾಣ ಮಾಡಿ ಹರಕೆ ಕಟ್ಟಿದ್ದೀನಿ. ಊರಲ್ಲಿ ಮತ್ತೆ ವ್ಯವಸಾಯ ಶುರುವಾಗಬೇಕು. ಈ ಜಾಗ ಎಲ್ಲ ಹಚ್ಚ ಹಸಿರಾಗಿ ಕಾಣಿಸ್ಬೇಕು. ಇಲ್ಲಿ ಬೆಳೆದಿದ್ದ ಬೆಳೆಯಿಂದನೇ ನನ್ನ ಮದುವೆಗೆ ಊಟ ಹಾಕಿಸ್ಬೇಕು. ಹಾಗೆ ಬೆಳೆ ಬೆಳೆದೊಬ್ಬ ರೈತನ್ನ ನಾನು ಮದುವೆ ಆಗಬೇಕು ಅಂತ ಹರಕೆ ಕಟ್ಕೊಂಡಿದ್ದೀನಿ. ನೀವು ಉಪಯೋಗ ಇಲ್ಲದೆ ನನ್ನ ಹಿಂದೆ ಸುತ್ತಿ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ನಾನು ನನ್ನ ಹರಕೆನ ಮುರ್ತು ಬರೋಕ್ಕಾಗಲ್ಲ. ನೀವು ಬಂದಿದ್ದ ಕೆಲಸ ನೋಡಿಕೊಂಡು ಹೊರಡಿ. ಬಂದಿದ್ದ ಕೆಲಸ? ರುಕ್ಮಿಣಿ, ಏನ್ರಿ ನೀವು ಚಿಕ್ಕ ಮಗು ತರ ಆಣೆ ಮಾಡಿದೀನಿ, ಬಿಟ್ಟು ಬರಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀರಾ? ಇಲ್ಲ ನಂತರ ಸ್ಟೀವ್ ಜಾಬ್ಸ್ ಆಗ್ಬೇಕು, ಸುಂದರ್ ಪಿಚ್ಚೆ ಆಗ್ಬೇಕು, ಇಲ್ಲ ಒಬ್ಬ ಬಿಲ್ ಗೇಟ್ಸ್ ತರ ಆಗ್ಬೇಕು ಅಂತ ಹೇಳಿ ನಿಮ್ಗೋಸ್ಕರ ಟ್ರೈ ಮಾಡ್ತೀನಿ. ನಾನು ಹೆಂಗ್ರಿ ವ್ಯವಸಾಯ ಎಲ್ಲ ಮಾಡೋಕ್ಕಾಗತ್ತೆ? ನಿಮ್ಗೆಲ್ಲ ವ್ಯವಸಾಯ ಮಾಡೋದು ಅಂದ್ರೆ ಕೇವಲ ಆಗೋಯ್ತಲ್ವಾ? ನೀನ್ ಹೇಳ್ದಿಯಲ್ಲ ಬಿಲ್ ಗೇಟ್ಸು, ಸ್ಟೀವ್ ಜಾಬ್ಸು, ಅವ್ರುಗಳನ್ನು ನಿನ್ನನ್ನು ಸೇರಿಸಿ ಎಲ್ಲೋ ಒಬ್ಬ ರೈತ ಅವನ ಮಗಂಗೂ ಜಮೀನ್ ತಗೊಂಡು ವ್ಯವಸಾಯ ಮಾಡ್ತಿರ್ತಾನೆ. ಕಾಲು ಕೆಸರಾಗ್ದಂಗೆ, ಮೈಗೆ ಬಿಸಿಲು ತಾಕ್ದಂಗೆ ಎಷ್ಟು ಬೇಕಾದ್ರೂ ದುಡ್ಡು ಕೊಟ್ಟು ಊಟನೂ ನೀರನ್ನು ಕೊಂಡ್ಕೋಬಹುದು ಅನ್ಕೊಳ್ಳೋ ನಿಮ್ಮಂಥವ್ರಿಗೆಲ್ಲ ರೈತ ತುಂಬಾ ಕೇವಲವಾಗಿ ಕಾಣಿಸ್ತಾನೆ. ನಿಮ್ಮೆಲ್ಲರೂ ಸಮಸ್ಯೆ ಜೈಶೀಲ ಅಲ್ಲ, ನಿಮ್ಗಳ ಸಮಸ್ಯೆನೆ ಬೇರೆ. ಏನ್ ಸರ್ ಹೇಳ್ತಿದ್ದೀರಾ? ನಿಮಗೆ ಗೊತ್ತಿಲ್ದಿರೋ ಹಾಗೆ ನಿಮ್ಮ ಊರಿನಲ್ಲಿ ಒಂದು ದೊಡ್ಡ ವ್ಯಾಪಾರನೇ ನಡೆದಿದೆ. ಅವ್ರಿಗೆ ಬೇಕಾಗಿರೋದು ನಿಮ್ಮ ಭೂಮಿ ಅಲ್ಲ, ಅದರಿಂದ ಬರೋ ಫಲ ಮತ್ತೆ ನಿಧಿ ನೋಡಿ. ಇಲ್ಲಿಂದ ಬೆಟ್ಟದವರೆಗೂ ನಿಧಿ ತುಂಬಿ ತುಳುಕ್ತಾ ಇದೆ. ನಿಮ್ಮ ಭೂಮಿನ ಕೇಳ್ತಾ ಇದ್ದಾನೆ, ನೀವು ಕೊಡ್ತಾ ಇಲ್ಲ. ಕಿತ್ಕೊಂಡ್ರೆ ಹೋರಾಟ ಮಾಡ್ತೀರಾ, ಇದು ಅವ್ರಿಗೂ ಗೊತ್ತು. ಆದ್ರಿಂದ ರೌಡಿಸಮ್ ಅನ್ನೋ ಹೆಸರಲ್ಲಿ ಇಷ್ಟು ದಿನ ವ್ಯವಸಾಯ ಮಾಡಬಾರ್ದು ಅಂತ ತಡೆದು ಈ ಭೂಮಿ ವ್ಯವಸಾಯಕ್ಕೆ ಯೋಗ್ಯ ಅಲ್ಲ ಅಂತ ಡಾಕ್ಯುಮೆಂಟ್ಸ್ ನ ರೆಡಿ ಮಾಡಿದ್ದಾರೆ. ನೀವೇನೇ ಮಾಡಿದ್ರು ಇನ್ನು ಆರು ತಿಂಗಳಲ್ಲಿ ನಿಮ್ಮ ಭೂಮಿನ ಅವರು ಕಿತ್ಕೋತಾರೆ. ನಾನು ಅವಾಗ್ಲೇ ಹೇಳ್ದೆ ಬಾಯಿ ಮುಚ್ಕೊಂಡು ದುಡ್ಡು ತಗೊಂಡು ಹೋಗೋಣ ಅಂತ, ಈಗ ಬರೀ ಕೈ ನೆಕ್ಬೇಕಷ್ಟೇ. ಕಮಂಗಿ ಕಮಂಗಿ ನನ್ ಮಗನೇ ಬಾಯಿ ಮುಚ್ಚ. ಅನ್ನ ಹಾಕ ಭೂಮಿ ಮರದ ಒಂದೇ ತಂದೆ ತಲೆ ಹೊಡೆದು ಒಂದೇ ಮಕ ನೋಡು ಮಕ ನೋಡು ಹೋಗ. ಮಿಸೆ ನಾನು ಇರೋದನ್ನ ಹೇಳ್ತಾ ಇದ್ದೀನಿ, ನಿಮ್ಗೆಲ್ಲ ಬೇರೆ ಏನ್ ದಾರಿ ಇದೆ? ಇದೆ ಒಂದೇ ಒಂದು ಒಳ್ಳೆ ದಾರಿ ಇದೆ. ಅವರು ಹೇಗೆ ನಿಮ್ಮ ಭೂಮಿನೆಲ್ಲ ವ್ಯವಸಾಯಕ್ಕೆ ಯೋಗ್ಯ ಅಲ್ಲ ಅಂತ ನಿರೂಪಿಸಕ್ ಹೊರಟಿದಾರೋ, ಅದೇ ರೀತಿ ನೀವು ಕೂಡ ನಿಮ್ಮ ಭೂಮಿಯಲ್ಲಿ ವ್ಯವಸಾಯ ಮಾಡಕ್ ಆಗುತ್ತೆ ಅಂತ ಬೆಳೆನ ಬೆಳೆದು ನಿರೂಪಿಸಿ ತೋರಿಸ್ಬೇಕು. ಅದಕ್ಕೆ ನೀವೀಗ್ಲೇ ಹೋಗಿ ನಿಮ್ಮ ಭೂಮಿಗಳಲ್ಲಿ ವ್ಯವಸಾಯ ಮಾಡಕ್ಕೆ ಶುರು ಮಾಡ್ಬೇಕು, ಅದು ಕೇವಲ ಆರು ತಿಂಗಳೊಳಗಡೆ. ನೀವು ಹೋರಾಟ ಮಾಡೋದ್ರಿಂದ ನಿಮ್ಮ ಭೂಮಿ ನಿಮಗೆ ಸಿಗೋಲ್ಲ. ಕೋರ್ಟ್ ಹೋದ್ರು ಕೂಡ ಈ ಕೇಸ್ ನಿಲ್ಲೋದಿಲ್ಲ. ನಾನು ಕೂಡ ನಿಮ್ಮ ಹಾಗೆ ಒಬ್ಬ ರೈತ ಕುಟುಂಬದವನೇ, ಆದ್ರಿಂದ ಮನಸ್ಸು ಕೇಳಲಿಲ್ಲ. ನನ್ನ ಜೀವನೇ ಹೋದ್ರೂ ಪರವಾಗಿಲ್ಲ ಅಂತ ಅವ್ನು ಮಾತಾಡ್ತೀನಿ ಕೇಳಿ. ನಿಮ್ ಭೂಮಿನ ನೀವು ಕಾಪಾಡ್ಕೊಳ್ಳಿ. ಬಾರಯ್ಯ. ಬದುಕಕ್ಕೆ ಬಿಡಲ್ಲ ಅಂತಿರಲ್ಲೋ, ಇಲ್ಲಿ ಗಂಡ ಹೋದ, ನನ್ನ ಮಗ ಹೋದ, ಈಗ ಈ ಮಣ್ಣು ಕಿತ್ಕೋತಿದ್ದೀರಲ್ಲೋ, ಈಗ ನಿನಗೆ ಸಂತೋಷ ತಾನೆ?
ಕೈಯ ಬಂಡೆ ತರ ನಿಂತಿದ್ಯಾ ಅಮ್ಮ ರುದ್ರ ಯಾಕಪ್ಪ ಸುಮ್ಮನೆ ನಿಂತಿದ್ಯಾ ಹೋಗಮ್ಮ ಕರ್ಕೊಂಡು ರುದ್ರ ಮೊದ್ಲು ಈ ಮಣ್ಣು ಈ ಮಣ್ಣಿನ ಮಕ್ಕಳನ್ನ ಕಾಪಾಡಪ್ಪ ಅವನ್ನ ಕತ್ತರ್ ಸಾಕಪ್ಪ ಏನಾದ್ರೂ ಮಾಡಪ್ಪ ಏನಾದ್ರೂ ಮಾಡು ತಂದೆ ನಿನ್ ಕೈಯಲ್ಲೇ ಐತೆ ಮಾಡಪ್ಪ ಮಾಡು ಏನ್ ಹೇಳ್ತಿದ್ಯ ನೀನು ಇದು ಯಾವಾಗ ಸರಿ ಹೋಗುತ್ತೋ ಸಾಯಿಸ್ಬಿಡಿ ಮಾಮಾ ಮೊದ್ಲ ಈ ಮಣ್ಣು ಈ ಮಣ್ಣಿನ ಮಕ್ಕಳನ್ನ ಕಾಪಾಡಪ್ಪ ಅವನ್ನ ಕತ್ತರ್ ಸಾಕಪ್ಪ ಯಾರ್ದಪ್ಪ ಫೋನು ಅಣ್ಣವ್ರು ಹೇಳಿ ಅಣ್ಣವ್ರೆ ಏಯ್ ಸುಲ್ತಾನ್ ನಿನ್ ಜೊತೆನೇ ಇದಾರ ನನ್ ಜೊತೆನೇ ಇದಾರ ಅವರು ನೀನು ಸಾಯಂಕಾಲದವರೆಗೂ ಸುಲ್ತಾನ್ನ ಮಾರ್ಕೆಟ್ ಕಡೆ ಕರ್ಕೊಂಡು ಬರಕ್ ಹೋಗ್ಬೇಡ ಯಾಕೆ ಅಣ್ಣವ್ರೆ ಬಸ್ ಅಲ್ಲಿ ಮಾರ್ಕೆಟ್ ಕಡೆನೆ ಬರ್ತಾ ಇದ್ದೀವಿ ಏನ್ ಹೇಳ್ತಿದ್ಯೋ ಮಾರ್ಕೆಟ್ ಕಡೆನ ಹೌದು ಅಣ್ಣವ್ರೆ ಯಾಕೆ ರೆಡಿ ಅಣ್ಣ ರೆಡಿ ಅಣ್ಣ ಅಣ್ಣ ರೆಡಿ ಅಣ್ಣ ಇನ್ನೆಷ್ಟೊತ್ತಾಗುತ್ತೆ ಮಾರ್ಕೆಟ್ ಕಡೆ ಬರಕ್ಕೆ ಇನ್ನ 5 ನಿಮಿಷದಲ್ಲಿ ಮಾರ್ಕೆಟ್ ಹತ್ರ ಬಂದ್ಬಿಡ್ತೀವಣ್ಣ ಯೋಯ್ ನಾನು ಹೇಳೋವರೆಗೂ ಕಾದರೆ ಯಾರು ಹುಡುಗರನ್ನ ಊರಿಗೆ ಕರೆಸಿದ್ದು ಪಕ್ಕ ಮಾರ್ಕಲ್ಲಿ ನಿಂತಿದ್ದಾನೆ ನಾನು ಹೇಳು ತಪ್ಪಿಸ್ಕೊಳ್ಬಾರ್ದು ಕೇಳಿಸ್ತಾ ನನ್ ಮಗನೇ ಯಾರದು ಬಾಯ್ ಕೇಳಿಸ್ತಿದ್ಯೋ ಇರೋ ಯಾರು ಬಸ್ ಹೋಗೋ ತನಕ ಬಸ್ ಅಲ್ಲಿ ಸುಲ್ತಾನ್ ಇದ್ದಾನೆ ಕಂಡ್ರು ಮಾತ್ರ ಪಡ್ಬೇಡಿ ನಾನು ಹೇಳೋದ್ ಕೇಳು ಬೇಡ ಸುಲ್ತಾನ್ ಅಪ್ಪ ಬೇಡಪ್ಪ ಸುಲ್ತಾನ್ ಮಾರ್ಕೆಟ್ ಅಲ್ಲಿ ಇಡ್ಕೊಂಡ್ಬಿಟ್ರು ಏನು ಮಾಡ್ಬೇಡ್ರು ಸುಲ್ತಾನ್ ಕಂಡ್ರು ಏಯ್ ಸುಲ್ತಾನ್ ಅಣ್ಣ ಕಣೋ ಹೋಗು ಹಿಂದೆ ಹೋಗು ಏಯ್ ಸುಲ್ತಾನ್ ಮುಂದೆ ಬೇಡ ಬಿಟ್ಬಿಡಿ ನೋಡ್ಕೊಳ್ಳೋಣ ಏಯ್ ಇವತ್ತಿಲ್ ಇದ್ರೆ ನಾನೇ ನೋಡ್ಕೊಳ್ಳೋಣ ಬಿಟ್ಬಿಡಿ ಬಿಟ್ಬಿಡಿ ಏಯ್ 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 ಏಯ್
ಕಲಹ ಇನ್ನು ತೀರ ಇಲ್ಲ ಅಲ್ಲ ಇನ್ನು ಒಂದ್ ನಿಮಿಷ ಈ ಊರಲ್ಲಿ ಇರೋದು ಬೇಡ ಹೊರಡಿ ಇಲ್ಲ ಸುಲ್ತಾನ್ ಹೇಳದ್ ಕೇಳಿ ಮಾವ ಸುಲ್ತಾನ್ ಇದು ಅಣ್ಣ ಕೊಟ್ಟಿರೋ ಕಡೆ ಮಾತು ನಾವಿದನ್ನು ಮಾಡೇ ಬರ್ತೀವಿ ಹೋಗಿರೋರ್ನ ಬಿಡಿ ಇರೋರ್ ಬಗ್ಗೆ ಯೋಚನೆ ಮಾಡಿ ನನ್ನ ಉಸಿರಿರೋವರೆಗೂ ನಿಮಗೆ ಯಾರಿಗೂ ಕತ್ತಿ ಹಿಡಿಯೋಕ್ ಬಿಡಲ್ಲ ಹೊರಡಿ ಅಯ್ಯೋ ಅವ್ರ ಊರೊಳಗಡೆ ಬಂದ್ಬಿಟ್ಟಿದ್ದಾರೆ ಸಾಕೋದಕ್ಕಿಂತ ಮುಂಚೆ ಮರ್ಯಾದೆ ಹೇಳ್ರು ಯಾರು ಹುಡುಗರನ್ನ ಕರ್ಸಿದ್ದು ಯಾರದು ಊರನ್ನೇ ನಾಶ ಮಾಡ್ತಾ ಇದ್ದಾನೆ ಬಂದು ಕಾಪಾಡಪ್ಪ ಕರುಣೆ ತೋರ್ದೆ ಕೊಚ್ಚ ಹಾಕ್ತಿದ್ದಾರೆ ತಡಿ ನಮ್ಮಂತ ರೈತರಿಗೆ ಯಾರು ಸಹಾಯ ಮಾಡಕ್ ಬರ್ಲಿಲ್ಲ ತಡಿ ನಿಮ್ಮಪ್ಪ ಒಬ್ಬರೇನೆ ನಮ್ಮನ್ನು ನಮ್ಮ ಭೂಮಿನ ಕಾಪಾಡ್ತೀನಿ ಅಂತ ಈ ಕೈಯಲ್ಲೇ ಪ್ರಮಾಣ ಮಾಡಿದಾರೆ ದಣಿ ಅದನ್ನ ನಂಬ್ಕೊಂಡೆ ಇಡೀ ಊರೇ ಕಾಯ್ತಿದೆ ದಣಿ ಬಂದು ಕಾಪಾಡಿ ದಣಿ 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 ನಮ್ಮನ್ನ ಕಾಪಾಡಿ ದಣಿ ಕಾಪಾಡು ಸುಲ್ತಾನ್ ತಪ್ಪು ಸರಿ ಯೋಚನೆ ಮಾಡ್ಬಿಡಿ ನಿಮ್ಮಪ್ಪ ಈಗ ಜೀವಂತ ಇಲ್ದೇ ಇದ್ರು ಅವ್ರು ಕೊಟ್ಟಿರೋ ಮಾತ್ ಮಾತ್ರ ಇನ್ನು ಉಳಿದಿದೆ ನೀವು ಇದೊಂದೇ ಒಂದ್ಸಲ ನಮ್ಮ ಕತ್ತಿ ಹತ್ತಕ್ಬಿಡಿ ಅದಾದ್ಮೇಲೆ ನೀವ್ ಏನ್ ಹೇಳಿದ್ರು ನಾವು ಕೇಳ್ತೀವಿ ಇದೊಂದೇ ಒಂದ್ಸಲ ಇದೊಂದೇ ಒಂದ್ಸಲ ನಮ್ಮನ್ನ ಬಿಟ್ಬಿಡಿ ನಿಜವಾಗ್ಲೂ ನಿಮ್ಗಿಂತ ಕೆಟ್ಟವನೇನಾಗಿರೋ ಕತ್ತಿ ಬೀಸಿ ರಕ್ತ ನಡ್ಸಲ್ಲ ಮಾಮ ನಾನು ಹೋಗಿ ಮಾತಾಡ್ತೀನಿ ಅಣ್ಣ ಸುಲ್ತಾನ ಬೇಡ ಸುಲ್ತಾನ ನಮ್ಮ ಮಾತು ಕೇಳಿ ಸುಲ್ತಾನ ನಾವು ಬರ್ತೀವಿ ಸುಲ್ತಾನ ನನಗೆ ಚೆನ್ನಾಗಿ ಗೊತ್ತು ಅದು ಇವನಲ್ಲ ಅಂತ ಯಾರದು ಹೇಳ್ರ ಮಾಮ ತಾತಂಗ್ ಹೊಡೆದಿದ್ದಾರೆ ಮಾಮ ಮಾಮ ತಾತಂಗ್ ಹೊಡೆದು ಬಿಟ್ರು ಮಾಮ ಮಾಮ ಅಯ್ಯೋ ರುದ್ರ ಇದನ್ನೆಲ್ಲ ನೋಡಿ ಇನ್ನು ನಿನ್ ಮನ್ಸು ಕರ್ಗಿಲ್ವಾ ಇಲ್ಲ ಹರಿತಾರ ರಕ್ತ ಇನ್ನು ನಿನ್ ಕಣ್ಣು ಕಾಣಿಸಿಲ್ವಾ ಇಳಕ್ ಬಾರಪ್ಪ ತಂದೆ ಅಯ್ಯೋ ಚಿರತೆ ಊರೊಳಗ್ ಬಂದಾಯ್ತು ಏಯ್ ನೀನ್ ಯಾರು ನೀನ್ ಯಾಕಾಗ್ ಬಂದಿದೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಇದು ನಿನ್ನೂರು ಅಲ್ಲ ಇದು ನಿನ್ನ ಸಮಸ್ಯೆನೂ ಅಲ್ಲ ಆದರೆ ನೀನು ನನ್ನ ಪ್ರಾಣನ ಕಾಪಾಡಿದೀಯ ಸುಮ್ಮನೆ ನಿನ್ನ ಹುಡುಗರನ್ನ ಬಲಿ ಕೊಡಬೇಡ ಬದುಕು ಹೋಗು ಹೋಗು ಅವ್ರ ಮೇಲೆ ಒಂದು ಚಿಕ್ಕ ಪಿಟ್ಟಿ ಕೇಸ್ ಕೂಡ ಬಂದಿರಬಾರ್ದು ನೆನಪಲ್ಲಿ ಇಟ್ಕೋ ಇದ್ರಲ್ಲಿ ಯಾವುದಾದ್ರು ಒಂದು ತಪ್ಪಿದ್ರು ನೋಬಡಿ ಕ್ಯಾನ್ ಸೇವ್ ದೇಮ್ ಅವ್ರಿಗೇನಾದರೂ ಒಂದು ಸಮಸ್ಯೆ ಅಂತ ಅಂದರೆ ನೀನು ಬಂದು ಅವ್ರ ಜೊತೆ ನಿಲ್ಲು
ಕಾಪಾಡಿ ಮಾಮಾ. ಸುಲ್ತಾನ ನಾನು ನೋಡ್ಕೋತೀನಿ, ನೀವು ನುಗ್ಗಿ ಹೊಡೆದಾಕ. ಬೇಡ ಕಣಲ್ಲ.
ಯಾರಪ್ಪ ಅದು ನಿನ್ನ ಪಡನ ಒಳಗಡೆ ಹೋಗ್ತಿದ್ಯಾ ಯಾರು ಇಲ್ಲ ಎಲ್ಲ ಆಚೆ ಹೋಗಿದ್ದಾರೆ ಸುಲ್ತಾನ್ ಅಣ್ಣನ ಸುಮ್ಮನೆ ಸಾಧಾರಣ ಅನ್ಕೊಂಡಿದ್ವಲ್ಲ ಒಬ್ರಿಗೆ ನೋಡಿದ್ರು ನೋಡು ಬಾ ಸರಿಯಾಗಿ ಕೊಟ್ಟು ಸುಲ್ತಾನ್ ಸಖತ್ ಬಾಸ್ ಅಲ್ವಾ ಇವತ್ತು ಹೇಳ್ತೀನಿ ಬರ್ತಿಟ್ಕೋ ಸುಲ್ತಾನ್ ಬೆಂಗಳೂರಿಗೆ ನಂಬರ್ ಒನ್ ಟಾನ ಹೌದಣ್ಣ ನಾವು ಹೋಗಿ ಬೆಂಗಳೂರು ಹಂಗ ನಡೆಸ್ಬಿಡೋಣ ಎಲ್ಲಾರ್ ಫೋಕಸ್ ಸುಲ್ತಾನ್ ಮೇಲೆ ಇದೆ ಏನಾದ್ರೂ ಮಾಡಿ ಹಾಳು ಮಾಡಬೇಕು ಇನ್ಮೇಲೆ ನೋಡ್ತಿರು ಬೆಂಗಳೂರು ಪೂರ್ತಿ ನಮ್ ಕಂಟ್ರೋಲ್ ನೋಡು ನೋಡ್ದಾಗಲ್ಲ ಗಮನಿಸಿರಲ್ಲಷ್ಟೇ ಈಗ ನೋಡು ಖುಷಿಯಾಗಿ ಬಂದಾಗ ತಪ್ಪು ತಾತ ನಿಮ್ಗೆ ಅಣ್ಣ ಮಾಂಸ ಹಾಕ್ಲಾ ಏನ್ ಹೇಳ್ದೆ ಏನ್ ಮತ್ತೆ ಗುರಿಸ್ತಾಳು ಎದೆ ಒಪ್ಪಿಸ್ಕೊಂಡು ನಿಂತಿದ್ಯಾ ಏನು ಶೋಲ್ಡರ್ ಇಳಿಸು ಕೂಲಿಂಗ್ ಗ್ಲಾಸ್ ತೆಗಿ ಏನ್ ಬರ್ತಾ ಬರ್ತಾ ಮರ್ಯಾದೆ ಕಮ್ಮಿ ಆಗ್ತಾ ಇದ್ದ ಹೋಗು ರೇ ನಿಮ್ಗೋಸ್ಕರ ಇಷ್ಟೊಂದು ಜನನ ಹೊಡೆದೆ ಬಡ್ದೆ ಅದಕ್ಕೆ ಎಕ್ಸ್ ವೈ ಝಡ್ ಹೇಳಿಲ್ಲ ಅಂದ್ರೆ ಪರವಾಗಿಲ್ಲ ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಆದ್ರೂ ಹೇಳ್ಬೇಕಲ್ವಾ ಅದಕ್ಕೆ ತಾನೇ ಮಟನ್ ಊಟ ಹಾಕ್ಸ್ತಿರೋದು ತಿನ್ಬಿಟ್ಟು ಹೋಗ್ತಾ ಇರು ಏನ್ ಹೇಳ್ದೆ ಹೋಗಿ ಊಟ ಮಾಡ್ತೀನಿ ಅಂತ ಹೇಳ್ದೆ ನೂರು ಜನನ ಸಂಭಾಳಿಸ್ತಾ ಇದ್ದೀನಿ ಆದ್ರೆ ಇವಳು ನೋಡಿದ್ರೆ ಭಯ ಆಗುತ್ತಲ್ಲ ಮಂಡುಡುಗಿ ಸುಲ್ತಾನ್ ಫೋನ್ ಹಲೋ ವಿಕ್ರಮ್ ನನ್ನ ಲಾಯರ್ ಮಾತಾಡೋದು ಸರ್ ಹೇಳಿ ಸರ್ ಇವತ್ತಿನ ನ್ಯೂಸ್ ನೋಡ್ದ ಇಲ್ಲೆಲ್ಲರನ್ನು ನಾಯಿನ ಸಾಯಿಸ್ದಂಗೆ ಸಾಯಿಸ್ಬಿಟ್ಟು ಹೋಗ್ತಾ ಇದ್ದಾರೆ ಪೊಲೀಸ್ ಅವರು ರಕ್ತದ ಕೋಡಿನೇ ಹರಿಸ್ತಾ ಇದ್ದಾರೆ ದಿಸ್ ಎನ್ಕೌಂಟರ್ ವಾಸ್ ನಾಟ್ ಎ ಪ್ಲಾನ್ಡ್ ಆಕ್ಷನ್ ಜಸ್ಟ್ ಸೆಲ್ಫ್ ಡಿಫೆನ್ಸ್ ಎನಿವೇಸ್ ಬ್ಯಾಂಗ್ಳೂರ್ ಶುಡ್ ಬಿ ಕ್ರೈಮ್ ಫ್ರೀ ಇದೆಲ್ಲ ಬರೀ ಆರಂಭ ಅಷ್ಟೇ ಇದು ಮುಗಿದ್ಮೇಲೆ ಬ್ಯಾಂಗ್ಳೂರಲ್ಲಿ ರೌಡಿ ರೌಡಿಸಂ ಅನ್ನೋ ಹೆಸರೇ ಇರಲ್ಲ ನೀನೇನು ಮಾಡ್ತೀಯೋ ಗೊತ್ತಿಲ್ಲ ಅವ್ರನ್ನ ಈ ಕಡೆ ಬರೋದಕ್ಕೆ ಬಿಡಬೇಡ ಬಿ ಕೇರ್ಫುಲ್ ಓಕೆ ಸರಿ ಸರ್ ನೀವು ಧೈರ್ಯವಾಗಿರಿ ಇನ್ಮೇಲೆ ಅವನು ಈ ಊರ್ಗಳನ್ನೇ ಬರಲ್ಲ ಒಂದ್ ವೇಳೆ ಅವ್ನು ಬಂದ್ರೆ ಒಂದು ಫೋನ್ ಹಾಕಿ ಒಂದು ನಿಮಿಷದಲ್ಲಿ ಇರ್ತೀವಿ ಹಾಗಾದ್ರೆ ಇವತ್ತು ಸಾಯಂಕಾಲನೇ ನಾವು ಬೆಂಗಳೂರಿಗೆ ಹೋಗ್ತೀವಿ ಹೌದಾ ಎಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿ ಇವತ್ ರಾತ್ರಿ ಟ್ರೈನ್ಗೆ ಬೆಂಗಳೂರು ವಾಪಸ್ ಹೋಗ್ತಾ ಇದೀವಿ ಎಲ್ರು ಎಷ್ಟು ಬೇಕೋ ಅಷ್ಟು ತಿನ್ಕೊಂಬಿಡಿ ಸುಲ್ತಾನ್ ಊಟ ಮಾಡಿ ಸಾರಾಕೋ ಹೌದು ನೀವೆಲ್ರು ಒಂದೇ ಕುಟುಂಬ ಅಂತೆ ಊಟಕ್ಕೋಸ್ಕರನೇ ಜಾಸ್ತಿ ಖರ್ಚಾಗ್ಬೋದೇನ ಒಂದ್ ದಿನಕ್ಕೆ ಹತ್ತು ಮೂಟಿ ಹಾಕಿಬೇಕು ತಾತ ಊಟ ತಿನ್ನೋದೆಲ್ಲ ಲೆಕ್ಕ ಹಾಕ್ಬಾರ್ದು ನನ್ನ ಹತ್ರ ಏನಾದ್ರು ಈ ತರ ನೂರ್ ಜನ ಇದ್ರು ಅನ್ಕೋ ಸುತ್ತಲ ತೂರ್ಗೂ ನಾನು ಒಬ್ಬನೇ ಊಟ ಹಾಕ್ಸ್ಬಿಡುವೆ ಅಂತ ಬೇಜಾನ್ ಮಾತಾಡ್ತಾ ಇಲ್ಲಿರೋ ಅಷ್ಟು ಜನನು ಭೂಮಿ ಒಳಗೆ ಇಳಿದು ನಮ್ಮ ಜಮೀನಲ್ಲಿ 10 ಎಕರೆಯಲ್ಲಿ ಟಮೋಟೋ ಬದನೆಕಾಯಿ ಎಲ್ಲಾನು ಬೆಳೆದು ಆ ಕಡೆ ಬಾಳೆ ಬೆಳೆದು ಮತ್ತು ಆ ಕಡೆ ಭತ್ತ ಕಬ್ಬು ಬೆಳೀತಾ ಇದ್ರೆ ಇವ್ರನ್ನ ಇಟ್ಕೊಂಡು ಅಯ್ಯೋ ಹೋಗ್ತದ ಇವ್ರು ಯಾರಿಗೂ ವ್ಯವಸಾಯನೇ ಗೊತ್ತಿಲ್ಲ ಅಯ್ಯ ಏನಪ್ಪ ನೀನು ಕಾಗೆ ಗೂಬೆಗಳೇ ವ್ಯವಸಾಯ ಮಾಡ್ತಿದ್ದಾವೆ ವ್ಯವಸಾಯ ಅಂದ್ರೆ ಒಂದು ದೇವರು ನಮ್ ತಾತ ಮುತ್ತಾತ ಅಂದ್ರೆಲ್ಲ ವ್ಯವಸಾಯ ಮಾಡಿ ತಾನೆ ಬೆಳೆದದ್ದು ವ್ಯವಸಾಯ ನಮ್ಮ ರಕ್ತದಲ್ಲೇ ಬಂದ್ಬಿಟ್ಟೈತೆ ರೈತರು ಯಾರು ಬೇಕಾದ್ರೂ ಆಗ್ಬೋದು ತಗೊಂಡು ನಾವು ಬೆಂಗಳೂರಿಗೆ ಹೋಗಿ ಸುಲ್ತಾನ್ ಅವರ ಅಪ್ಪನ್ ನೋಡಿದಾಗ ನಾವು ರೈತರು ಅಂತ ಹೇಳಿದ್ವಿ ಅಷ್ಟೇ ಒಂದು ನಯಾ ಪೈಸನು ಕೇಳಲಿಲ್ಲ ನನಗೊಂದು ಹಿಡಿ ಭತ್ತ ಕೊಡಿ ಸಾಕು ಅಂತ ಹೇಳಿದ್ರು ಅದು ಅವ್ರ ದೊಡ್ಡತನ ಆದ್ರೆ ನಾವು ರೈತರು ಒಂದ್ ಹಿಡಿ ಭತ್ತ ಏನು ಬೆಳೆ ಆದ್ಮೇಲೆ ವರ್ಷ ವರ್ಷ ಒಂದ್ ಕ್ವಿಂಟಾಲ ಸಂತೋಷ ಅಲ್ವಾ ನೀವೆಲ್ಲ ಇವತ್ತೇ ಬೆಂಗಳೂರಿಗೆ ಹೋಗ್ತೀರಾ ಅಂತ ನಿಮ್ ಹುಡುಗರು ಹೇಳ್ತಿದ್ರು ಹೋಗಕ್ ಮುಂಚೆ ನೀನ್ ಏನಾದ್ರು ಕೇಳ್ಬೇಕಿದ್ರೆ ಕೇಳ್ ತಗೊಳಪ್ಪ ಅಪ್ಪ ಅವನೇ ಕೇಳ್ತಾ ಇದ್ದಾನೆ ಹೋಗು ಕೇಳಿದ್ರೆ ಕೊಡ್ತಾರೆ ಹೋಗು ಹೋಗು ಊರಿನ ದೊಡ್ಡ ಮನುಷ್ಯರಿಗೆ ಇಲ್ಲಿಗೆ ಬಂದಿರೋ ಎಲ್ರಿಗೂ ನಮಸ್ಕಾರ ಆಗಾಗ ಗಲಾಟೆ ಮಾಡೋ ವಿಷಯ
ನಮ್ಮಪ್ಪ ಮಾಡಿದ್ರೆ ಸರಿ, ನಮ್ಮ ಅಣ್ಣಂದ್ರು ಮಾಡಿದ್ರೆ ಸರಿ, ನನಗದೆಲ್ಲ ಆಗ್ಬರಲ್ಲ. ಆದರೆ ಈಗ ಯೋಚನೆ ಮಾಡಿ ನೋಡಿದ್ರೆ ಕತ್ತಿನ ಮರೆ ಮಾಚೋದು ತಪ್ಪು, ಬೀಸೋದ್ರಲ್ಲಿ ತಪ್ಪಿಲ್ಲ ಅನಿಸ್ತಾ ಇದೆ. ಕೆಲವು ವರ್ಷಗಳಿಂದ ವಿಜ್ಞಾನನೂ ಬೇಕು ವ್ಯವಸಾಯನೂ ಬೇಕು ಅಂತ ಮಾತಾಡ್ತಾ ಇದ್ವಿ. ಇಲ್ಲಿಗೆ ಬಂದು ನೋಡಿದ್ರೆ ಗೊತ್ತಾಯ್ತು, ವಿಜ್ಞಾನ ತುಂಬ ಬೆಳೆದ್ಬಿಟ್ಟಿದೆ, ವ್ಯವಸಾಯ ತುಂಬ ಕೆಳಗೋಗಿದೆ. ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೋತಾ ಇಲ್ಲ. ಇವನ್ ನಾನು ಕೂಡ ದುಡ್ಡಿದ್ರೆ ಸಾಕು, ಊಟ ನೀರು ದುಡ್ಡು ಕೊಟ್ಟು ತಗೊಂಡ್ರಾಯ್ತು ಅನ್ಕೊಂಡಿದ್ದೆ. ಆದ್ರೆ ನನಗೀಗೊಂದು ಆಸೆ ಬಂದಿದೆ. ಆ ಬೆಟ್ಟದ ಮೇಲೆ ನಿಂತು ನೋಡಿದ್ರೆ ಈ ಊರೇ ಹಚ್ಚ ಹಸಿರಾಗಿ ಕಾಣಬೇಕು. ಇಲ್ಲಿ ಬೆಳೆಯೋ ಬೆಳೆಯಿಂದಾನೆ ನನ್ನ ಮದುವೆಗೆ ಊಟ ಆಗ್ಬೇಕು. ಅದನ್ನ ಬೆಳೆಯೋನು ನಾನಾಗಿರ್ಬೇಕು. ಆಗ್ಲೇ ಹೊರಟೋಗ್ತೀನಿ ಅಂತ ಈಗ ನೋಡ ರೈತ ಆಗ್ತೀನಿ ಅಂತ ಏನ್ ಆಶ್ಚರ್ಯ ಅಲ್ವಾ? ಹೇಳಕ್ಕಾಗಲ್ಲ, ರೈತ ಆದ್ರೂ ಆಗ್ಬೋದು. ಅರ್ಥ ಆಗ್ಲಿಲ್ವ? ಏನಂದ್ರು ಏನು ಗೊತ್ತಾಗ್ತಾ ಇಲ್ಲ. ಸರಿ, ನಾನು ಅರ್ಥ ಆಗೋ ತರನೇ ಹೇಳ್ತೀನಿ. ನಾನು ನನ್ನ ಅಣ್ಣಂದ್ರು ಒಂದು 5 ತಿಂಗಳು ಈ ಊರಲ್ಲೇ ಇದ್ಕೊಂಡು ನಿಮ್ಗಳ ಜೊತೆಯೆಲ್ಲ ಸೇರಿ ವ್ಯವಸಾಯ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ವ್ಯವಸಾಯ ಏನಂತಪ್ಪ? ವ್ಯವಸಾಯ ಮಾಡ್ಬೇಕಂತೆ. ಸಂತೋಷ ತಾನೇ? ನಮ್ಗೆಲ್ಲ ವ್ಯವಸಾಯ ಹೇಳ್ಕೊಡೋದೇನ್ ಬೇಡ ಕಣ್ರಿ, ನಾವೇ ಕಲ್ತ್ ಮಾಡ್ತೀವಿ. ಅದಕ್ಕೆ ನಮ್ಮೆಲ್ಲರೂ ನಿಮ್ ಮಕ್ಕಳಂತ ಅನ್ಕೊಂಡು ವ್ಯವಸಾಯ ಮಾಡೋದಕ್ಕೆ ಸ್ವಲ್ಪ ನೆಲ ಕೊಟ್ರೆ ಸಾಕು ಅಷ್ಟೆ. ಧನ್ಯವಾದ. ನಮ್ಮ ಊರಲ್ಲಿ ಹೆಂಗಸರು ಇದ್ದಾರೆ, ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಇದಾರೆ, ರೌಡಿಗಳನ್ನೆಲ್ಲ ಊರೊಳಗೆ ಬಿಟ್ಕೊಂಡು ನಾವೆಲ್ಲ ಹೆಂಗ್ರಪ್ಪ ನಿದ್ದೆ ಮಾಡೋದು? ಯೋ, ಅವ್ರು ನಿನ್ಗಿಂತ ಒಳ್ಳೆಯವ್ರು ಕಣಯ್ಯ, ಯಾಕೆಂದ್ರೆ ಅವ್ರ ಜೀವನ ಇವತ್ತೆ ಇಟ್ಟು ನಮ್ಮ ಊರ್ನ ಕಾಪಾಡಕ್ಕೆ ಅಂತ ಬಂದಿದ್ದಾರೆ. ಅಷ್ಟರಲ್ಲಿ ಅದ್ ಮಾಡ್ಬಿಡ್ತಾರೆ ಇದ್ ಮಾಡ್ಬಿಡ್ತಾರೆ ಅಂದ್ರೆ ಏನೇ ಅರ್ಥ? ಹಿಂಗೆ ಒಬ್ಬ ಬಂದ್ ನಿಂತ್ಕೊಂಡು ನೆಲ ಕೇಳ್ದ, 4 ವರ್ಷ ನಾ ಈ ತರ ಪಾಡ್ಪಟ್ಟಿದೀವಿ. ಇನ್ ಈ ದಾಂಡಿಗರ್ ನೆನ್ಸಿದ್ರೆ 100 ಜನ ಇದಾರೆ, ಇನ್ ಇವ್ರ ನಿರ್ಧಾರ ಮಾಡ್ಬಿಟ್ರು ಅಂತ ತಿಳ್ಕೊಳ್ಳಿ, ಈ ಊರ್ನ ಮುಳುಗಿಸ್ಬಿಡ್ತಾರೆ. ನನಗೇನು ಅವ್ನು ನಮ್ಮೂರಲ್ಲಿ ಇರೋದೇ ಒಳ್ಳೇದು ಅನ್ಸುತ್ತೆ. ನೀನೇನೋ ದಿಕ್ಕಿಲ್ದೇ ಇರೋನು, ಮನೇಲಿ ಹೆಣ್ಮಕ್ಳಿದೆ ಅಂದ್ರೆ ಗೊತ್ತಾಗ್ತಿತ್ತು ಏನ್ ಕಷ್ಟ ಅಂತ. ತಾತ ಹೇಳೋದೇ ಕರೆಕ್ಟು, ಅವರು ನಮ್ಮೂರಲ್ಲಿರೋದೇ ಇವಾಗ ನಮಗ್ ಒಳ್ಳೇದು. ಸುಮ್ಮನಿರಮ್ಮ, ಹೆಣ್ಮಕ್ಳೆಲ್ಲ ಬಂದ್ ಪಂಚಾಯತಿಯಲ್ಲಿ ಏನ್ ಮಾತಾಡೋದು? ದೊಡ್ಡಪ್ಪ, ಜೈಶೀಲ ಇನ್ನೂ ಸತ್ತೋಗಿಲ್ಲ, ಒದೆ ತಿನ್ಕೊಂಡು ಹೋಗಿದ್ದಾನಷ್ಟೇ. ಅಕಸ್ಮಾತ್ ಅವ್ನ್ ತಿರುಗ್ ಬಂದ, ರೌಡಿಗಳು ಬಿಟ್ಟು ನನ್ನೇ ಓಡಿಸ್ತೀರಂತ ಇಡೀ ಊರ್ನೆ ಸುಟ್ಟು ಬೂದಿ ಮಾಡ್ಬಿಡ್ತಾನೆ. ಎಲ್ರು ಇಲ್ಲಿ ಕೇಳಿ, ಇವಾಗ ನಮ್ ಸಮಸ್ಯೆ ಇವ್ರು ಯಾರು ಅಲ್ಲ, ನಮ್ಗಿರೋ ಸಮಸ್ಯೆ ಇರೋ 6 ತಿಂಗಳಲ್ಲಿ ವ್ಯವಸಾಯ ಮಾಡಿ ನಮ್ ಭೂಮಿನ ಉಳಿಸ್ಕೊಡೋದು. ಇದು ಬರಡ್ ಭೂಮಿ ಅಲ್ಲ, ವ್ಯವಸಾಯ ಮಾಡೋ ಭೂಮಿ ಅಂತ. ಅದಕ್ಕೆ ಅವರೆಲ್ಲರೂ ನಮ್ಮ ಊರಲ್ಲೇ ಇರ್ಬೇಕು. ಆ ಹುಡುಗಿ ಪಾಯಿಂಟ್ ಎಲ್ಲ ಮಾತಾಡ್ತಿದೆ. ಇದೆಲ್ಲ ಕೆಲ್ಸಕ್ಕೆ ಬರಲ್ಲ, ಮಣ್ಣಿಗೋಸ್ಕರ ಮಾನ ಕಳ್ಕೊತೀರಾ? ಸುಮ್ನೆ ಇರಪ್ಪ, ನಮಗ್ ಬೇರೆ ದಾರಿ ಇಲ್ಲ. ನನ್ನ ಮಗಳು ಹೇಳದೇ ಸರಿ. ಅದೆಲ್ಲ ಸರಿಯಪ್ಪ, ಜಮೀನ್ ಯಾರು ಕೊಡ್ತಾರೆ? ಯಾಕೆ ಯಾರು ಮಾತಾಡ್ತಾನೆ ಇಲ್ಲ ಹೇಳಿ, ಯಾರು ಜಮೀನ್ ಕೊಡ್ತೀರಾ? ನನ್ನ ಹತ್ರ 1 ಎಕರೆ ಇದೆ, ನಾನು ಕೊಡ್ತೀನಿ ಅವನಿಗೆ. ಏನೋ 1 ಎಕರೆ ಅದನ್ನ ಇಟ್ಕೊಂಡು? ನನ್ನ ಹತ್ರ 8 ಎಕರೆ ಇದೆ, ಅವ್ರಿಗೆ ಅದನ್ನ ನಾನು ಕೊಡ್ತೀನಿ. ಇಲ್ಲಿ ನೋಡಿ ಸುಲ್ತಾನ್, ಕತ್ತಿ ಬಿಸಿ ರಕ್ತ ಆರಿಸ್ಬೇಕಾ? ಆರಿಸೋಣ. ಈ ಕಳೆ ಕೇಳೋದು ವ್ಯವಸಾಯ ಮಾಡೋದು ಇದೆಲ್ಲ ನಮ್ಗೆ ಸೆಟ್ಟೇ ಆಗಲ್ಲ. ಓದ್ವಾ ಕತ್ತರಿಸಿದ್ವಾ, ತಲೆ ಆದ್ರೂ ಆಗಿರ್ಲಿ ಕಾಲಾದ್ರೂ ಆಗಿರ್ಲಿ, ಜಸ್ಟ್ 15 ಮಿನಿಟ್ಸ್, ಆಮೇಲೆ ಬಂದ್ವಾ ಬಿರಿಯಾನಿ ತಿಂದ್ವಾ, ಟೇಕ್ ರೆಸ್ಟ್. ಅದು ಬಿಟ್ಬಿಟ್ಟು ಬಿಸಿಲಲ್ಲಿ ಮಳೆಯಲ್ಲಿ ಯಾಕೆ ಕಷ್ಟಪಡ್ಬೇಕು? ಸಮರಸಣ್ಣ ತುಂಬ ಅದ್ಭುತವಾಗಿ ಮಾತಾಡ್ದ, ಇಲ್ಲಿ ಬನ್ನಿ. ಸಮರಸ, ಏನಪ್ಪ ಅಣ್ಣನ್ ಬಿಟ್ಬಿಟ್ಟೆ? ನಾನು ಕೇಳೋ ಪ್ರಶ್ನೆಗೆ ಮೊದಲು ಉತ್ತರ ಕೊಡು, ಆಮೇಲೆ ಅಣ್ಣನ್ ಸೇರಿಸ್ಕೋತೀನಿ. ಹೌದು, ಕುಂಬಳಕಾಯಿ ಬಳ್ಳಿಯಲ್ಲಿ ಬೆಳೆಯುತ್ತಾ ಇಲ್ಲ ಗಿಡದಲ್ಲಿ ಬೆಳೆಯುತ್ತಾ? ಎರಡರಲ್ಲೂ ಬಿಡೋದಿಲ್ಲ, ಮರದಲ್ಲೇ ಬಿಡುತ್ತೆ. ಹೇಗೆ? ಸುಲ್ತಾನ್,
ಬದನೆಕಾಯಿ ಟೊಮ್ಯಾಟೊ ಬೆಂಡೆಕಾಯಿ ಇವೆಲ್ಲ ಚಿಕ್ಕದು ಬಳ್ಳಿಯಲ್ಲಿ ಬೆಳೆದ್ರು ತಡ್ಕೊಳ್ಳುತ್ತೆ ಆದ್ರೆ ಕುಂಬಳಕಾಯಿ ದೊಡ್ಡದು ಬಳ್ಳಿಯಲ್ಲಿ ಅದ್ರ ತಕ್ಕೂ ತಡಕಾಗಲ್ಲ ಅದಕ್ಕೆ ಮರದಲ್ಲೇ ಬೆಳೆಯೋದು ಬ್ಯೂಟಿಫುಲ್ ಕುಂಬಳಕಾಯಿ ಮರದಲ್ಲಿ ಕತ್ತರಿಸೋ ಕೆಲಸ ಮಾಡ್ತೀರಾ ವ್ಯವಸಾಯ ಮಾಡೋದಿಲ್ಲ ಮೂರು ಹೊತ್ತು ಚೆನ್ನಾಗಿ ತಿನ್ನೋದು ಗೊತ್ತು ಕುಂಬಳಕಾಯಿ ಎಲ್ಲಿ ಬೆಳೆಯುತ್ತೋ ಹೇಗೆ ಬೆಳೆಯುತ್ತೋ ಅದು ಗೊತ್ತಿಲ್ಲ ಇಲ್ಲಿ ಕೇಳಿ ಏನ್ ಕೆಲಸ ಕೊಟ್ರು ಮಾಡ್ತೀನಿ ಅಂತ ಹೇಳಿದ್ರಿ ತಾನ ಇನ್ನು ಮೇಲೆ ವ್ಯವಸಾಯನೇ ನಿಮ್ ಕೆಲ್ಸ ಇಲ್ಲ ಆಗಲ್ಲ ಅಂತ ಹೇಳಿದವ್ರಿಗೆ ನಿಮ್ಗಳಿಗೆಲ್ಲ ಒಂದು ಅಭ್ಯಾಸ ಇದೆಯಲ್ಲ ಸೋತವನು ಗೆದ್ದೋನ್ ಮತ್ತೆ ಕೇಳ್ಬೇಕು ಅಂತ ಬನ್ನಿ ಬಂದು ನನ್ನ ಜೊತೆ ಹೊಡೆದಾಡ್ಕೊಂಡು ಗೆದ್ದು ನೀವು ಅನ್ಕೊಂಡಿದ್ದನ್ನ ಮಾಡಿ ಸುಲ್ತಾನ ಅವ್ರು ಹೇಗೆ ನಿನ್ ಜೊತೆ ಬೇಡ ತಮ್ಮಯ್ಯ ಮತ್ತೆ ನಾಳೆ ಬೆಳಿಗ್ಗೆ 5 ಗಂಟೆಗೆ ಎಲ್ಲರೂ ರೆಡಿ ಆಗಿರ್ಬೇಕು ಕೋಳಿ ಕೂಗೋ ಟೈಮ್ ಅಲ್ಲ ಆಶೀರ್ವಾದ ಮಾಡು ಎಲ್ಲರೂ ಬನ್ನಿ ಬನ್ನಿ ಅದೆಂಗೋ ಇದ್ದೆವು ನಾವು ಇದೀಗ ಈ ಪಾಡೋ ಬಾಂಡೆಡ ಬಂದು ಇಲ್ಲಿ ಸಿಕ್ಕಿ ಬಿದ್ದೋ ಅದೆಂಗೋ ಇದ್ದೆವು ನಾವು ಇದೀಗ ಈ ಪಾಡೋ ಬಾಂಡೆಡ ಬಂದು ಇಲ್ಲಿ ಸಿಕ್ಕಿ ಬಿದ್ದೋ ಬಿಡ್ತು ಕುತ್ತಿಗೆ ಹಿಡ್ಕೊಂಡ್ಬಿಡ್ತು ಬಿಸಿಲಿಗೆ ತಲೆಯು ತಿರುಗಿದೆ ಸ್ವಾಮಿ ನಡುಗು ಬುಳುಕಿ ಬಿಡ್ತು ಕುತ್ತಿಗೆ ಹಿಡ್ಕೊಂಡ್ಬಿಡ್ತು ತಣಿದು ದುಡಿಯಲು ಆಗಲೇ ಸ್ವಾಮಿ ಅದೆಂಗೋ ಇದ್ದೆವು ನಾವು ವ್ಯವಸಾಯ ಮಾಡಿದ್ರೇನೆ ಅವ್ರನ್ನ ಮದುವೆ ಆಗದಂತ ಇವಾಗ ಬರೋದಕ್ ತುಂಬಾ ಕಷ್ಟ ಅನ್ಸುತ್ತೆ ಕಾಲು ನೋಗ್ತಿದೆ ಹೊಟ್ಟೆ ಇಳಿತಿದೆ ನಮ್ಗಿದ್ದ ಗೆದ್ದಲ್ಲ ಬೇವ್ರಲ್ಲೇ ಹೋಯ್ತು ಸಖತಗಳು ಸುಲ್ತಾನ್ ಆ ಹುಡುಗಿ ನಿನ್ನ ಕೇರೇ ಮಾಡ್ತಾ ಇಲ್ವಲ್ಲಪ್ಪ ಅದಕ್ಕೆ ನಿಜವಾಗ್ಲೂ ನನಗೊಬ್ಳು ಅತ್ತೆ ಮಗಳಿದ್ದಾಳೆ ಸೂಪರ್ ಆಗಿದ್ದಾಳೆ ನಾನ್ ಬೇಕಾದ್ರೆ ಅವಳ ಸೆಟ್ ಅಪ್ ಮಾಡ್ಕೊಡ್ತೀನಿ ನಾವೆಲ್ಲರೂ ಊರ್ಗೆ ವಾಪಸ್ ಹೋಗ್ಬಿಡೋಣಪ್ಪ ದೀರ್ಘ ದಂಡನೆ ನಿನಗೆ ಚುರುಕರುಣೆ ತೋರು ಸುಲ್ತಾನ್ ನಿನ್ನ ಪ್ರೀತಿಗಾಗಿ ದಿನವು ಅಯ್ಯೋ ಕಣ್ಣೀರ್ ಬರುತ್ತಿದೆ ಸುಲ್ತಾನ್ ದೀರ್ಘ ದಂಡನೆ ನಿನಗೆ ಚುರುಕರುಣೆ ತೋರು ಸುಲ್ತಾನ್ ನಿನ್ನ ಪ್ರೀತಿಗಾಗಿ ದಿನವು ಅಯ್ಯೋ ಕಣ್ಣೀರ್ ಬರುತ್ತಿದೆ ಸುಲ್ತಾನ್ ಅಪ್ಪ ಕೇಳಿಸ್ತಿದೆ ಅಪ್ಪ ಆ ಹುಡುಗಿ ಇವ್ರನ್ನ ಮದ್ವೆ ಆಗೋವರೆಗೂ ನಾವ್ಯಾರು ಊರಿಗೆ ವಾಪಸ್ ಹೋಗೋ ಹಾಗಿಲ್ಲ ಕಟ್ರ ಆ ಹುಡುಗಿ ಕೈ ಕಾಲಾದ್ರೂ ಹಿಡ್ಕೊಂಡು ಅವಳನ್ನ ಒಪ್ಪಿಸ್ಬೇಕು ನನ್ನ ಕಣ್ಮಣಿ ಚೂರು ಸಿಕ್ಕಮ್ಮಾನಿ ಸುಮ್ನೆ ಒಪ್ಪಿಕೋ ಬಾಮ್ಮ ಚಾಮುಂಡಿ ಮಕಾಳಿ ನೀ ಶ್ರೀದೇವಿ ಒಪ್ಪಿಕೊಳ್ಳುವ ಪ್ರೇಮ ಕಳಿಗೆ ಸಿಕ್ಕರೆ ಸಾಕು ಅಲ್ಲಿಗೆ ಪಯಣ ಕೊನೆವು ನಗುತ್ತಾ ನೋಡೆಯ ಸಾಕು ಮರು ಕ್ಷಣವೇ ಊರಿಗೆ ಹೊಂದು ಲಭ್ಯ ಸ್ವಲ್ಪ ಲಭ್ಯ ಸ್ವಲ್ಪ ಒಪ್ಪಿಕೋ ಸರಿಯಾದ ಗಟ್ಟಿಕರ ಮಗ ನೀವ ಕೇಳಿಕೋ ಬಿಡಬೇಡ ಬಿಡಬೇಡ ಕಟ್ಟಿಕೋ ಅವನಿಂದ ಲಡ್ಡು ತರ ಇರೋ ಎಡು ಮಕ್ಕಳ ಎತ್ತಿಕೋ ದೀರ್ಘ ದಂಡನೆ ನಿನಗೆ ಚುರುಕರುಣೆ ತೋರು ಸುಲ್ತಾನ್ ನಿನ್ನ ಪ್ರೀತಿಗಾಗಿ ದಿನವು ಅಯ್ಯೋ ಕಣ್ಣೀರ್ ಬರುತ್ತಿದೆ ಸುಲ್ತಾನ್ ದೀರ್ಘ ದಂಡನೆ ನಿನಗೆ ಚುರುಕರುಣೆ ತೋರು ಸುಲ್ತಾನ್ ನಿನ್ನ ಪ್ರೀತಿಗಾಗಿ ದಿನವು ಅಯ್ಯೋ ಕಣ್ಣೀರ್ ಬರುತ್ತಿದೆ ಸುಲ್ತಾನ್ ಏನಯ್ಯ ಎಲ್ಲಿ ಕೂತಿದ್ದೀರಾ ಹೇಳಿದ್ರೆ ಕೇಳ್ತೀರಾ ನೀವು ಸುಲ್ತಾನ್ ಬರ್ತಾನೀರಿ ಅದೆಂಗೋ ಇದ್ದೆ ನಾವು ಇದೀಗ ಈ ಪಾಡೋ ವಾಟೆಡ ಬಂದು ಇಲ್ಲಿ ಸಿಕ್ಕಿ ಬಿದ್ದೋ ಅದೆಂಗೋ ಇದ್ದೆವು ನಾವು
ಚೆನ್ನಾಗಿ ಊಟ ಮಾಡಿ. ಬಂದು ಇಲ್ಲಿ ಸಿಕ್ಕಿ ಬಿದ್ದು ಸರ್ ಕಟ್ಟಿಂಗ್ ಸರ್ ಸರ್ ಸೇವಿಂಗ್ ಸರ್ ಸರ್ ಕಟ್ಟಿಂಗ್ ಸರ್ ಪರಮಾತ್ಮ ಮಗ ಒಳ್ಳೆ ಬೆಳೆ ಬರಬೇಕು ಅಂದ್ರೆ ಒಳ್ಳೆ ಮನಸ್ಸಿನವ್ರು ಪ್ರಾರಂಭ ಮಾಡ್ಬೇಕು. ನೀನೇ ಮೊದಲು ಪ್ರಾರಂಭ ಮಾಡು. ಇವ್ರ ಕೈಯಲ್ಲೇ ತತ್ತ ನಾನ್ ಬೆಳೆದಿದ್ದು. ಇನ್ ಬೆಳೆ ಬೆಳೆಯಲ್ವಾ? ನಂಬಿಕೆ ಇಟ್ಕೊಡು. ಬ್ಲಡಿ ಜೋಕರ್ ಅದೊಂಥರ ಆನೆ ಗುಂಪು. ಒಬ್ರು ಇಬ್ರು ಗುಂಪಲ್ಲ, ನೂರಾರು ಜನಕ್ಕಿಂತ ಮೇಲಿರೋ ಗುಂಪು. ಅವರನ್ನ ದಾಟಿ ಯಾರು ಕೂಡ ಆ ಊರಿನ ಮಣ್ಣನ್ನು ಮುಟ್ಟಕ್ಕಾಗಲ್ಲ. ಅವರೆಲ್ಲರ ಬಲ ಅವನೊಬ್ಬನೇ, ರಾವಣ. ನೂರು ತಲೆ ರಾವಣ. ನಾನಿಲ್ಲದೆ ನಿನ್ನಿಂದ ಅವನನ್ನ ಏನು ಮಾಡಕ್ಕಾಗೋದಿಲ್ಲ. ನಾನು ಇರುತ್ತೀನ. ಅಯ್ಯೋ ಕೇಳ ಹುಡುಗಿ ನಿನ್ನ ನೆನೆದು ನಿದಿರೆ ಮರೆತೆ. ಕಣ್ಣ ಮುಚ್ಚಾಲೆ ಆಟವು ಬರದೆ ಮೂರು ಹೊತ್ತು ನಿನ್ನ ಮನಸ್ಸೇ ಹುಡುಕಿದೆ. ಕಣ್ಣ ಮುಚ್ಚಾಲೆ ಆಟವು ಬರದೆ ಮೂರು ಹೊತ್ತು ನಿನ್ನ ಮನಸ್ಸೇ ಹುಡುಕಿದೆ. ಓಡೋಲಾರಿ ಸುಲ್ತಾನ್ ಲವ್ ಮಾಡಲಿದ್ದಾರೆ, ಕರೆಕ್ಟ್ ಆಗಿ ಮಾತಾಡು. ಮನಸ್ಸೆ ಕೊಟ್ಟ ಏನ್ರೋ ಲೈ ಹತ್ರ ಬರೋ. ಏಯ್ ಮಾತಾಡು, ನೀನ್ ಮಾತಾಡು ಸುಲ್ತಾನ್. ಅದೇನು ಅಂದ್ರ ಎಮ್ಮೆ ನನ್ ಮಗನೇ, ಈ ವ್ಯವಸಾಯ ಎಲ್ಲ ಬೇಡಪ್ಪ, ಬೆಂಗಳೂರು ವಾಪಸ್ ಹೋಗ್ಬಿಡೋಣ. ಹಂಗಂತ ಇವ್ರು ಹೇಳ ಕೇಳಿದ್ರಪ್ಪ, ಕತ್ತರಿಸೋರ್ನ ಕರ್ಕೊಂಬಂದು ಕಳೆ ಕೇಳಕ್ ಬಿಟ್ರೆ ಆಗುತ್ತಾ? ಬೆಂಗಳೂರಿಗೆ ಹೋಗಿ ನಾವು ಆಟೋ ಆದ್ರೂ ಓಡಿಸ್ಕೊಂಡು ಜೀವನ ಮಾಡ್ತೀವಪ್ಪ. ಇದೆಲ್ಲ ಇಲ್ಲಿ ಬರಕ್ಕೂ ಮುಂಚೆ ಯೋಚನೆ ಮಾಡ್ಬೇಕಿತ್ತು. ಇಲ್ಲಿ ಬಂದು ಕೈ ಇಟ್ಟಾಯ್ತು, ಊರಲ್ಲಿ ಸಮಸ್ಯೆ ಮುಗಿಯೋವರೆಗೂ ಇಲ್ಲೇ ಇರಬೇಕು. ಅಷ್ಟೇನಾ ಸುಲ್ತಾನ್, ಒಂದೇ ಒಂದ್ ಗಂಟೆ ಟೈಮ್ ಕೊಡು. ಈ ಊರಿಗೆ ಸಮಸ್ಯೆ ತರೋ ಪ್ರತಿಯೊಬ್ಬರ ತಲೆನ ಕತ್ತರಿಸ್ ತಂದು ನಿನ್ ಕಾಲ ಹತ್ರ ಹಾಕ್ತೀನಿ, ಓಕೆನಾ? ಸುಲ್ತಾನ್ ನಾನು ಹೋಗಿ ಬಟ್ಟೆ ಎಲ್ಲ ಮಡಿಸಿ ಎತ್ಕೊಂಡ್ ಬಂದ್ಬಿಡ್ಲಪ್ಪ. ಬೇಡವಾ ಸುಲ್ತಾನ್, ಇನ್ಮೇಲೆ ಊರಿಗೆ ಹೋಗ್ತೀವಿ ಅಂತ ಹೇಳಲ್ಲ ಸುಲ್ತಾನ್. ಮತ್ತೆ ಮತ್ತೆ ಹೇಳಕ್ಕಾಗಲ್ಲ, ನಾನು ಹೇಳೋವರೆಗೂ ಇಲ್ಲೇ ಇರಬೇಕು. ನಾನು ಹೇಳಿದ ಕೆಲಸನೇ ಮಾಡಬೇಕು. ಇಲ್ಲ ಹೋಗ್ತೀನಿ ಅನ್ನೋರು ಬನ್ನಿ, ಹೊಡೆದಾಡ್ಕೊಂಡು ನೋಡೋಣ. ಒಬ್ಬನೇ ಬಂದರೂ ಸರಿ, ಇಲ್ಲ ಒಟ್ಟಿಗೆ ಬಂದರೂ ಸರಿ, ನಾನು ರೆಡಿ. ಯಾರು ಬರ್ತೀರಾ? ಲಂಬು, ಯಾರು ಅಲ್ಲಾಡಬಾರ್ದು. ಜೈ ಸುಲ್ತಾನ್. ಯಾರಾದರೂ ಅಲ್ಲಾಡಿದ್ರೆ ಸಿಗದಾಗ ಬಿಡು. ಚರ್ಮ ಸುಲಿಯೋಕೆ ನಾವೇನು ಮೇಕೆನಾ? ಎಷ್ಟೊತ್ತು ಅಂತ ನೇಲ್ ಡೌನ್ ಮಾಡೋದು? ಜೈ ಸುಲ್ತಾನ್, ಜೈ ಸುಲ್ತಾನ್, ಜೈ ಸುಲ್ತಾನ್, ಜೈ ಸುಲ್ತಾನ್, ಜೈ ಸುಲ್ತಾನ್. ನನ್ ಮಗನೇ, ಆಂಜನೇಯ ಕೂಡ ಶ್ರೀರಾಮನಿಗೆ ಇಷ್ಟೊಂದು ನಿಯತ್ತಾಗಿರ್ಲಿಲ್ಲ ಕಣ. ಸ್ಕೂಲ್ ಮೇಸ್ಟರ್ ನೇಲ್ ಡೌನ್ ಮಾಡೋ ಅಂದಿದ್ದೆ, ಅವ್ರು ಹೊಡೆದ್ರೆ ಹೊಡೆಯೋದು. ನಾನು ನನ್ನ ಹಿಸ್ಟ್ರಿಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡ. ಹೊಡೆದ್ರೆ ಮೊಕ್ಕ ಗಿಕ್ಕ ಎಲ್ಲ ಕಿತ್ತೋಗುತ್ತೆ. ಆ ಹುಡುಗಿಗೋಸ್ಕರ ನಾವು ಒದೆ ತಿಂದು ಸಾಯ್ಬೇಕು, ಬೇರೆ ದಾರಿನೇ ಇಲ್ಲ. ದಾರಿ ಇದೆ. ನೀವೆಲ್ಲ ಓಕೆ ಅಂದ್ರೆ ನಾನು ಅವ್ರ ಜೊತೆ ಕುಸ್ತಿ ಆಡ್ತೀನಿ, ಅವ್ರನ್ನ ಹೊಡೆದು ನಾನು ಸೋಲಿಸ್ತೀನಿ. ಏನಕ್ಕೆ ಗುದ್ದಾಡ್ತಿದ್ದೀರ? ನಿಮ್ ಮನ್ಸಲ್ಲಿ ಏನಿದೆ ಅಂತ ನಮಗ್ ಗೊತ್ತಾಗ್ತಿಲ್ಲ ಸುಲ್ತಾನ್. ಏನಕ್ಕಿದೆಲ್ಲ? ನಮ್ಮವರೆಲ್ಲ ಕಷ್ಟಪಡೋದು, ಇಡೀ ಊರೇ ಕಷ್ಟಪಡೋದು ಏನಕ್ಕೆ? ಆ ಹುಡುಗಿಗೋಸ್ಕರನಾ? ಹ್ಮ್, ನಮಗೋಸ್ಕರ, ನಾವು ಬದುಕೋಕ್ಕೋಸ್ಕರ. ಏನು? ನಿನ್ನೆವರೆಗೂ ಒಂದು ಆರು ತಿಂಗಳು ಜೊತೇಲಿ ಇದ್ದು ಹೋಗೋಣ ಅಂತ ಅನ್ಕೊಂಡೆ. ಆದರೆ ಇವತ್ತು ಇವರಿಗೆ ವ್ಯವಸಾಯನೇ ಕರೆಕ್ಟ್ ಅಂತ ಅನಿಸ್ತಾ ಇದೆ. ಇಲ್ಲಿದ್ದರೆ ಅವ್ರು ತಪ್ಪು ಮಾಡಲ್ಲ. ಇವ್ರನ್ನೆಲ್ಲ ವ್ಯವಸಾಯ ಬದಲಾಯಿಸುತ್ತೆ ಮಾಮ. ವ್ಯವಸಾಯನ? ಅದು ಇವ್ರ ಹತ್ರ ಭ್ರಮೆ ನಿಮ್ಗೆ. ನೀವು ಸಮುದ್ರಕ್ಕೆ ಗಾಳ ಹಾಕ್ತಿದ್ದೀರ, ನಡೆಯಲ್ಲ, ಬದಲಾಗಲ್ಲ ಅವರು. ಬಿಟ್ಬಿಡಿ ಸುಲ್ತಾನ್. ಜೀವನದಲ್ಲಿ ಒಳ್ಳೇದನ್ನ ನೋಡದೇ ಇರೋನು ಹೇಗ್ ಬೇಕಾದ್ರೂ ಜೀವನ ಮಾಡ್ತಾನೆ. ಒಳ್ಳೇದನ್ನ ತೋರಿಸ್ ನೋಡಿ,
ಅವನ ಜೀವನದಲ್ಲಿ ಎಷ್ಟು ಚೆನ್ನಾಗಿ ಬದುಕ್ತಾನೆ ಅಂತ. ನನಗೊಂದು 6 ತಿಂಗಳು ಟೈಮ್ ಕೊಡಿ. ಇವ್ರು ಬದಲಾಗ್ಲಿಲ್ಲ ಅಂತಂದ್ರೆ ನಾನು ನನ್ನ ಮನಸ್ಸನ್ನೇ ಬದಲಾಯಿಸ್ಕೊಂಡು ಮತ್ತೆ ಬಾಂಬೆಗೆ ಹೋಗ್ತೀನಿ. ಏನು ಇವರೆಲ್ಲ ಒಪ್ಕೋತಾರ? ಅವ್ರಿಗೆ ಗೊತ್ತಾಗೋದು ಬೇಡಮ್ಮ, ನಾನು ಆ ಹುಡುಗಿಗೋಸ್ಕರನೇ ಇದ್ದೀನಿ ಅನ್ಕೊಳ್ಳಿ. ಸಮಸ್ಯೆ ಅದಲ್ಲ ಮಾಮ, ನಾವು ಊರಲ್ಲೇ ಇರಬೇಕು ಅಂತಂದ್ರೆ ಕತ್ತಿ ಎತ್ತಿ ಜಗಳ ಮಾಡಲೇಬೇಕು. ಇವ್ರನ್ನ ಬದಲಾಯಿಸ್ಬೇಕು ಅಂದ್ರೆ ಇವ್ರ ಕತ್ತಿನ ಎತ್ತಿದ್ದ ಇರೋ ಥರ ನೋಡ್ಕೋಬೇಕು. ಇವೆರಡನ್ನು ಹೇಗೆ ಸಂಭಾಳಿಸ್ಬೇಕಂತಾನೆ ಗೊತ್ತಾಗ್ತಿಲ್ಲ. ರಾವಣ ಜೈಶೀಲ ಹೇಳ್ದ, ಆಗ ನಂಬ್ಲಿಲ್ಲ. ಪೂರ್ತಿ ಹಾಗೆ ಇದೆಯಾ? ನಾನು ಕೂಡ ರಾವಣನೇ, ಆದ್ರೆ ನನಗ್ ಒಂದೇ ತಲೆ. ಸಮಸ್ಯೆ ಅದಲ್ಲ, ದುಡ್ಡು ಕೊಟ್ರೆ 100 ಅಲ್ಲ 1000 ತಲೆಗಳನ್ನ ಬೆನ್ನ ಹಿಂದೆ ಇಟ್ಕೋಬಹುದು. ಸೊ ಮನಿ ಮ್ಯಾಟರ್ಸ್. ಈ ಊರು ನಿನಗೆ ಎಷ್ಟು ಕೊಟ್ಟಿದೆಯೋ ಅದಕ್ಕಿಂತ ನಾನ್ ಜಾಸ್ತಿ ಕೊಡ್ತೀನಿ. ಇನ್ನು ನೀನು ನಿನ್ನ ಕೆಲಸಗಾರರು ನನಗೋಸ್ಕರ ಕೆಲಸ ಮಾಡಿ. ಇನ್ನು ಮುಂದೆ ಈ ಮಣ್ಣಲ್ಲಿ ಒಂದು ಗರ್ಕೆ ಹುಲ್ಲು ಹುಟ್ಟಬಾರ್ದು. ಇವ್ರು ನನ್ನ ಕೆಲಸದವರಲ್ಲ, ನನ್ನ ಅಣ್ಣಂದ್ರು. ಸರಿ, ನಿನಗೇನ್ ಬೇಕು ನಾನು ಕೊಡ್ತೀನಿ. ಈ ಮಣ್ಣು ಆ ಬೆಟ್ಟ ನನಗ ಬೇಕು, ನೀನು ನನಗೋಸ್ಕರ ಕೆಲಸ ಮಾಡು. ಮಣ್ಣು ಬೆಟ್ಟ ತಾನೇ ಬೇಕು, ಕೊಡೋಕೆ ಹೇಳ್ತೀನಿ. ಆರಡಿ ಸಾಕ? ತೋಳಲ್ಲಿ ಶಕ್ತಿ ಇದೆ ಅಂತ ಎದುರಾಳಿನ ಎದುರಾಕೋಬಾರ್ದು. ಇನ್ನು ಮುಂದೆ ನಿಮ್ಮ ಮಣ್ಣಂದ್ರ ತಲೆಗಳನ್ನ ಅವಾಗವಾಗ ನೋಡ್ಕೋತಾ ಇರು. ಇಷ್ಟಾದ್ಮೇಲೆ ಪ್ರೀತಿಯಿಂದ ಕೈ ಇಡ ಬರ್ತೀನಿ. ಈ ಊರು ನನ್ನ ಕೋಪ ಮಾತ್ರ ನೋಡಿದೆ, ನನ್ನ ಅಣ್ಣಂದ್ರ ಕೋಪ ನೋಡಿಲ್ಲ. ನೋಡೋ ತರ ಮಾಡ್ಬಿಡ. ಇದು ಇವ್ರ ಮಣ್ಣು, ಇವ್ರ ನೆಲ. ಇವರಿಗೊಬ್ನು ಕಷ್ಟ ಕೊಟ್ಟಿದ್ದಾನೆ ಅಂತ ಕೇಳಿದ್ಕೇನೆ ಸಾಯೋ ತರ ಹೊಡೆದಿದ್ದೀನಿ. ಈಗ ನೇರವಾಗಿ ನೋಡ್ತಾ ಇದ್ದೀನಿ, ಸಾಯಿಸೇ ಬಿಡ್ತೀನಿ. ಮತ್ತೆ ಬರ್ಬೇಡ, ನಾನಿಲ್ಲಿರ್ತೀನಿ. ಸುಲ್ತಾನ್ ಸೂಪರ್. ಏ ಸುಲ್ತಾನ್ ಇರುವಾಗ ನಮ್ಗೆ ಯಾಕೆ ಭಯ? ನಮ್ಮ ಊರ್ ಕಾಯಕ್ಕೆ ಇಷ್ಟೊಂದು ದೇವರುಗಳಿದಾವೆ. ತುಂಬಾ ಮಾತಾಡ್ಬಿಟ್ಟ ಸರ್, 100 ಜನ ಅವನ ಹಿಂದೆ ನಿಂತಿದಾರೆ ಅಂತ ಧೈರ್ಯ. ಮೊದಲು ಅವ್ರನ್ನ ಮುಗಿಸ್ಬೇಕು ಸರ್. 100 ಜನ ಅವನ ಹಿಂದೆ ನಿಂತ್ಕೊಂಡಿಲ್ಲ, 100 ಜನಗಳ ಮುಂದೆ ಅವನ್ ನಿಂತಿದ್ದಾನೆ. ಹಾವನ್ನ ಸಾಯಿಸ್ಬೇಕು ಅಂದ್ರೆ ಬಾಲನ್ ಕತ್ತರಿಸ್ಬಾರ್ದು, ತಲೆನ ಕತ್ತರಿಸ್ಬೇಕು. ಅವನ್ ತಲೆನ ಕತ್ತರಿಸ್ಬೇಕು. Thank you.
ನಮಗಿಂತ ದೊಡ್ಡ ಕೈ. ಏನಾದರೂ ಎದ್ರು ಅಂದರೆ ನಮ್ಮನ್ನು ತೊಡೆದು ಹಾಕ್ಬಿಡ್ತಾರೆ. ನಮಗೆ ಬೇಕಾಗಿರೋದು ಅಲ್ಲಿ ಅಲ್ಲಿ ಮೇಲ್ಗಡೆ ಮಲ್ಕೊಂಡಿದ್ದಾನಲ್ಲ ಅವನು ಒಪ್ಪಂತಾಲೆ. ಲೇ ಗುಬಾಲ್ಗಳ, ಇದನ್ನೆಲ್ಲ ಮೊದಲೇ ಪ್ಲಾನ್ ಮಾಡ್ಕೊಂಡ್ಬರ್ಬೇಕಲ್ವೇನ್ ರಾಮ್? ಎರಡು ತಿಂಗಳಿಂದ ರಕ್ತದ ವಾಸನೆ ನೋಡಿದೆ ಆರಾಮಾಗಿ ಮಲಗಿದ್ದಾರೆ. ಎಪ್ಸಿದ್ರಿ ಅನ್ಕೊಳ್ಳಿ, ಸತ್ತೋಗ್ತೀರ. ಏನೇ ನಡೆದ್ರು ಶಬ್ದ ಬರಬಾರ್ದು, ಅರ್ಥ ಆಯ್ತಾ? ಎಲ್ಲ ರಕ್ತ ಕುಡಿಯೋರ್ ತರನೇ ಅವರಲ್ಲೋ. ಯಾಕೆ ಹಂಗ ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ? ಅಯ್ಯೋ ಏನಪ್ಪಾ,
ಎಷ್ಟು ಜನನ ಕೊಲೆ ಮಾಡ್ತೀರೋ ಹೇಳೋದು ಅರ್ಥ ಆಗಲ್ವಾ? ಇದನ್ನೆಲ್ಲ ಅವಾಗ್ಲೇ ಹೇಳದಪ್ಪ, ಈಗೆಲ್ಲ ನಡೆಯುತ್ತೆ ಅಂತ. ಊರಿನ ಹೆಣ್ಮಕ್ಳ ಕೈ ಹಿಡಿದು ಹೇಳಿದ್ರು ಯಾರು ಕೇಳೋರಿಲ್ಲಪ್ಪ. ಇಲ್ಲಿ ಇನ್ನು ಏನೇನ್ ನಡೆಯುತ್ತೋ ಗೊತ್ತಿಲ್ವೇ? ಇನ್ನು ಸ್ವಲ್ಪ ಏನಾದ್ರೂ ಬಿಟ್ಟಿದ್ರೆ ಅವ್ನ್ ಸತ್ತೇ ಹೋಗ್ಬಿಡ್ತಿಂದ. ದಿನ ದಿನ ಈ ಊರಲ್ಲಿ ಏನಾದ್ರೂ ಒಂದ್ ತೊಂದರೆ ಆಗ್ತಾನೆ ಇದೆ. ರೌಡಿಗಳು ರೌಡಿಗಳು ಅಂತ ಭಯದಿಂದ ಇದ್ದಿದ್ದವರು ಈಗ ತಾನೇ ಸ್ವಲ್ಪ ಬದಲಾಗಿ ಆರಾಮಾಗಿದ್ದಾರೆ. ಅಷ್ಟರಲ್ಲೇ ಅಮ್ಮ, ಇನ್ಮೇಲೆ ಇವನಿಗೆ ಇಲ್ಲಿ ಜಾಗ ಇಲ್ಲ, ಹೋಗ ಕೇಳಿ. ಅಲ್ಲ ಸುಲ್ತಾನ್, ಇವನಿವಾಗ ಎಲ್ಲಿಗಾದ್ರೂ ಹೋಗಿ ಕೇಳಿ ಮಾಮ. ಇನ್ಮೇಲೆ ನನ್ನ ಕಣ್ಣಿಗೆ ಬೀಳ್ಬಾರ್ದು, ಬಿದ್ರೆ ಸಾಯಿಸ್ಬಿಡ್ತೀನಿ. ಹೋಗ ಕೇಳಿ. ಮೈಕಲ್ಗೋಸ್ಕರ ನಾನು ಕ್ಷಮೆ ಕೇಳ್ತೀನಿ. ಮೈಕಲ್ ಆ ಥರ ಮಾಡ್ತಿರ್ಲಿಲ್ಲ. ಆ ಹುಡುಗನ ಹೊಡೆದಿರೋದಕ್ಕೆ ಏನಾದರೂ ಕಾರಣ ಇರುತ್ತೆ. ಈಗಾಗಲೇ ಎಲ್ಲರ ಮುಂದೆನೂ ದನ ಕೊಡ್ದಾಗ ಹೊಡೆದು ಬಿಟ್ಟಿದ್ದೀರಾ? ಸಾಕು, ಬಿಟ್ಬಿಡಿ ಸುಲ್ತಾನ್. ಯಾರಿಗೂ ಹೇಳದೆ ಸುಮ್ಮನೆ ಇದ್ರು. ಅವಸರ ಮಾಡ್ದೆ, ಸಾರಿ ಮೈಕ. ಅಷ್ಟು ವರ್ಷದಿಂದ ಇದ್ದೀರಾ ಸುಲ್ತಾನ್, ಒಂದೇ ನಿಮಿಷದಲ್ಲಿ ನಿಮ್ಮನ್ನೇ ಹೋಗು ಅಂದ್ಬಿಟ್ರು. ನಾವೆಲ್ಲ ಯಾವ ಲೆಕ್ಕ? ದೊಡ್ಡವರಾದ್ಮೇಲೆ ಈ ಗುಂಪಿಗಾಗಲಿ ನನಗಾಗಲಿ ಎಲ್ಲನೂ ನೀವೇನೆ. ನೀವೇ ಬಂದು ಎಲ್ಲರ ಮುಂದೆ ಒದೆ ತಿನ್ನೋದು ಚೆನ್ನಾಗಿಲ್ಲ, ಒಂದು ಚೂರು ಚೆನ್ನಾಗಿಲ್ಲ. ಮೈಕಲ್, ಒಂದು ಕುರಿ ಗುಂಪಿಗೆ ಸಿಂಹ ಯಜಮಾನ ಆಗಬಹುದು, ಆದರೆ ಒಂದು ಸಿಂಹದ ಗುಂಪಿಗೆ ಕುರಿ ಯಜಮಾನ ಆಗಬಾರ್ದು ಮೈಕಲ್. ಆಗದು ಎಂದು ಕೈ ಕಟ್ಟಿಕೊಂಡಿದ್ದಾರೆ ಸಾಬ್. ಮೊಳಕೆ ಹೊಡೆದಿದೆ ಅಂತ ರೌಡಿಗಳು ಅಂತ ಹೇಳ್ತಾ ಇದ್ರು. ಮರಳು ಭೂಮಿಯಲ್ಲಿ ವ್ಯವಸಾಯ ಮಾಡಿ ಬೆಳೆ ಹೆಚ್ಚಾಗ್ತಾ ಇದ್ರು ನೋಡಿ. ಇನ್ಮೇಲೆ ನಾವ್ ದಿನ ಅನ್ನ ತಿನ್ಬೋದಲ್ವಾ? ಹಂಗಾದ್ರೆ ಗಂಜಿ ನೀರು ಅದನ್ನೆಲ್ಲ ಹಸು ಕೊಡೋಣ. ಒಳ್ಳೆ ಹೆಸರಿದು ಚೆನ್ನಾಗ್ ಬೆಳೆದಿದೆ. ನೀವ್ ದೊಡ್ಡ ಅಪ್ಪ, ಈ ಮಣ್ಣನ್ನ ಹಿಂಗ ನೋಡಿ ಎಷ್ಟೋ ವರ್ಷ ಆಗೋಗಿತ್ತು. ನಮ್ ಜೀವನೇ ತೇದ್ರು ಇದನ್ ನೋಡಕ್ ಆಗಿರ್ಲಿಲ್ಲ. ಇದನ್ನೆಲ್ಲ ನೋಡದೆ ಸತ್ತೋಗ್ತೀನಿ ಅನ್ಕೊಂಡಿದ್ದೆ. ನೀನೆ ಮೊದ್ಲು ಮೊದ್ಲು ನೋಡ್ದಾಗ ನೀನೇ ನಮ್ ಕಾಪಾಡೋ ದೇವ್ರು ಅನ್ಕೊಂಡೆ. ಅದ್ ನಿಜ ಆಯ್ತು, ತುಂಬಾ ಸಂತೋಷ. ನೀ ಚೆನ್ನಾಗಿರ್ಬೇಕಪ್ಪ.
ತುಂಬಾ ಸಂತೋಷ. ಅರೆ ಬನ್ನಿ ಯಜಮಾನ್ರೆ, ಇದು ನಮ್ಮೂರು. ಬೆಳೆ ಕೈಗೆ ಬರೋವರೆಗೂ ಭಗವಂತ ನೀನೇನಪ್ಪ ಕಾಪಾಡ್ಬೇಕು. ಅದು ನಾನು ನಿಮ್ ಹತ್ರ ಹೇಳಿ. Cowards! Bloody traitors! This is a 10,000 crore project! ಕ್ಯಾನ್ಸಲ್ ಮಾಡದೆ ಏನ್ ಮಾಡ್ಬೇಕು ಅಂತ ಹೇಳ್ತೀರಾ? ವ್ಯವಸಾಯ ಮಾಡಕ್ ಬಿಡಲ್ಲ ಅಂತ ಹೇಳಿದ್ರೆ ಏನ್ ಮಾಡಿದ್ರಿ? ಇಡೀ ಊರೇ ಹಚ್ಚ ಹಸಿರಾಗಿ ನಿಂತಿದೆ. ಇವಾಗ ಹೋಗಿ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ಕೈಟ್ರೆ ಅಷ್ಟೇನೆ. ಬೇಕು ಅಂದ್ರೆ ಒಂದು ಮಾಡಬಹುದು. ಇದುವರೆಗೂ ಸುಮಾರು ಸರ್ತಿ ಇನ್ಸ್ಪೆಕ್ಷನ್ ನ ತಳ್ಳು ಹಾಕಿದೀನಿ ನಿಮಗೋಸ್ಕರ. ಕೊನೆಯದಾಗಿ ಒಂದ್ಸಲ ಅದನ್ನ ಮುಂದಕ್ಕೆ ಹಾಕ್ತೀನಿ. ಅಷ್ಟೊಳಗೆ ಆ ಊರಲ್ಲಿ ವ್ಯವಸಾಯ ಮಾಡಕ್ ಆಗಲ್ಲ ಅಂತ ಪ್ರೂವ್ ಮಾಡಿ. ಪ್ರಾಜೆಕ್ಟ್ ಬಗ್ಗೆ ಆಮೇಲೆ ಮಾತಾಡೋಣ. ಚಿಕ್ಕ ಚಿಕ್ಕ ಕಣ್ಣುಗಳ ರಪ್ಪ ನಾನು ಆಗಲ ಚಂದ ಚಂದ ಮುದ್ದಲ. ಯಾಕ್ರ ಮೂಡ್ ಚೇಂಜ್ ಮಾಡ್ತಾ ಇದ್ದೀರಾ? ಯುದ್ಧ ಇರಲಿ ಪ್ರಳಯ ಬರಲಿ ಬಂದೂರಿ. ನೀವ್ ಹೇಳಿ. ಇಡೀ ಊರೇ ತುಂಬಾ ಸಂತೋಷವಾಗಿದೆ. ಊರಿನ ಜನ ಎಲ್ಲ ನೀವೆಲ್ಲರೂ ತುಂಬಾ ಒಳ್ಳೆಯವರು ಅಂತ ಹೇಳ್ತಿದ್ದಾರೆ. ನಾನೇ ನಿಮ್ ಜೊತೆ ಸರಿಯಾಗಿ ನಡ್ಕೊಂಡಿಲ್ಲ, ಸಾರಿ. ಚೇಚೆ, ಅದೇನಿಲ್ಲ. ಅಡುಗೆ ಮಾಡೋದು, ಬಟ್ಟೆ ಒಗೆಯೋದು ಇದೆಲ್ಲ ಕೆಲಸ ನಾನೇ ನೋಡ್ಕೋತೀನಿ. ಆದ್ರೆ ಅತ್ತೆ ಮನೆಗೆ ಮಾತ್ರ ಬರಕ್ಕಾಗಲ್ಲ. ಅಮೆರಿಕಾ ಬಾಂಬೆಗೆಲ್ಲ ಬರೋದಿಲ್ಲ. ನಾನು ನಮ್ಮೂರಲ್ಲೇ ಇರ್ತೀನಿ. ನಿಮಗೆ ಓಕೆ ಅಂದ್ರೆ ನಂಗೋಕೆ. ನಾವೆಲ್ಲ ಊರಿಗೆ ವಾಪಸ್ ಹೋಗೋ ಟೈಮ್ ಹತ್ರ ಬಂದ್ಬಿಡ್ತೇ ಕಣ್ರೆ. ಏನು ಹೇಳ್ತಿದ್ಯ? ಏನ್ರಿ, ನನಗೂ ಓಕೆ ರೀ. ಇಡೀ ಊರವರೆಲ್ಲ ಬಂದು ನನ್ನ ಮಗ್ಳನ್ನ ಕೇಳ್ತಿದ್ದೀರ. ಇವ್ರಿಗಿಂತ ಒಳ್ಳೆ ಹುಡುಗ ನನ್ನ ಮಗ್ಳಿಗೆ ಸಿಗೋದಿಲ್ಲ. ನನಗೆ ತುಂಬಾ ಸಂತೋಷ. ನಮ್ಮೂರಿಗೆ ರಾಜನಂತ ರೈತ ಬಂದಾನೋ ಬಂದಾನೋ, ರಾಜನಂತ ರೈತ ಬಂದಾನೋ. ಹರ್ಷವು ಎಲ್ಲ ಕಡೆಯು ಸಂತೋಷ ಉಲ್ಲಾಸ. ಇಡೀ ಊರ ಭೀತಿಯೇ ಹಸಿರ ತರುಲದೆ ಕಟ್ಟಿ ತೋರಣ ಉಕ್ಕಿ ಬಂತು ಸಂತೋಷ ಉಲ್ಲಾಸ. ಹನಿ ಹನಿ ಎಂದಾಗಿದೆ ಮಳೆ, ತೆನೆ ತೆನೆಯಲ್ಲೂ ಇದು ಬೆಳೆ, ಕರಿಮೋಡ ಕರಗಿ ಧರೆ ಮಣಕಣ ಬೆಲಕಮ್ಮೆಂತು ಮನಸಿಟ್ಟೆಯಂತೆ ಇರೋ ವ್ಯವಸಾಯ ಮಾಡೋ ಗುಣ ಯಜಮಾನರಂತೆ ನಾವು ಆ ದೇವರಿಗೆ ಋಣಿಯದೆವು. ಆಷಾಢ ಕಳೆದುಕೊಳ್ಳಿ ಮದುವೆ ಆಗ್ತಾ
ಚಂದಿರನ ಬೆಳಕ ನಿನಗೆ ಹಣೆ ತಿಲಕ ಮಾಡಿಕೊಟ್ಟು ಅಪ್ಪುಗಯ ಪ್ರೀತಿ ಮುತ್ತಿಟ್ಟ ಊರ ಮಗನಾಗಿ ನನ್ನ ಮನ ಗೆದ್ದ ಪ್ರೀತಿ ಇರದ ಹೃದಯದಲ್ಲಿ ಪೈರ ಹಸಿರಿಟ್ಟ ಕಣ್ಣಾಗಿ ನಾನು ನಿನ್ನ ಕಾಯುವೆ ಏಳೇಳು ಜನುಮತಲು ನೀನಿರೇ ನೀನಾರೆಪ್ಪೆಯಂತೆ ಬಾಳುವೆ ಹೃದಯಕ್ಕೆ ಬಡಿತಾನೆ ನಾನಾಗುವೆ ಆಗುವೆ ಆಗುವೆ ಸ್ವರ್ಗ ಸುಲ್ತಾನ್ ಎಲ್ಲರೂ ಸಂತೋಷ ತಾನೆ ಮಾಮ ಸಂತೋಷನ ನೀನ್ ಹೇಳ್ದಾಗ ನಾನು ನಂಬ್ಲಿಲ್ಲ ಹೊರಟ್ರಿ ಇವರು ಹೇಗ್ ಬದಲಾಗ್ತಾರೆ ಅನ್ಕೊಂಡಿದ್ದೆ ಆದ್ರೆ ಇವಾಗ ನೋಡಿ ಚಿಕ್ಕ ಚಿಕ್ಕ ಮಕ್ಕಳು ತರ ಬದಲಾಗ್ಬಿಟ್ಟಿದ್ದಾರೆ ಹರುಷವು ಎಲ್ಲ ಕಡೆಯೂ ಸಂತೋಷ ಉಲ್ಲಾಸ ಇಡೀ ಊರ ಭೀತಿಯೇ ಹಸಿರ ತರುಲದೆ ಕಟ್ಟಿ ತೋರಣ ಉಕ್ಕಿ ಬಂತು ಸಂತೋಷ ಉಲ್ಲಾಸ ಹನಿ ಹನಿ ಎಂದಾಗಿದೆ ಮಳೆ ತೆನೆ ತೆನೆಯಲ್ಲೂ ಇದು ಬೆಳೆ ಕರಿಮೋಡ ಕರಗಿ ಧರೆ ಮಣಕಣ ಬೆಲ ಕಮ್ಮೆಂತೋ ಸಿಚ್ಚೆಯಂತೆ ಇಲೋ ವ್ಯವಸಾಯ ಮಾಡೋ ಗುಣ ಯಜಮಾನರಂತೆ ನಾವು ಆ ದೇವರಿಗೆ ಋಣಿಯದೆವು ಲಂಬು ರಿಜಿಸ್ಟರ್ ಆಫೀಸಿಗೆ ಏನಕ್ಕೆ ಬಂದಿದ್ದೀವಿ ಗೊತ್ತಿಲ್ಲ ಮಾಸ್ಟರ್ ವಕೀಲ್ರೇ ನೀವೇನಿಲ್ಲಿ ಏನ್ ಯಜಮಾನ್ರೆ ಕೊನೆಗೆ ನಮ್ಗೆ ಕೆಲಸ ಇಲ್ದಂಗೆ ಮಾಡ್ಬಿಟ್ರಿ ಏನ್ ಹೇಳ್ತಿದ್ದೀರಾ ವಿಕ್ರಮ್ ಈ ಊರಲ್ಲಿ ನಿಮ್ಮೆಲ್ಲರ ಹೆಸರಿಗೂ ತಲೆ ಎರಡೆರಡು ಎಕರೆ ಅಂತ ಜಮೀನ್ ತಗೊಂಡಿದ್ದಾರೆ ಅದಕ್ಕೆ ದುಡ್ಡು ಅದು ಬೆಂಗಳೂರಲ್ಲಿ ಇದ್ದಿದ್ ಒಂದೇ ಒಂದ್ ಮನೆನ ಮಾರ್ಬಿಟ್ಟಿದ್ದಾರೆ ಮಾರ್ಬಿಟ್ರ ಮನೇನ ಹೌದು ಏನ್ ಮಾಮ ಸಂತೋಷ ತಾನೆ ಸ್ವರ್ಗದತ್ತ ಜಾಗ ತಗೊಂಡಾಯ್ತು ಇದು ತಪ್ಪು ಸುಲ್ತಾನ್ ಅಪ್ಪ ನಿನಗೋಸ್ಕರ ಬಿಟ್ಟೋಗಿರೋದು ಮನೆ ಮಾತ್ರ ಅದನ್ನ ಹೋಗಿ ಅಪ್ಪ ನನಗೋಸ್ಕರ ಬಿಟ್ಟೋಗಿದ್ ಮನೆ ಅಲ್ಲ ಮಾಮ ನಿಮ್ಮೆಲ್ಲರೂ ಬರೀ ಅಷ್ಟೇ ಅಲ್ಲ ನಾನು ಬೇಡ ಅಂತ ಎಷ್ಟೇ ಹೇಳಿದ್ರು ಇವ್ರ ಹತ್ರ ಇದ್ದಿದ್ದ ಅಷ್ಟು ದುಡ್ಡನ್ನ ಅದಕ್ಕೆ ಹಾಕ್ಬಿಟ್ರು ಏನಿದು ಬಿಡು ಮಾಮ ನಿನ್ನ ಆಸೆ ಕಂಪ್ನಿ ಶುರು ಮಾಡಬೇಕು ಅಂತಿದ್ದ ತಾನೆ ದುಡ್ತಾನೆ ಮಾಮ ಏನಿದೆ ಇನ್ನೊಬ್ರ ಹತ್ರ ಹತ್ತು ವರ್ಷ ಕೆಲಸ ಮಾಡ್ಬೇಕು ತಾನೆ ಪರವಾಗಿಲ್ಲ ಆದ್ರೆ ನನ್ನ ಅಣ್ಣಂದ್ರು ಕತ್ತಿ ಎತ್ತೋದಿಲ್ವಲ್ಲ ಇನ್ಮೇಲೆ ಅವ್ರನ್ನ ಯಾರು ರೌಡಿ ಅಂತ ಕರೆಯಲ್ವಲ್ಲ ಅವ್ರಿಗೆ ಅನ್ನದಾತರು ರೈತರು ನೀವು ಬೆಳೆಸ್ರಯ್ಯ ಅವನು ನಿಮ್ಮನ್ನು ಬೆಳೆಸ್ತಾನೆ ಯೋ ಪ್ರಕಾಶ ಟೈರ್ ಏನಾಯ್ತು ನೋಡು ಅಣ್ಣ ಡ್ರೈವರ್ ಅಣ್ಣ ಟೈರ್ ಪಂಚರ್ ಎಲ್ಲರೂ ಇಳಿರಮ್ಮ ಬೇಗ ಇಳಿರಿ ಟೈರ್ ಪಂಚರ್ ಆಗಿದೆ ನಿಮ್ ಟಿಕೆಟ್ ತರಿಸಿ ಹೋಗಿ ಹಾಗೆ ಹಿಡ್ಕೋ
ಏನಾಗಿಲ್ಲ ಮಮ್ಮ 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 ಏನಾಗಿಲ್ಲ ಮಮ್ಮ ಕುತ್ಕೋ ಮಮ್ಮ ನೋಡ್ಕೋ ಕುತ್ಕೋ ಮಮ್ಮ ಮಾಮ ನೋಡ್ಕೋತಾರೆ ನಾನು ಬರ್ತೀನಿ ತಿರುಗೇನು ಆಗಿಲ್ಲ ತಾನೆ ನನಗೇನು ಆಗಿಲ್ಲ ಮಮ್ಮ ಬಾಮ ಹಾಸ್ಪಿಟ್ಲಿಗೆ ಹೋಗೋಣ ಹಾಳ್ಬೇಡ ಕಂದ ನಾವೆಲ್ಲ ಯಾವಾಗ ಸಾಯ್ಬೇಕಾಗಿತ್ತು ಸಾಯಿಸೋದ್ರಲ್ಲೇ ನೆಮ್ಮದಿ ಸಿಗುತ್ತೆ ಅನ್ಕೊಂಡಿದ್ದೆ ಆದ್ರೆ ಮಾಸ್ಟರ್ ಎಲ್ಲ ಒಂದು 6 ತಿಂಗಳು ನೆಮ್ಮದಿಯಿಂದ ಸಂತೋಷವಾಗಿ ಜೀವನ ಮಾಡಿದೆ ಎಲ್ಲ ದಿನದಿಂದ ಅವ್ರಿಗೆಲ್ಲ ಈ ಊರೇ ಸರಿ ಹೊರಟ್ರು ಮುಟ್ಟಾಳ್ರು ಆದ್ರೆ ಎಷ್ಟೇ ಕಷ್ಟ ಬಂದ್ರು ಅವ್ರ ಕೈ ಬಿಡಬೇಡ ಸುಲ್ತಾನ್ ಬಿಡಲ್ಲ ಮಮ್ಮ ಮಾಸ್ಟರ್ ಸುಲ್ತಾನ ಜೋಪಾನ ನೋಡ್ಕೋ ಸುಲ್ತಾನ್ ಮಾಸ್ಟರ್ ನೀನು ಹುಟ್ಟಿದಾಗ ನಾನು ಅನ್ಕೊಂಡೆ ನಿನಗೋಸ್ಕರನೇ ನನ್ನ ಉಸಿರಿರ್ಬೇಕು ಅಂತ ಅದು ಈಡೇರ್ತು ಮಮ್ಮ ಬೇಡ ಮಮ್ಮ ಹೇಳದ್ ಕೇಳ ಮಮ್ಮ ಹಾಸ್ಪಿಟ್ಲಿಗೆ ಹೋಗೋಣ ಮಮ್ಮ ಸುಲ್ತಾನ್ ಮಮ್ಮ ಮಾಸ್ಟರ್ ಮಾಸ್ಟರ್ ಮಮ್ಮ 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 ಮಾಸ್ಟರ್ ಮಮ್ಮ ಹೌದು ಸುಲ್ತಾನ್, ಅವನ ತುಂಡ್ ತುಂಡ ಕತ್ತರಿಸಿ ಅವ್ನ ರಕ್ತ ಕುಡಿದ್ರೇನೆ ಸಮಾಧಾನ ಆಗೋದು ನಮ್ಗೆ. ಮೊದ್ಲು ಕಾರ್ಯ ಮುಗಿಲಿ, ಸುಮ್ನೆ ಇರಿ, ಹೋಗಿ. ಸುಮ್ನೆ ಇರ್ಬೇಕಾ? ಹೆಂಗ್ ಸುಮ್ನೆ ಇರಬೇಕಂತ ಹೇಳು? ನಮ್ ತಂದೆ ಸಂದ್ರೆ ಅವ್ರು ಸಾಯಿಸ್ಬಿಟ್ಟವ್ರೆ. ಅವ್ನ ತಲೆನ ಕೈಕಲ್ಲ ಕಡ್ ಬಿಸಾಕ್ಲಿಲ್ಲ ಅಂದ್ರೆ ಕಡ್ ಬಿಸಾಕಿದ್ರೆ ಅವ್ರು ಬಂದ್ಬಿಡ್ತಾರಾ? ನೀನೇನ ಅರ್ಥ ಇಲ್ಲದೆ ಮಾತಾಡ್ತಾ ಇದೀಯಾ? ಅವ್ರನ್ನ ಕರ್ಕೊಂಡು ಹೋಗೋಣ. ಆಗಲ್ಲ ಸುಲ್ತಾನ್, ಆಗಲ್ಲ. ಅವ್ನ್ ಸತ್ ಮೇಲೆನೆ ಇಲ್ಲಿ ಮುಂದಿನ ಕಾರ್ಯ ನಡೆಯೋದು. ಹೋಗಿ ಹೋಗಿ ಕೊಚ್ಚಾಕಿ. ಇದೇ ತರ ಎಷ್ಟು ಜನ ಕೊಚ್ಚಾಕ್ತೀರಾ? ಅವ್ರಿಗೆ ಅಣ್ಣ ತಮ್ಮ ಇಲ್ವಾ? ಸಂಸಾರ ಇಲ್ವಾ? ನಿಮ್ಮಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಹೊಡೆದ್ರೆ ಕೋಪ ಬರುತ್ತಲ್ವಾ? ನಾವು ಮಾಡಿದ್ದೇ ನಮ್ಗೆ ವಾಪಸ್ ಬರೋದು,
ಇದು ಕೆಲ್ಸಕ್ ಬರಲ್ಲ. ನಮ್ಮಲ್ಲಿರೋ ಒಬ್ಬನ ಒಬ್ಬ ಕೊಂದಿದ್ದಾನೆ, ಅವನನ್ನ ತಡೆಯೋದ್ ಬಿಟ್ಟು ನಮ್ಮನ್ನ ತಡೆದು ಕತೆ ಹೇಳ್ತಾ ಇದೀಯ, ಎಲ್ಲ ನಿನ್ನಿಂದನೇ. ಅವತ್ತೇ ನಮ್ಮನ್ ಬಿಟ್ಟಿದ್ರೆ, ಅವನ್ನ ಕೊಂದಿದ್ದಿದ್ರೆ ಇವತ್ತಿವ್ರು ಸಾಯ್ತಾ ಇದ್ರ? ತಮಯ ಬೇಡ, ನಮ್ಮವ್ರು ಯಾರ್ ಸತ್ರ ನಿನಗೇನು? ನಿನಗೆ ಈ ಊರ್ ಜನ ಮುಖ್ಯ, ಆ ಹುಡುಗಿ ಮುಖ್ಯ, ನಾವೆಲ್ಲ ನೀನ್ ಹಾಕಿದ್ದನ್ನ ತಿನ್ಕೊಂಡು ನಿನಗೆ ಗುಲಾಮರಾಗಿರೋ ನಾಯಿಗಳ ತಾನೆ? ಒಂದ್ ಹುಡುಗಿಗೋಸ್ಕರ ನಮ್ ಗುಂಪನ್ನ ಚಿತ್ರ ಮಾಡ್ತಾ ಇದ್ದಾನೆ, ಇನ್ನೊಬ್ರು ಮಾತು ಕೇಳ್ತೀರೇನ್ರು? ಬನ್ರೋ. ಬೇಡ ಬೇಡ ಅಂತ ಹೇಳ್ತಾ ಇದ್ದೀನಿ, ನಾನು ಹೇಳಿದಂತ ಆಗಲ್ವ ನಿನ್ಗೆ? ಮತ್ತೆ ಮತ್ತೆ ಕತ್ತಿ ಎತ್ತಾನೆ ಇದೀಯಾ? ತಪ್ಪಾಗ ಹೇಳ್ದ, ನಾವು ಹೋಗ್ತಿದೀವಿ ಇಲ್ವಾ? ಬಿಡಲ್ಲ ಅಂದ್ರೆ ಬಾ, ಕುಸ್ತಿ ಆಡೋಣ. ಅವನ್ನ ಕೊಲ್ಬೇಕೋ ಬೇಡವಾ ಅನ್ನೋದನ್ನ ಕುಸ್ತಿನೇ ನಿರ್ಧಾರ ಮಾಡ್ಲಿ. ಇದ್ರಲ್ಲಿ ಸೋತವರು ಗೆದ್ದವ್ರ ಮಾತನ್ನ ಕೇಳಲಿ, ಬಾ ಆಡೋಣ. ಮೈಕಲ್, ಏನ್ ಮಾತಾಡ್ತಿದ್ಯಾ? ಯಾರನ್ನ ಕುಸ್ತಿ ಕರೀತಿದ್ಯಾ? ಅವರು ನಮ್ ಸುಲ್ತಾನ್ ಕಣೋ. ಹೇಯ್, ನಮ್ಮ ಸುಲ್ತಾನ? ಹೇಯ್, ಸುಲ್ತಾನ್ ಅಂತ ಹೆಸರಿಟ್ಟವ್ರನ್ನ ಕೊಂದಿದ್ದಾರೆ ನಮ್ ಸುಲ್ತಾನ್ ಅಂತ. ಮೊದ್ಲು ನನ್ನ ಹತ್ರ ಬಂದ್ರು ನಂಬು. Come on.
ಎಲ್ಗೋ ಬರ್ತಾ ಇದೀಯಾ? ಮುಟ್ಟದಲ್ಲಿ ಎಟ್ಕೋಬೇಡ, ನೀನ್ ಮುಟ್ಟಿದ್ರೆ ಅವ್ರ ಆತ್ಮಕ್ಕೆ ಶಾಂತಿನೂ ಸಿಗಲ್ಲ. ಹೊಟ್ಟೋಗೋ, ಸರಿ ಎತ್ಕೊಳ್ರ. ಇಷ್ಟೆಲ್ಲಾದ್ಮೇಲೆ ನಾನೇ ಕಿಲಿ ಇರಬೇಕು. ನಾನು ಹೊರಡ್ತೀನಿ. ಹೋಗ್ಬೇಡ ಕಣೋ, ಬೇಡ. ಏ ಸಮರಸ, ನೀನಾದ್ರೂ ಕೇಳೋ, ಹೋಗ್ಬೇಡ ಕಣೋ. ಏ ತಮಯ್ಯ ನಿಂತ್ಕೊಳೋ. ಅಯ್ಯೋ ಯಾರು ಹೋಗ್ಬೇಡ್ರು. ಸುಲ್ತಾನ್ ಎಲ್ಲರೂ ಬಿಟ್ಟು ಹೋಗ್ಬಿಟ್ರು. ಸುಲ್ತಾನ್ ನೀವು ಹೋಗಿ ಅಣ್ಣ. ಸುಲ್ತಾನ್ ಆತರ ಪಟ್ಟು ಏನಾದ್ರು ಮಾಡಿದ್ರೆ ಜೊತೆಲಿ ಇದ್ದು ನೋಡ್ಕೊಳ್ಳಿ. ಊಟ ಮಾಡಿ ಮಾಮ. ಬೆಳಗ್ಗೆಯಿಂದ ನೀವೇನು ತಿಂದೇ ಇಲ್ಲ. ಬೇಡ ರುಕು, ಹಸಿವಿಲ್ಲ. ಅದು ಬಾಪುಟ ವಾಟ್ ನಿಜಾನ? ಅವನ ಜೊತೆ ಒಬ್ರು ಕೂಡ ಇಲ್ವಾ? ಇಲ್ಲ ಸರ್, ಒಬ್ಬನೇ ಇದ್ದಾನೆ. ಮೈ ಟೈಮ್ ಇಸ್ ಕಮ್. ಇನ್ನು ಮುಂದೆ ಆ ಊರು ಬೆಂಕಿ ತರ ಉರಿಬೇಕು. ನಿಮ್ಮನ್ ಬಿಟ್ಟು ಅವ್ರು ಯಾರ ಕೈಲೂ ಇರಕ್ಕಾಗಲ್ಲ. ಬೇಗ ವಾಪಸ್ ಬಂದ್ಬಿಡ್ತಾರೆ. ನಾನು ನಮ್ಮಮ್ಮನ ಮುಖ ನೋಡೇ ಇಲ್ಲ, ಇವ್ರ ಕೈಯಲ್ಲೇ ಬೆಳೆದಿತ್ತು. ಈ ಕೈಯಿಂದಾನೆ ಅವ್ರನ್ನ ಹೊಡೆದ್ಬಿಟ್ಟು ಬಿಟ್ಟಿದ್ರೆ ಜೀವಂತವಾಗಾದ್ರೂ ಇರ್ತಾ ಇದ್ರು. ನಾನೇ ಅವ್ರನ್ನೆಲ್ಲ ಬದಲಾಯಿಸ್ತೀನಿ ಅಂತ ಹೇಳಿ ತಪ್ಪು ಮಾಡ್ಬಿಟ್ಟೆ. ಹಲೋ ರಾವಣ, ನಿನಗ್ ಭಯ ಬಿದ್ದು ಓಡ್ ಹೋಗಿ ಅಡಕೊಂಡೆ ಅಂತ ಅನ್ಕೊಂಡಿಯೇನೋ? ಒಂದೊಂದು ಕ್ಷಣನು ನಿನ್ ಬಗ್ಗೆ ಯೋಚನೆ ಮಾಡ್ತಾ ಊಟ ಮಾಡ್ದೆ, ನಿದ್ದೆ ಮಾಡ್ದೆ, 5 ತಿಂಗಳಿಂದ ನಿನ್ನ ಮುಗಿಸೋದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಕಣೋ. ತಯಾರಾಗಿರಲಿ. ಆ ಊರಲ್ಲಿರೋ ಮರಿ ಮಕ್ಕಳು ದೊಡ್ಡವರು ಚಿಕ್ಕವರು ಎಲ್ಲರನ್ನು ಒಂದು ಸುಟ್ಟಾಕ್ತೀನಿ, ಇಲ್ಲ ಊತಾಕ್ತೀನಿ ಕಣೋ. ನಾಳೆ ಬೆಳಗಾಗೋಷ್ಟರಲ್ಲಿ ಆ ಊರ್ ಹೆಸರು ಇರೋದಿಲ್ಲ, ನಿನ್ ಭುಜದ ಮೇಲೆ ನಿನ್ ತಲೆನೂ ಇರೋದಿಲ್ಲ. ಮಗನೇ ಬರ್ತಾ ಇದ್ದೀನ. ಏನಾಯ್ತು? ನಮಗೋಸ್ಕರ ಕಂದ ಎಲ್ಲಾರು ಕಳ್ಕೊಂಡು ಇಲ್ಲಿ ಕೂತಿದ್ದಾನೆ. ನಿನ್ ಜೊತೆಲಿದ್ದಾರೆ, ಇಲ್ಲಿ ಯಾರೂ ಇಲ್ಲ. ನಿನ್ನೊಬ್ಬರ ಕೈಯಿಂದ ಏನ್ ಮಾಡಕ್ಕಾಗತ್ತೆ? ಅವ್ರ ಗುರಿ ನಮ್ಮೂರು ಒಂದೇ, ಇನ್ಮೇಲೆ ಆ ದೇವ್ರು ನೋಡ್ಕೋತಾನೆ. ನೀನ್ ಇಲ್ಲಿಂದ ಹೋಗಪ್ಪ. ನೀ ಎಲ್ಲಿಂದ ಬಂದು ನಮ್ಮಣ್ಣನ ಕಾಪಾಡ್ತೀಯ ಅನ್ಕೊಂಡ್ವಿ, ಅದ್ ಈಗ ನಡೆಯಲ್ಲ ಅನ್ಸುತ್ತೆ. ನೀ ಹೋಗ್ಬಿಡಪ್ಪ. ಸತ್ತು ಹೋಗಿರೋ ಮಗನ್ನ ನಿನ್ನೆಲ್ಲ ನಾನ್ ಕಾಣ್ತಾ ಇದ್ದೀನಿ. ನೀನು ನನ್ನ ಮಗನೇ, ನೀನಾದ್ರೂ ಚೆನ್ನಾಗಿರ್ಬೇಕಪ್ಪ, ಹೋಗಪ್ಪ. ಬೇಡ, ನೀನ್ ನಮ್ಗೋಸ್ಕರ ಇಲ್ಲಿರೋದ್ ಬೇಡ. ಈ ಊರ್ಗೋಸ್ಕರ ನೀನ್ ಎಷ್ಟೋ ಕಳ್ಕೊಂಡೆ, ಸಾಕು. ಹೋಗಿ, ಎಲ್ಲಾದ್ರೂ ದೂರ ಹೋಗಿ, ಚೆನ್ನಾಗಿರಿ. ಒಬ್ಬರಿಗೆ ಮಾತು ಅಂತ ಕೊಟ್ಟ ಮೇಲೆ
ನಾವು ಆ ಮಾತನ್ನ ಉಳಿಸ್ಕೋಬೇಕಾದ್ರೆ ನಾವು ಜೀವ ಬೇಕಾದ್ರೂ ಕೊಡ್ತೀವಿ, ಎಷ್ಟು ಜೀವ ಬೇಕಾದ್ರೂ ತೆಗಿತೀವಿ. ಈ ಊರಿಗೆ ನಮ್ಮಪ್ಪ ಕೊಟ್ಟಿರೋ ಒಂದು ಮಾತು ಉಳಿದಿದೆ, ಈ ಮಣ್ಣನ್ನ ಈ ಜನಗಳನ್ನ ಕಾಪಾಡ್ತೀನಿ ಅಂತ. ನಮ್ಮಪ್ಪ ಈಗ ಜೀವಂತವಾಗಿಲ್ಲ, ಅವ್ರು ಕೊಟ್ಟಿರೋ ಮಾತು ಇನ್ನೂ ಜೀವಂತವಾಗೇ ಇದೆ. ಅದನ್ನು ಉಳಿಸ್ಕೊಳ್ಳೋದಕ್ಕೆ ಅವ್ರ ಮಗ ನಾನಿದ್ದೀನಿ. ನನ್ನ ಪ್ರಾಣ ಕೊಟ್ಟಾದರೂ ಈ ಮಣ್ಣನ್ನ ಈ ಜನಗಳನ್ನು ನಾನು ಕಾಪಾಡ್ತೀನಿ. ಇದು ಈ ಮಣ್ಣಿನ ಮೇಲೆ ಆಣೆ. ಈ ಮಣ್ಣಲ್ಲಿ ಬೆಳೆದಿರೋ ಬೆಳೆಯಿಂದ ನಮ್ಮ ಮದುವೆಗೆ ಊಟ ಹಾಕಿಸ್ತೇನೆ. ಯೋಚನೆ ಮಾಡಬೇಡ, ನಿಮ್ಮ ಊರಿಗೆ ಏನೂ ಆಗಲ್ಲ, ನಿಮ್ಗೂ ಏನೂ ಆಗಬಾರ್ದು. ಧೈರ್ಯವಾಗಪ್ಪ, ಬೆಂಕಿ ಹಚ್ಚರು.
ಅವನು ಲಾರಿ ಅಂತ ಗೊತ್ತಾ ಇದೆ ಬಿಡಬೇಡ ಅವನ್ನ ಬಿಡ್ಕೋ ನೋಡೋಣ. ಹೋಗಿ ಊರನ್ನ ಸುಟ್ಟಾಕ್ಬಿಡ್ರು. ನಂಬು, ನಮ್ಮ ದೇಹದಲ್ಲಿ ಉಸಿರಿರೋವರೆಗೂ ನಮ್ಮನ್ನ ದಾಟಿ ಒಬ್ನು ಕೂಡ ನೆಲದ ಮೇಲೆ ಕಾಲಿಡಬಾರ್ದು. ಕ್ಷಮಿಸ್ಬಿಡಿ, ನಾನು ಯಜಮಾನ ಆಗ್ಬೇಕು ಅನ್ಕೊಂಡೆ. ಯಜಮಾನ ಅಂದ್ರೆ ಹೇಗಿರ್ಬೇಕು ಅಂತ ಇವಾಗ ಅರ್ಥ ಆಯ್ತು. ನನ್ನ ಕ್ಷಮಿಸ್ಬಿಡಿ ಸುಲ್ತಾನ್. ವಕೀಲರು ಬಂದು ಹೇಳಿದ್ಮೇಲೆ ಗೊತ್ತಾಯ್ತು ಕಣಣ್ಣ, ನೀವು ನಮ್ ದೇವ್ರೆ. ರೌಡಿಗಳು ತಾನೆ ಗಲಾಟೆ ಮಾಡಬಾರ್ದು. ಒಬ್ಬ ರೈತ ಆಗಿ ಗಲಾಟೆ ಮಾಡ್ಬೋದಲ್ವಾ?
ಓಂ ನಂಜುಂಡೇಶ್ವರಾಯ ನಮಃ. ಭಗವಂತ ಕಾಪಾಡು. ಶುರು ಮಾಡೋಣವಾ? ಬನ್ನಿ.